रयवाह परीक्षे वरय परीक्षावाण्या ಎಂದರೆ ಮೇಲಿನ ತೊಗಟೆ ವಿದ್ಯೆ ಅದರ ಒಳಗಿನ ತಿರುಳು ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾ ವಾಣಿಯ ನಾವು ನೋವಿ ಕಲಿಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾವಾಣಿ ನಮಸ್ಕಾರ ನಾನು ಗುರುರಾಜ್ ಹೊಸೂರ್ಕರ್ ಕಳೆದ ಹದಿನೈದು ವರ್ಷಗಳಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಗಣಿತ ವಿಷಯವನ್ನು ಬೋಧನೆ ಇದ್ದೀನಿ ಪ್ರಸ್ತುತ ದೇವನಹಳ್ಳಿ ತಾಲೂಕಿನಲ್ಲಿ ಬಿ ಆರ್ ಸಿ ಕಚೇರಿಯಲ್ಲಿ ಬಿ ಆರ್ ಪಿ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ನಾನು ಈಗ ಚರ್ಚೆಗೆ ತೆಗೆದುಕೊಳ್ತಾ ಇರತಕ್ಕಂತಹ ಅಧ್ಯಾಯ ಹನ್ನೊಂದು ತ್ರಿಕೋನ ಮಿತಿಯ ಪ್ರಸ್ತಾವನೆ ಇಂಟ್ರೊಡಕ್ಷನ್ ಟು ಟ್ರಿಗ್ನಾಮೆಂಟ್ರಿ ಅಂತ ಈ ತ್ರಿಕೋನ ಮಿತಿಯ ಪ್ರಸ್ತಾವನೆ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂತಹ ಒಂದು ಅಧ್ಯಾಯವಾಗಿದೆ ಹಾಗಾದರೆ ಈ ಎಲ್ಲ ಅಂಶಗಳನ್ನು ನಾವೀಗ ತೆಗೆದುಕೊಳ್ತಾ ಹೋಗೋಣ ಮೊದಲನೇದಾಗಿ ನಾವು ಏನಿದು ತ್ರಿಕೋನಮಿತಿ ಅಂದ್ರೇನು ಅಂತ ತೆಗೆದುಕೊಂಡ್ರೆ ಇದು ಗಣಿತದ ಒಂದು ಭಾಗ ಅಂತ ತೆಗೆದುಕೊಳ್ತೀವಿ ಹಾಗಾದರೆ ಇದರಲ್ಲಿ ಏನು ಅರ್ಥ ಇದೆ ಎಂಬುದನ್ನು ನೋಡ್ತಾ ಹೋಗೋಣ ನೋಡಿ ಟ್ರಿಗ್ನಾಮೆಂಟ್ರಿ ಅಂತಕ್ಕಂಥದ್ದು ಗ್ರೀಕ್ ಪದಗಳಾಗಿರ್ತಕ್ಕಂತಹ ಟ್ರೈ ಅಂದರೆ ಮೂರು ಗಾನ್ ಅಂದರೆ ಬಾಹುಗಳು ಮೆಟ್ರಾನ್ ಅಂದರೆ ಅಳತೆ ಈ ಮೂರು ಪದಗಳಿಂದ ನೋಡಿ ಇಲ್ಲೇ ಮೂರು ಬಾಹುಗಳ ಅಳತೆ ಈ ಅಂಶವನ್ನು ಈ ಅರ್ಥವನ್ನು ಈ ತ್ರಿಕೋನಮಿತಿ ಅಂತಕ್ಕಂಥದ್ದು ಕೊಡತ್ತೆ ಅಂದ್ರೆ ವಾಸ್ತವವಾಗಿ ತ್ರಿಕೋನ ಮಿತಿ ಅಂದ್ರೆ ತ್ರಿಭುಜದ ಬಾಹುಗಳು ಮತ್ತು ಕೋನಗಳ ನಡುವಿನ ಸಂಬಂಧವನ್ನು ಅಭ್ಯಾಸ ಮಾಡೋದು ಅಂತ ಅರ್ಥ ಉದಾಹರಣೆಗೆ ನೋಡಿ ಇಲ್ಲಿ ನಾನು ಒಂದು ತ್ರಿಭುಜವನ್ನು ತೆಗೆದುಕೊಂಡಿದ್ದೀನಿ ಈ ತ್ರಿಭುಜದಲ್ಲಿ ನಮಗೇನು ಗೊತ್ತಿದೆ ಅಂದ್ರೆ ಈ ಮೂರು ಕೋನಗಳನ್ನು ಅಳತೆ ಮಾಡೋದು ಗೊತ್ತಿದೆ ಹೇಗೆ ಅಳತೆ ಮಾಡ್ತೀವಿ ಅಂದರೆ ಕೋನ ಮಾಪಕವನ್ನು ಬಳಸಿ ಈ ಮೂರು ಕೋನಗಳನ್ನು ನಾವು ಅಳತೆ ಮಾಡ್ತೀವಿ ಹಾಗೆಯೇ ಈ ಬಾಹುಗಳನ್ನು ಸಹಿತ ಅಳತೆ ಮಾಡೋದು ಗೊತ್ತಿದೆ ಸ್ಕೇಲನ್ನು ಬಳಸಿ ಅಳತೆ ಮಾಡ್ತಾ ಹೋಗ್ತೀವಿ ಆದರೆ ಈ ತ್ರಿಕೋನ ಮಿತಿಯ ಕೊಟ್ಟಾಗ ಬಾಹುಗಳ ನಡುವಿನ ಸಂಬಂಧವನ್ನು ಅಥವಾ ಬಾಹುಗಳ ನಡುವಿನ ಅನುಪಾತ ಅಥವಾ ಬೆಲೆಯನ್ನು ಕೊಟ್ಟಾಗ ಕೋಣವನ್ನು ಕಂಡುಹಿಡಿಯೋದು ನಾವು ಈ ಒಂದು ಅಧ್ಯಾಯದ ಮೂಲಕ ತಿಳ್ಕೊಳ್ತಾ ಹೋಗ್ತೀವಿ ಅದಕ್ಕೆ ತ್ರಿಕೋನ ಮಿತಿ ಅಂದರೆ ತ್ರಿಭುಜದ ಬಾಹುಗಳು ಮತ್ತು ಕೋನಗಳ ಸಂಬಂಧವನ್ನು ಅಭ್ಯಾಸ ಮಾಡುವ ಗಣಿತದ ಒಂದು ವಿಭಾಗವೇ ತ್ರಿಕೋನ ಮಿತಿ ಅಂತ ಅರ್ಥ ಸೊ ಇದರ ಇನ್ನೂ ಹೆಚ್ಚು ಅಂಶಗಳನ್ನು ನಾವೀಗ ಮತ್ತೆ ತೆಗೆದುಕೊಳ್ತಾ ಹೋಗೋಣ ನೆಕ್ಸ್ಟ್ ಕೇಳ್ಬೋದು ಸರಿ ತ್ರಿಕೋನ ಮಿತಿ ಬೇಕು ನಮಗೆ ಇದರಿಂದ ಏನು ಪ್ರಯೋಜನ ಅಂದರೆ ಮಕ್ಕಳೇ ನಮಗೆ ಎಷ್ಟೋ ಸಾರಿ ಅನ್ನಿಸ್ತಾ ಇರತ್ತೆ ಅತಿ ದೊಡ್ಡ ಏನು ನೋಡಿ ಇಲ್ಲಿ ತಾವು ಕಾಣಿಸ್ತಾ ಇದ್ದೀರಿ ಒಂದು ಕಂಬ ಕಾಣಿಸ್ತಾ ಇದೆ ಇದರ ಎತ್ತರವನ್ನು ಕಂಡುಹಿಡಬೇಕು ಅಂದ್ಕೊಳ್ಬೋದು ನಾವು ಕೆಲವು ಸಾರಿ ಅಥವಾ ನಾವು ಎತ್ತರದ ಜಾಗದಲ್ಲಿ ಇದ್ದೀವಿ ನಮ್ಮಿಂದ ಎಷ್ಟೋ ದೂರದಲ್ಲಿ ಒಂದು ಬೋಟ್ ಇದೆ ಅಂತ ಅಂದ್ಕೊಳ್ಳಿ ಹಾಗಾದರೆ ಅದರ ದೂರವನ್ನು ಕಂಡಿಡೀಬೇಕು ನಾನು ಬೋಟ್ನಿಂದ ನಮಗೆ ಇರ್ತಕ್ಕಂತಹ ದೂರವನ್ನ ಕಂಡಿಡಿಬೇಕು ಅಲ್ಲದೇನೆ ನಾವು ಎಷ್ಟೋ ಸರಿ ಅನ್ಕೊಳ್ತೀವಿ ನಮ್ಮ ಊರಿನಲ್ಲಿ ಹಲವಾರು ಸಂದರ್ಭದಲ್ಲಿ ಈ ವಿಮಾನ ಹಾರಾಡೋದನ್ನು ನೋಡಿರ್ತೀವಿ ಎಷ್ಟೋ ಸರಿ ನಮ್ಮ ಮನಸ್ಸಿಗೆ ಬಂದಿರುತ್ತೆ ಹಾಗಾದ್ರೆ ಆ ವಿಮಾನ ಎಷ್ಟು ಎತ್ತರದಿಂದ ಅಂದರೆ ಭೂಮಿಯಿಂದ ಎಷ್ಟು ಎತ್ತರದಲ್ಲಿ ಹಾರ್ತಾ ಇದೆ ಎಂಬುದನ್ನು ತಿಳ್ಕೊಳ್ಬೇಕು ಅಂತ ಅನಿಸಿರುತ್ತೆ ಸೊ ಈ ಎಲ್ಲ ದಟ್ ಈಸ್ ಎತ್ತರ ಇರ್ಬೋದು ಅಥವಾ ದೂರವನ್ನ ಕಂಡುಹಿಡಿಯೋದಿರ್ಬೋದು ಇವುಗಳನ್ನು ನಾವು ಕಂಡುಕೊಳ್ಬೇಕು ಅಂದ್ರೆ ಪ್ರಮುಖವಾಗಿ ಈ ತ್ರಿಕೋನ ಅಧ್ಯಯನ ಮಾಡಿದರೆ ಇದರಲ್ಲಿರುವ ಪರಿಕಲ್ಪನೆಗಳ ಸಹಾಯದಿಂದ ನಾವು ಈ ರೀತಿಯ ಎತ್ತರ ಅಥವಾ ದೂರವನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯತೆ ಇದೆ ಮಕ್ಕಳೇ ಇದರ ಅನ್ವಯ ತುಂಬ ಸುಲಭ ಎತ್ತರದ ಏನು ಕಟ್ಟಡಗಳ ಕಟ್ಟಡಗಳಿರ್ತಾವೆ ಅಥವಾ ಗೋಪುರಗಳಿರ್ತಾವೆ ಅಥವಾ ಬೆಟ್ಟಗಳಿರ್ತಾವೆ ಅಥವಾ ವಸ್ತುಗಳಿರ್ತಾವೆ ಅವುಗಳ ಎತ್ತರವನ್ನು ಕಂಡುಹಿಡಲಿಕ್ಕೆ ಅಥವಾ ದೂರವನ್ನು ಕಂಡುಹಿಡಲಿಕ್ಕೆ ನಾವು ಈ ತ್ರಿಕೋನ ಮಿತಿ ಅಂತಕ್ಕಂತಹ ಅಧ್ಯಾಯವನ್ನು ಬಳಸ್ತೀವಿ ನೆಕ್ಸ್ಟು ತ್ರಿಕೋನಮಿತಿ ಅಂತಕ್ಕಂಥದ್ದು ಲಂಬಕೋನ ತ್ರಿಭುಜಕ್ಕೆ ಅನ್ವಯಿಸುತ್ತೆ ನಾನು ಈಗಾಗಲೇ ತೋರಿಸಿದೆ ನಿಮಗೆ ನೋಡಿ ಇದು ಯಾವಾಗ್ಲೂ ಲಂಬಕೋನ ತ್ರಿಭುಜಕ್ಕೆ ಅನ್ವಯಿಸುವ ಹಾಗೇನೆ ನಾವು ತ್ರಿಕೋನ ಮಿತಿಯ ಅಂಶಗಳನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ ಮಕ್ಕಳೇ ಇನ್ನೊಂದ್ಸಲ ನೋಡಿ ಇಲ್ಲಿ ಎ ಬಿ ಸಿ ಎಂಬುದು ಲಂಬಕೋನ ತ್ರಿಭುಜ ಬಿ ಶೃಂಗದಲ್ಲಿ ತೊಂಬತ್ತು ಡಿಗ್ರಿ ಏರ್ಪಟ್ಟಿದೆ ಬಿ ಶೃಂಗಕ್ಕೆ ಅಭಿಮುಖವಾಗಿರುವ ಬಾಹುವನ್ನು ಅಂದರೆ ಎಸಿಯನ್ನು ನಾವು ವಿಕರ್ಣ ಅಂತ ಕರಿತೀವಿ ಸಿ ಕೋನ ಮತ್ತು ಎಗಳು ಕೋನಗಳಾಗಿವೆ ಈ ಎರಡು ಲಘು ಕೋನಗಳಲ್ಲಿ ಒಂದನ್ನು ನಾನು ಇಲ್ಲಿ ಟೀಟಾ ಎಂದು ಗುರುತಿಸಿದೆ ನಾವು ಟೀಟಾ ಅಂತ ಗುರುತು ಮಾಡಿದ್ದೀವಿ ಹಾಗಾದರೆ ಈ ಟೀಟ ಅಂತಕ್ಕಂಥದಕ್ಕೆ ಅನ್ವಯಿಸುವಂತೆ ಈ ಲಂಬಕೋನ ತ್ರಿಭುಜದ ಎ ಬಿ ಮತ್ತು ಬಿ ಸಿ ಬಾಹುಗಳನ್ನು ನಾವು ವಿಶೇಷವಾಗಿ ಎರಡು ಅಂಶಗಳಿಂದ ಕರಿತಾ ಹೋಗ್ತೀವಿ ಏನು ಎಂಬುದನ್ನು ಗಮನಿಸೋಣ ನೋಡಿ ನೋಡಿ ಈ ಟೀಟಾಗೆ ಅಭಿಮುಖವಾಗಿರೋದನ್ನು ನಾವು ಅಭಿಮುಖ ಬಾಹು ಅಂತ ಕರಿತೀವಿ ಸೊ ಟೀಟಾಗೆ ಆಪೋಸಿಟ್ ಇರೋ ಸೈಡ್ ಅನ್ನ ಅಪೋಸಿಟ್ ಸೈಡ್ ಅಭಿಮುಖ ಬಾಹು ನಾನು ಓ ಎಂಬ ಸಂಕೇತವನ್ನು ಬಳಸ್ತಾ ಇದ್ದೀನಿ ಓ ಅಂದ್ರೆ ಅಭಿಮುಖ ಬಾಹು ಅಪೋಸಿಟ್ ಸೈಡ್ ಅಂತ ಅರ್ಥ ಹಾಗೇನೆ ಈ ಟೀಟಾವನ್ನ ಉಂಟು ಮಾಡತಕ್ಕಂತಹ ಎರಡು ಬಾಹುಗಳಲ್ಲಿ ಒಂದು ವಿಕರಣ ಹೈಪೋಟಿನೆಸ್ ಆದರೆ ಇನ್ನೊಂದು ಬಾಹುವನ್ನೇ ನಾವು ಪಾರ್ಶ್ವ ಬಾಹು ಅಡ್ಜಸ್ಟನ್ ಸೈಡ್ ಎ ಅಂತ ಕರಿತೀವಿ ಮಕ್ಕಳೇ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಉದಾಹರಣೆಗೆ ಒಂದು ಲಂಬಕೋನ ತ್ರಿಭುಜವನ್ನು ತೋರಿಸ್ತಾ ಇದ್ದೀವಿ ಇದರಲ್ಲಿ ಈ ಕೋನ ತೊಂಬತ್ತಿದ್ರೆ ಇದನ್ನ ನಾನು ಟೀಟಾ ಇಲ್ಲಿ ಟು ಅಂತ ಬರೆದಿದ್ದೀನಿ ಟೀಟಾ ಅಂತ ಇದ್ರೆ ಇದಕ್ಕೆ ಅಭಿಮುಖವಾಗಿರುವ ಬಾಹು ಇದನ್ನು ನಾವು ಅಭಿಮುಖ ಬಾಹು ಅಥವಾ ಆಪೋಸಿಟ್ ಸೈಡ್ ಓ ಅಂತ ತಗೊಂಡಿದ್ದೀವಿ ಹಾಗಾದರೆ ಈ ಕೋನವನ್ನು ಏರ್ಪಡುವ ಏರ್ಪಡಿಸುವ ಎರಡು ಬಾಹುಗಳು ಇವೆ ಅಲ್ವಾ ಇದರಲ್ಲಿ ಇದು ಲಂಬ ಕೋನಕ್ಕೆ ಅಭಿಮುಖವಾಗಿರೋದ್ರಿಂದ ವಿಕರಣ ಆಗಿರುತ್ತೆ ಹಾಗೆ ಇದನ್ನು ಏರ್ಪಡಿಸುವ ಇನ್ನೊಂದು ಬಾಹು ವಿಕರಣ ಜೊತೆಗೆ ವಿಕರಣದ ಜೊತೆಗೆ ಇರುವ ಇನ್ನೊಂದು ಬಾಹು ಇದೆ ಇದೆಯಲ್ವಾ ಇದನ್ನೇ ನಾವು ಪಾರ್ಶ್ವ ಬಾಹು ಅಂತ ಕರಿತೀವಿ ಸೊ ಯಾವುದೇ ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನವನ್ನು ಹೊರತುಪಡಿಸಿ ಉಳಿದ ಎರಡು ಲಘುಕೋನಗಳಲ್ಲಿ ಒಂದನ್ನು ಗುರುತಿಸಿದ್ರೆ ನಾವು ಈ ಮೂರು ಅಂಶಗಳನ್ನು ಅಂದರೆ ಅಭಿಮುಖ ಬಾಹು ಪಾರ್ಶ್ವಬಾಹು ವಿಕರ್ಣ ಇವುಗಳನ್ನು ಗುರುತಿಸುವ ಕ್ರಮ ನಮಗೆ ಗೊತ್ತಿರಬೇಕು ಹಾಗೇನೆ ಮುಂದೆ ನೋಡ್ತಾ ಹೋಗೋಣ ಈ ತ್ರಿಕೋನ ಮಿತಿಯ ಅನುಪಾತಗಳಲ್ಲಿ ಪ್ರಮುಖವಾಗಿ ನಮಗೆ ಮೂರು ಅಂಶಗಳು ಬರ್ತವೆ ಅದರಲ್ಲಿ ಮೊದಲನೇದು ನೋಡಿ ಸೈನ್ ಎಸ್ ಐ ಎನ್ ಎಸ್ ಐ ಎನ್ ಸೈನ್ ಇಲ್ಲಿ ಟೀಟಾ ಗುರುತಿಸಿರೋದ್ರಿಂದ ನಾನು ಆ ಕೋನವನ್ನು ಬರಿತೀನಿ ಸೈನ್ ಟೀಟಾ ಅಂತ ಬರಿತೀನಿ ಆ ಸೈನ್ ಟೀಟಾವನ್ನು ನಾವು ಯಾವ ರೀತಿಯಾಗಿ ಹೇಳಕ್ಕೆ ಅಂದರೆ ಅರ್ಥ ಮಾಡ್ಕೊಳ್ಬೇಕು ಅಥವಾ ಅದರ ಅರ್ಥವನ್ನು ಕೊಡಬೇಕು ಅಂದರೆ ಸೈನ್ ಟೀಟಾವನ್ನ ಅನುಪಾತದ ರೂಪದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ ಸೈನ್ ಟೀಟಾಗೆ ಅನುಪಾತ ಏನಪ್ಪಾ ಅಂದರೆ ಅಭಿಮುಖ ಬಾಹು ಬೈ ವಿಕರ್ಣ ಅಂತ ಅಂದರೆ ಅಭಿಮುಖ ಬಾಹು ಮತ್ತು ವಿಕರ್ಣಗಳ ಅನುಪಾತವನ್ನು ನಾವು ಸೈನ್ ಟೀಟಾ ಎಂದು ಕರಿತೀವಿ ಹಾಗಾದ್ರೆ ಇಲ್ಲಿ ಈ ಎ ಬಿ ಸಿ ತ್ರಿಭುಜದಲ್ಲಿ ನಮಗೆ ಗೊತ್ತಿರುವ ಹಾಗೆ ಅಭಿಮುಖ ಬಾಹು ಎ ಬಿ ಇದೆ ಎ ಬಿ ಅನ್ನು ಬರೆದಿದ್ದೀವಿ ಹಾಗೇನೆ ವಿಕರ್ಣ ಎ ಸಿ ಇದೆ ಇಲ್ಲಿ ನಾವು ವಿಕರ್ಣವನ್ನು ಎ ಸಿ ಅಂತ ಬರೆದಿದ್ದೀವಿ ನಂತರ ಕಾಸ್ಟೀಟ ಅಂಬುದು ತ್ರಿಕೋನಮಿತಿಯ ಅನುಪಾತದಲ್ಲಿ ಬರ್ತಕ್ಕಂಥ ಎರಡನೇ ಅದು ಹಾಗಾದರೆ ಕಾಸ್ಟೀಟಾಗೆ ನಾವು ಏನು ಬರಿತೀವಿ ಅಂದರೆ ಪಾರ್ಶ್ವಬಾಹು ಬೈ ವಿಕರಣ ದಟ್ ಈಸ್ ಅಡ್ಜಸ್ಟನ್ ಸೈಡ್ ಬೈ ಹೈಪೋಟಿನೆಸ್ ಅನ್ನ ಕಾಸ್ಟೀಟ ಅಂತ ಕರಿತೀವಿ ಇಲ್ಲಿ ಪಾರ್ಶ್ವಬಾಹು ಅಂದರೆ ಬಿ ಸಿ ಆಗಿದೆ ವಿಕರ್ಣ ಅಂದರೆ ಎ ಸಿ ಆಗಿದೆ ನಾವು ಇಲ್ಲಿ ಬಿ ಸಿ ಬೈ ಎ ಸಿ ಎಂದು ಬರೆದಿದೀವಿ ಅದೇ ರೀತಿಯಾಗಿ ಮೂರನೆಯ ತ್ರಿಕೋನಮಿತಿ ಅನುಪಾತ ಯಾವುದು ಅಂದರೆ ಟ್ಯಾಂಟೀಟ್ಯಾನ್ಟೀಟ ಅಂದರೆ ಇದು ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಇವುಗಳ ಅನುಪಾತ ಆಗಿರುತ್ತೆ ಈ ಲಂಬ ಕೋನ ತ್ರಿಭುಜದಲ್ಲಿ ಅಭಿಮುಖ ಬಾಹು ಎ ಬಿ ಇರೋದ್ರಿಂದ ನಾನು ಇಲ್ಲಿ ಎ ಬಿ ಬರೆದಿದ್ದೀನಿ ಹಾಗೇನೆ ಪಾರ್ಶ್ವಬಾಹು ಬಿ ಸಿ ಇರೋದ್ರಿಂದ ಇಲ್ಲಿ ನಾವು ಪಾರ್ಶ್ವಬಾಹುವನ್ನು ಬಿ ಸಿ ಅಂತ ಬರೆದಿದ್ದೀವಿ ಮುಂದೆ ನೋಡೋಣ ಈ ಮೂರು ಅನುಪಾತಗಳಿಗೆ ಅನ್ವಯಿಸುವ ಹಾಗೆ ಇವುಗಳ ವೃತ್ಕ್ರಮಗಳನ್ನು ತೆಗೆದುಕೊಳ್ತಾ ಹೋಗ್ತೀವಿ ಅವು ಯಾವುವು ಅಂದರೆ ಮತ್ತೆ ನೋಡಿ ತ್ರಿಭುಜವನ್ನು ತೆಗೆದುಕೊಂಡಿದ್ದೀವಿ ಅದರಲ್ಲಿ ನಾವು ವಿಕರಣವನ್ನು ಗುರುತಿಸ್ತಾ ಇದ್ದೀವಿ ಹಾಗೇನೇ ಸಿ ಅನ್ನ ಟೀಟಾ ಅಂತ ಬರೆದಿದ್ದೀವಿ ಇನ್ನು ಮೂರು ಅನುಪಾತಗಳು ಯಾವುವು ಅಂದರೆ ಕೋಸೆಕ್ ಟೀಟಾ ಅಂದರೆ ನೋಡಿ ಟೀಟಾದೇನಿತ್ತೋ ಅದರ ವೃತ್ಕ್ರಮವನ್ನು ಬರೆದಿದ್ದೀವಿ ಸೈನ್ಟೀಟ ನಲ್ಲಿ ಏನಿತ್ತು ಅಭಿಮುಖ ಬಾಹು ಅಂಶದಲ್ಲಿತ್ತು ವಿಕರ್ಣ ಛೇದದಲ್ಲಿತ್ತು ಇಲ್ಲಿ ನಾವು ಅಂಶ ಮತ್ತು ಛೇದವನ್ನ ಬದಲಾಯಿಸಿ ಬರೆದಿರೋದ್ರಿಂದ ಕೊಸೆಕ್ ಟೀಟಾ ಅಂಬೋದು ಸೈನ್ಟೀಟಾನ ವೃತ್ಕ್ರಮ ಅಂದ್ರೆ ರೆಸಿಪ್ರೋಕಲ್ ಅಂತ ತೆಗೆದುಕೊಳ್ತೀವಿ ಇಲ್ಲಿ ನಮ್ಗೆ ಏನ್ ಬರ್ತಾ ಇದೆ ನೋಡಿ ವಿಕರಣ ಎ ಸಿ ಇದೆ ಅಭಿಮುಖ ಬಾಹು ಎ ಬಿ ಇದೆ ದೇರ್ ಫೋರ್ ಎ ಸಿ ಬೈ ಎ ಬಿ ಅಂತ ನಾವು ಕೊಸೆಕ್ ಟೀಟಾನ ಅನುಪಾತವನ ಈ ತ್ರಿಭುಜಕ್ಕೆ ಅನ್ವಯಿಸುವ ಹಾಗೆ ಬರಿತಾ ಇದ್ರಮ ಟೀಟಾ ಅದು ನಾವು ಟೀಟಾ ಅಂತ ಬರಿತಾ ಇದೀವಿ ಇಲ್ಲಿ ಸೀಕೆಂಟಿಟಾಗೆ ಕಾಸ್ಟೀಟ ನ ವೃತ್ಕ್ರಮ ತೆಗೆದುಕೊಳ್ತಾ ಇದೀವಿ ದಟ್ ಈಸ್ ವಿಕರ್ಣ ಬೈ ಪಾರ್ಶ್ವಬಾಹು ಅಂತ ತೆಗೆದುಕೊಳ್ತೀವಿ ಇಲ್ಲಿ ವಿಕರ್ಣ ಅಂದ್ರೆ ಎ ಸಿ ಇದೆ ಪಾರ್ಶ್ವಬಾಹು ಅಂದ್ರೆ ಬಿ ಸಿ ಇದೆ ಎ ಸಿ ಬೈ ಬಿ ಸಿ ಅಂತ ಬರ್ಕೊಳ್ತಾ ಇದ್ದೀವಿ ಹಾಗೇನೆ ಕೊನೆಯ ಒಂದು ತ್ರಿಕೋನ ಮಿತಿ ಅನುಪಾತ ಟ್ಯಾಂಟೀಟಾ ಏನಿದೆ ಅಲ್ವಾ ಅದರ ವೃತ್ಕ್ರಮ ಆಗಿದೆ ನಾವಿಲ್ಲಿ ಅದನ್ನ ಕಾಟ್ ಟೀಟ ಅಂತ ಬರಿತಾ ಇದ್ದೀವಿ ಸೊ ಕಾಟ್ ಟೀಟಾದ ಒಂದು ಅನುಪಾತ ಯಾವುದು ಅಂದ್ರೆ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಇಲ್ಲಿ ಬಿ ಸಿ ಬೈ ಎ ಬಿ ಅಂತ ಬರೆದಿದ್ದೀವಿ ಕಾರಣ ನಮಗೆ ಗೊತ್ತಿದೆ ಬಿ ಸಿ ಎಂಬುದು ಪಾರ್ಶ್ವಬಾಹು ಹಾಗೇನೆ ಎ ಬಿ ಎಂಬುದು ಅಭಿಮುಖ ಆಗಿದೆ ಈಗ ನಾನು ಒಂದು ಲಂಬಕೋನ ತ್ರಿಭುಜವನ್ನು ತಾವು ಗಮನಿಸ್ತಾ ಇದ್ದೀರಿ ಈ ರೀತಿಯಾಗಿದೆ ಸೊ ಇಲ್ಲಿ ಟೀಟಾ ಏರ್ಪಟ್ಟಿದೆ ನಾನು ಇದನ್ನು ಹೀಗಿಡ್ಬೋದು ಅಥವಾ ಈ ರೀತಿಯಾಗಿಡ್ಬೋದು ಅಥವಾ ಏನು ಮಾಡಿದೆ ನಾನು ಹೀಗೆ ಸೊ ಮೂರು ಸನ್ನಿವೇಶಗಳಲ್ಲಿ ಟೀಟಾ ಎಂಬುದು ಸೀನಲ್ಲಿಯೇ ಏರ್ಪಟ್ಟಿದೆ ಹಾಗಾಗಿ ಈ ಎ ಬಿ ಸಿ ತ್ರಿಭುಜದಲ್ಲಿ ಬಿ ತೊಂಬತ್ತು ಡಿಗ್ರಿ ಸೀನಲ್ಲಿ ಟೀಟ ಏರ್ಪಟ್ಟಿರೋದ್ರಿಂದ ಈ ಮೂರು ಬಾಹುಗಳನ್ನು ನಾವು ಮೂರು ಸನ್ನಿವೇಶಗಳಲ್ಲಿ ಒಂದೇ ರೀತಿಯಾಗಿ ಹೆಸರಿಸ್ತಾ ಇದ್ದೀವಿ ಅಂತ ಅರ್ಥ ಹಾಗಾದರೆ ಇದರಿಂದ ನಾವು ಮುಂದೆ ನೋಡಿ ಈ ಆರು ತ್ರಿಕೋನ ಮಿತಿಯ ಅನುಪಾತಗಳನ್ನು ಈ ಮೂರು ತ್ರಿಭುಜಗಳಿಗೆ ಅನ್ವಯಿಸುವ ಹಾಗೆ ಎ ಬಿ ಬೈ ಎ ಎಸಿನೇ ಸೈಂಟಿಟ್ ಆಗಿರತ್ತೆ ಬಿ ಸಿ ಬೈ ಎ ಸಿ ಎಂಬುದೇ ಕಾಸ್ಟಿಟ್ ಆಗಿರುತ್ತೆ ಹಾಗೇನೆ ಉಳಿದಿದ್ದು ಸಹಿತ ನಾವು ಗಮನಿಸ್ಬೋದು ಇಲ್ಲಿ ಅಂದರೆ ಇದರ ಅರ್ಥ ಇಷ್ಟೇ ನಾವು ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ಲಘುಕೋವನ್ನು ಗುರುತಿಸಿದರೆ ನಮಗೆ ಮೂರು ಬಾಹುಗಳನ್ನು ಹೆಸರಿಸೋದು ಗೊತ್ತಿದ್ದರೆ ನಾವು ಆರು ಅನುಪಾತಗಳನ್ನು ಬರೆಯಬಹುದು ಅಂತ ಅರ್ಥ ಈಗ ತ್ರಿಕೋನ ಮಿತಿಯ ಅನುಪಾತಗಳ ವೃತ್ಕ್ರಮಗಳನ್ನು ನಾವು ಈಗ ಪರಿಗಣಿಸಿದಿವಲ್ವಾ ಅದನ್ನ ಮತ್ತೊಂದ್ಸಲ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ನೋಡಿ ಕೋನ ತ್ರಿಭುಜ ಇದೆ ಅದಕ್ಕೆ ಎ ಬಿ ಸಿ ಹೆಸರು ಕೊಟ್ಟಿದ್ದೀವಿ ಹಾಗೇನೆ ಸಿ ಅನ್ನ ಟೀಟಾ ಅಂತ ಗುರುತಿಸಿದ್ದೀವಿ ಟೀಟಾಗೆ ಅನ್ವಯಿಸುವಂತೆ ಈ ಮೂರು ಬಾಹುಗಳನ್ನು ನಾವು ಹೆಸರಿಸಿದ್ದೀವಿ ತಾವು ಗಮನಿಸ್ತಾ ಇರ್ಬೋದು ಇಲ್ಲಿ ಅಭಿಮುಖ ಬಾಹು ಓ ಅಪೋಸಿಟ್ ಸೈಡ್ ಹೈಪೋಟಿನಸ್ ಹಾಗೇ ಇಲ್ಲಿರೋದು ಅಡ್ಜ್ ಸೈಡ್ ಆಯ್ತು ಈಗ ನಾವು ಸೈನ್ಟೀಟನ ಬೆಲೆಯನ್ನು ಕಂಡುಹಿಡಿಯೋಣ ಸೈನ್ಟೀಟ ಅಂದ್ರೆ ಏನು ಅಭಿಮುಖ ಬಾಹು ಬೈ ವಿಕರಣ ಓ ಬೈ ಹೆಚ್ ಅಂತ ನಾನು ಶಾರ್ಟ್ ಆಗಿ ಬರಿತಾ ಇದ್ದೀನಿ ಇಲ್ಲಿ ನೋಡಿ ತುಂಬ ಸಿಂಪಲ್ ಆಗಿ ಬರಿತೀನಿ ಓ ಸ್ಟ್ಯಾಂಡ್ಸ್ ಫಾರ್ ಅಪೋಸಿಟ್ ಸೈಡ್ ಹೆಚ್ ಸ್ಟ್ಯಾಂಡ್ಸ್ ಫಾರ್ ಹೈಪೋಟಿನಸ್ ಓ ಅಂದರೆ ಅಭಿಮುಖ ಹೆಚ್ ಅಂದರೆ ಹೈಪೋಟಿನಸ್ ಹಾಗಾದರೆ ಓನ ಬೆಲೆ ಇಲ್ಲಿ ಎ ಬಿ ಆಗಿದೆ ಹೆಚ್ಚಿನ ಬೆಲೆ ಇಲ್ಲಿ ಎ ಸಿ ಆಗಿದೆ ಸೊ ನಾನು ಇಲ್ಲಿ ಎ ಬಿ ಬೈ ಎ ಸಿ ಅಂತ ಬರಿತಾ ಇದ್ದೀನಿ ಅದೇ ರೀತಿಯಾಗಿ ಸೈಂಟೀಟಾನ ವೃತ್ಕ್ರಮ ಯಾವುದು ಅಂತ ನಾವು ತಿಳ್ಕೊಂಡಿದ್ದೀವಲ್ವಾ ನೋಡಿ ಕೊಸೆಕ್ ಟೀಟಾ ಬರಿತೀನಿ ಏನರ್ಥ ಅದು ವಿಕರಣ ಬೈ ಅಭಿಮುಖ ಬಾಹು ಹೈಪಾಟಿನಸ್ ಬೈ ಆಪೋಸಿಟ್ ಸೈಡ್ ವಿಕರಣ ಅಂಬೋದೇನಿಲ್ಲಿ ದಟ್ ಈಸ್ ಎ ಸಿ ಆಪೋಸಿಟ್ ಸೈಡ್ ಅಂಬೋದೇನು ಎ ಬಿ ಎ ಸಿ ಬೈ ಎ ಬಿ ಅಂತ ಬರೆದಿದ್ದೀವಿ ನಂತರ ಇವು ಎರಡನ್ನೂ ಗುಣಾಕಾರ ಮಾಡೋಣ ನೋಡಿ ಸೈನ್ ಟೀಟಾ ಮತ್ತು ಕೊಸೆಕ್ ಟೀಟಾನ ಗುಣಿಸಿದರೆ ನಮಗೇನು ಬರ್ತಾ ಇದೆ ಸೊ ಇಲ್ಲಿ ಓ ಬೈ ಹೆಚ್ ಇದೆ ಸೈನದ್ದು ಇಂಟು ಹೆಚ್ ಬೈ ಓ ಕೊಸೆಕದ್ದು ಸೊ ಈಗ ಓ ಬೈ ಹೆಚ್ ಮತ್ತು ಹೆಚ್ ಬೈ ಓನ ಗುಣಾಕಾರ ಮಾಡಿದರೆ ಅಂದರೆ ನಾವಿದ ಈ ತ್ರಿಭುಜಕ್ಕೆ ಅನ್ವಯಿಸುವ ಹಾಗೆ ಬರಿತಾ ಹೋಗೋಣ ದಟ್ ಈಸ್ ಎ ಬಿ ಬೈ ಎ ಸಿ ಇಂಟು ಎ ಸಿ ಬೈ ಎ ಬಿ ಆಯಿತು ಎ ಬಿ ಮತ್ತು ಎ ಬಿ ಕ್ಯಾನ್ಸಲ್ ಆಯಿತು ಎ ಸಿ ಮತ್ತು ಎ ಸಿ ಕ್ಯಾನ್ಸಲ್ ಆದರೆ ನಮಗೆ ಕೊನೆಯದಾಗಿ ಉಳಿಯೋದೆಷ್ಟು ಒಂದು ಅರ್ಥ ಏನು ಸೈಂಟಿಟಾ ಮತ್ತು ಟೀಟಾಗಳು ಪರಸ್ಪರ ವೃತ್ಕ್ರಮ ಅನುಪಾತಗಳು ದಟ್ ಈಸ್ ವೃತ್ಕ್ರಮ ತ್ರಿಕೋನ ಮಿತಿಯ ಅನುಪಾತಗಳಾಗಿವೆ ಅಂತ ಅರ್ಥ ಅವುಗಳನ್ನು ಗುಣಿಸಿದರೆ ಒಂದು ಬರ್ತಾ ಇದೆ ಇದೇ ರೀತಿಯಾಗಿ ಕಾಸ್ ಮತ್ತೆ ಸೀಕೆಂಟ್ ಗುಣಾಕಾರ ಮಾಡಿದರೆ ಒಂದು ಬರುತ್ತೆ ಟ್ಯಾನ್ ಮತ್ತೆ ಕಾಟನ್ ಗುಣಾಕಾರ ಮಾಡಿದರೆ ಒಂದು ಬರುತ್ತೆ ಹಾಗಾದ್ರೆ ಮೂರು ಸಂಬಂಧಗಳನ್ನು ನಾವು ಮುಂದಿನ ಅಂಶದಲ್ಲಿ ಗಮನಿಸ್ತಾ ಹೋಗ್ತೀವಿ ನೋಡಿ ತ್ರಿಕೋನ ಮಿತಿಯ ಅನುಪಾತಗಳ ವೃತ್ಕ್ರಮಗಳನ್ನು ಈ ಒಂದು ಕೋಷ್ಟಕದಲ್ಲಿ ಗಮನಿಸ್ತಾ ಇದ್ದೀವಿ ಮೊದಲನೇದ್ದು ನೋಡಿ ಸೈನ್ ಟೀಟಾ ಅಂದರೂ ಒಂದೇ ಒನ್ ಬೈ ಕೊಸೆಕ್ ಅಂದರೂ ಒಂದೇ ಅಥವಾ ಕೊಸೆಕ್ ಟೀಟಾ ಅಂದರೂ ಒಂದೇ ಒನ್ ಬೈ ಸೈನ್ ಟೀಟಾ ಅಂದರೂ ಒಂದೇ ಅಥವಾ ಸೈನ್ ಮತ್ತು ಕೊಸೆಕನ್ನು ಗುಣಿಸಿದರೆ ಒಂದು ಬರುತ್ತೆ ಅಂತ ಅದೇ ರೀತಿ ಕಾಸ್ ಅಂದರೂ ಒಂದೇ ಒನ್ ಬೈ ಸೀಕೆಂಟ್ ಅಥವಾ ಸೀಕೆಂಟ್ ಅನ್ನು ಒನ್ ಬೈ ಕಾಸ್ ಹಾಗೇನೆ ಕಾಸ್ ಮತ್ತು ಸೀಕೆಂಟ್ಗಳನ್ನು ಗುಣಿಸಿದ್ರೆ ಒಂದು ಬರ್ತಾ ಇದೆ ಕೊನೆಯದಾಗಿ ಟ್ಯಾನ್ ಅನ್ನ ಒನ್ ಬೈ ಕಾಟ್ ಎಂದು ಕಾರ್ಟ ಒನ್ ಬೈ ಟ್ಯಾನ್ ಎಂದು ಟ್ಯಾನ್ ಮತ್ತು ಕಾಟ್ಗಳನ್ನು ಗುಣಿಸಿದ್ರೆ ಒಂದು ಬರುತ್ತೆ ಅಂತ ಇದು ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಕೋಷ್ಟ ಕೈಲಿ ಅದರ ಜೊತೆಗೆ ಇಲ್ಲಿ ಗಮನಿಸ್ತಾ ಹೋಗೋಣ ಟ್ಯಾನ್ ಎಂಬುದು ಸೈನ್ಟೀಟ ಬೈ ಕಾಸ್ಟೀಟಾಗೆ ಸಮ ಇರುತ್ತೆ ಕಾಟ ಅಂಬುದು ಕಾಸ್ಟೀಟಾ ಬೈ ಸೈನ್ಟಿಟಾಗೆ ಸಮ ಇರುತ್ತೆ ಮಕ್ಕಳೇ ಈ ಕೋಷ್ಟಕವನ್ನ ಸ್ಪಷ್ಟವಾಗಿ ಗಮನಿಸಿ ಇದು ತ್ರಿಕೋನಮಿತಿಗೆ ಅನ್ವಯಿಸ್ತಕ್ಕಂತಹ ಹಲವಾರು ಪ್ರಮುಖ ಅಂಶಗಳನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಇಲ್ಲಿ ಒಂದು ಸಮಸ್ಯೆ ಇದೆ ತಾವು ಗಮನಿಸ್ತಾ ಇದ್ದೀರಿ ಅಂದ್ಕೊಳ್ತೀನಿ ನಾನು ಏನಿದೆ ಈ ಸಮಸ್ಯೆ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಕೋನ ಬಿ ಲಂಬಕೋನವಾಗಿದೆ ಎ ಬಿ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಬಿ ಸಿ ಏಳು ಸೆಂಟಿಮೀಟರ್ ಆದರೆ ಟೀಟಾಗೆ ಅನ್ವಯಿಸುವಂತೆ ತ್ರಿಕೋನ ಮಿತಿಯ ಎಲ್ಲ ಅನುಪಾತಗಳನ್ನು ಬರೆಯಿರಿ ಅಂದರೆ ಚಿತ್ರವನ್ನು ಬರೆಯೋದು ಫಸ್ಟು ಚಿತ್ರವನ್ನು ಬರಿಬೇಕಾದ್ರೆ ಏನು ಕೊಟ್ಟಿದ್ದಾನೆ ಅವನು ಲಂಬಕೋನವನ್ನು ಕೊಟ್ಟಿದ್ದಾನೆ ಹಾಗೆ ಎ ಮತ್ತು ಸಿಗಳಲ್ಲಿ ಒಂದನ್ನ ನಾವಿಲ್ಲಿ ಟೀಟಾ ಅಂತ ಬರ್ಕೊಳ್ಳೋಣ ನೋಡಿ ಸಮಸ್ಯೆಯನ್ನ ಕೊಟ್ಟಾಗ ಯಾವಾಗಲೂ ಮೊದಲನೇ ಹಂತ ಚಿತ್ರವನ್ನ ಬರೆಯೋದಾಗಿರತ್ತೆ ಸೂಕ್ತವಾಗಿರುವ ಚಿತ್ರ ಯಾವ ಶೃಂಗದಲ್ಲಿ ಲಂಬ ಕೋನ ಏರ್ಪಟ್ಟಿದನೋ ಅದನ್ನು ನಾವಿಲ್ಲಿ ಸೂಚಿಸಬೇಕು ಇಲ್ಲಿ ಟೀಟಾ ಅಂತ ನಿರ್ಖರವಾಗಿ ಇಂಥದೇ ಕೋನ ಅಂತ ಕೊಟ್ಟಿಲ್ಲ ನಾವಿಲ್ಲಿ ಸಿ ಅನ್ನ ಟೀಟಾ ಅಂತ ತೆಗೆದುಕೊಳ್ತಾ ಇದ್ದೀವಿ ಎರಡನೇ ಹಂತ ಏನು ನೆನಪು ಮಾಡ್ಕೊಳ್ಳಿ ಸೊ ನಮಗೆ ಟೀಟ ಗೊತ್ತಿದ್ರೆ ಈ ಮೂರು ಬಾಹುಗಳನ್ನು ಹೆಸರಿಸ್ಬೋದಾ ಎರಡನೇ ಹಂತ ಈ ತ್ರಿಭುಜಕ್ಕೆ ಅನ್ವಯಿಸುವಂತೆ ಟೀಟಾಗೆ ಅನ್ವಯಿಸುವಂತೆ ಅಂದ್ರೆ ಲಂಬಕೋನು ತ್ರಿಭುಜ ಎ ಬಿ ಸಿಯಲ್ಲಿ ಟೀಟಾಗೆ ಅನ್ವಯಿಸುವಂತೆ ಈ ಮೂರು ಬಾಹುಗಳನ್ನು ಹೆಸರಿಸೋದು ಹೇಗೆ ಹೆಸರಿಸ್ತೀವಿ ಗಮನ ಇಟ್ಟು ನೋಡಿ ಲಂಬಕನ ತ್ರಿಭುಜ ಇದೆ ಸಿ ನಲ್ಲಿ ಟೀಟಾ ಗುರುತಿಸಿದ್ದೀವಿ ಹಾಗಾದ್ರೆ ನಮಗೆ ಗೊತ್ತಿರುವ ಹಾಗೆ ಬಿಗೆ ಗೆ ಅಭಿಮುಖವಾಗಿರೋದು ಹೆಚ್ ವಿಕರಣ ಅಂತ ಕರಿತೀವಿ ನಾವು ಇಲ್ಲಿ ಹೆಚ್ ಅನ್ನೋದನ್ನ ಬರಿತಾ ಇದ್ವಿ ನಾನು ನೀವು ವಿಕರಣ ಅಂತನಾದ್ರೂ ಬರಿಬಹುದು ಅಥವಾ ಹೆಚ್ ಅಂತನಾದ್ರೂ ಸೂಚಿಸಬಹುದು ಟೀಟಾಗೆ ಅಭಿಮುಖವಾಗಿರೋದು ಓ ಅಭಿಮುಖ ಬಾಹು ಅಪೋಸಿಟ್ ಸೈಡ್ ಹಾಗೇನೆ ಟೀಟಾವನ್ನ ಉಂಟು ಮಾಡುವ ಇನ್ನೊಂದು ಬಾಹು ಎ ಅಂತ ತೆಗೆದುಕೊಡ್ತೀವಿ ಸೊ ನಾವು ಹೆಚ್ ಒ ಎ ಅನ್ನು ಬರೆದಿದ್ದೀವಿ ಕನ್ನಡದಲ್ಲಿ ಅಭಿಮುಖ ಬಾಹು ವಿಕರಣ ಪಾರ್ಶ್ವಬಾಹು ಹಾಗಾದರೆ ಮೂರನೇ ಹಂತ ಏನು ಗಮನ ಇಟ್ಟು ನೋಡಿ ಮತ್ತೆ ಸಮಸ್ಯೆ ಇದೆ ಪೈತಾಗೋರಸನ ಪ್ರಮೇಯವನ್ನು ಅನ್ವಯಿಸೋದು ಯಾಕೆ ಸರ್ ಪೈತಾಗೊರಸನ ಪ್ರಮೇಯ ಅನ್ವಯಿಸ್ತೀವಿ ಅಂದರೆ ನೋಡಿ ಇಲ್ಲಿ ಎ ಬಿಯ ಯ ಬೆಲೆಯನ್ನು ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಬಿ ಸಿನ ನ ಬೆಲೆಯನ್ನು ಏಳು ಕೊಟ್ಟಿದ್ದಾರೆ ನನಗೆ ಇನ್ನೊಂದು ಬಾಹುವಿನ ಅಳತೆಯನ್ನು ಕಂಡುಕೊಳ್ಬೇಕು ಹಾಗಾಗಿ ನಾವಿಲ್ಲಿ ಪೈತಾಗೊರಸನ ಪ್ರಮೇಯವನ್ನ ಲಂಬಕೋನ ತ್ರಿಭುಜವಾಗಿರೋದ್ರಿಂದ ಅನ್ವಯಿಸ್ತಾ ಇದ್ದೀವಿ ಅನ್ವಯಿಸಿದಾಗ ಏನಾಗತ್ತೆ ಎ ಬಿ ಮತ್ತು ಬಿ ಸಿಗಳ ಬೆಲೆಗಳನ್ನು ಹಾಕಿ ಸಂಕ್ಷೇಪಿಸಿದರೆ ನಮಗೆ ಸಿನ ಬೆಲೆ ಬರುತ್ತೆ ಹಾಗಾದರೆ ಎ ಸಿ ಸ್ಕ್ವಾಡ್ ಆರುನೂರ ಇಪ್ಪತ್ತೈದಾಯಿತು ಸಿಯ ಬೆಲೆ ಇಪ್ಪತ್ತೈದಾಯಿತು ಸೊ ಇದನ್ನು ತಾವು ಸ್ಪಷ್ಟವಾಗಿ ಗಮನಿಸಬೇಕು ನಾವು ಸಿಯ ಬೆಲೆಯನ್ನು ಕಂಡುಹಿಡಿತಾ ಇರೋದರಿಂದ ಎ ಬಿ ಮತ್ತು ಬಿ ಸಿಗಳ ಬೆಲೆಯನ್ನು ಸಮಸ್ಯೆಯಲ್ಲಿ ಕೊಟ್ಟಿರೋದನ್ನು ಪರಿಗಣಿಸಿ ಸಿಯ ಬೆಲೆಯನ್ನು ಕಂಡ್ಕೊಂಡ್ವಿ ಹಾಗಾದರೆ ಕೊನೆಯ ಹಂತ ಏನು ಅಂದರೆ ಈ ತ್ರಿಭುಜದಲ್ಲಿ ಇರ್ತಕ್ಕಂತಹ ಎ ಸಿ ಎ ಬಿ ಮತ್ತು ಬಿ ಸಿ ಅಂದರೆ ವಿಕರಣ ಅಭಿಮುಖಬಾಹು ಮತ್ತು ಪಾರ್ಶ್ವಬಾಹು ಈ ಮೂರೂ ಬೆಲೆಗಳು ಬಂದ ನಂತರ ನಮಗೆ ಗೊತ್ತಿರುವ ಹಾಗೆ ಸೈಂಟಿಟ್ಟಾಗಿ ಅನುಪಾತವನ್ನು ಬರೆದಿದ್ದೀವಿ ಓ ಬೈ ಹೆಚ್ ಇವು ಅಂದರೆ ಎ ಬಿ ಬೈ ಎ ಸಿ ಇಪ್ಪತ್ನಾಲ್ಕು ಬೈ ಇಪ್ಪತ್ತೈದು ಹಾಗೇನೆ ಕಾಸ್ಟ್ ಈಟ ಏನಾಗುತ್ತೆ ನೋಡಿ ಮಕ್ಕಳೇ ಪಾರ್ಶ್ವಬಾಹು ಬೈ ವಿಕರ್ಣ ಅಂತ ಬರಿತೀವಿ ದಟ್ ಈಸ್ ಏಳು ಬೈ ಇಪ್ಪತ್ತೈದು ಬಂತು ಟ್ಯಾಂಟ್ ಈಟ ಏನಾಯಿತು ಅಭಿಮುಖ ಬಾಹು ಬಾಯ್ ಪಾರ್ಶ್ವಬಾಹು ಇರೋದ್ರಿಂದ ನಮಗೆ ಇಪ್ಪತ್ನಾಲ್ಕು ಬೈ ಏಳು ಬರ್ತಾ ಇದೆ ಹಾಗೆಯೇ ಈ ಮೂರು ತ್ರಿಕೋನ ಮಿತಿಯ ವೃತ್ಕ್ರಮಗಳನ್ನು ಬರೆದ್ರೆ ನಮಗೆ ಕೊಸೆಕ್ಟೀಟಾ ಸೈನದ ವೃತ್ಕ್ರಮ ಬರೆದಿದ್ದೀವಿ ಹಾಗೇನೆ ಸೀಕೆಂಟ್ ಅಂಬೋದು ಕಾಸ್ಟ್ನ ವೃತ್ಕ್ರಮ ಅಂತ ಬರಿತಾ ಇದ್ದೀವಿ ಹಾಗೇನೆ ಕಾಟ್ ಅಂಬೋದು ಟ್ಯಾನ್ ನ ವೃತ್ಕ್ರಮ ಅಂದರೆ ನೋಡಿ ಇಲ್ಲಿ ಓ ಬೈ ಎ ಇರೋದನ್ನು ನಾನು ಎ ಬೈ ಓ ಬರ್ದೆ ಎ ಬೈ ಬಿ ಸಿ ಇರೋದನ್ನು ಬಿ ಸಿ ಬೈ ಎ ಬಿ ಬರ್ದೆ ಇಪ್ಪತ್ನಾಲ್ಕು ಬೈ ಏಳು ಬಂದಿದ್ದಕ್ಕೆ ಇಲ್ಲಿ ನನಗೆ ಏಳು ಬೈ ಇಪ್ಪತ್ನಾಲ್ಕು ಅಂತ ಬಂತು ಮಕ್ಕಳೇ ಗಮನಿಸಿ ನಮ್ಮ ಪಠ್ಯಪುಸ್ತಕದಲ್ಲಿ ಈ ಥರದ ಹಲವಾರು ಸಮಸ್ಯೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ಕೋನ ಟೀಟಾ ತಗೊಂಡಿರೋದ್ರಿಂದ ಅಥವಾ ಬೆಲೆಗಳು ಇಪ್ಪತ್ನಾಲ್ಕು ಏಳು ಇಪ್ಪತ್ತೈದು ಬಂದಿರೋದ್ರಿಂದ ನನಗೆ ಈ ರೀತಿಯ ಉತ್ತರಗಳು ಬಂತು ಸಪೋಸ್ ನಾನು ಇದನ್ನು ಟೀಟಾ ತಗೊಂಡಿದ್ದರೆ ಬೆಲೆಗಳು ಬೇರೆ ಇದ್ದರೆ ನಾವು ಹಂತ ಒಂದರಿಂದ ಮೂರರವರೆಗೆ ಮಾಡಿಕೊಂಡು ಹಂತ ನಾಲ್ಕರಲ್ಲಿ ನಾವು ಹೆಚ್ ಒ ಏನ ಬೆಲೆ ಬರೆದು ಈ ಎಲ್ಲ ಅನುಪಾತಗಳನ್ನು ತೆಗೆದುಕೊಂಡು ಬೆಲೆಗಳನ್ನು ಆದೇಶಿಸಿದರೆ ನಮಗೆ ಆರು ತ್ರಿಕೋನಮಿತಿಯ ಅನುಪಾತಗಳ ಬೆಲೆಗಳು ಬಂದಾಗತ್ತೆ ಇಲ್ಲಿ ತುಂಬ ಸುಲಭವಾಗಿ ನೆನ್ಪಿಟ್ಕೊಳ್ಳೋದು ಒಂದೇ ಒಂದು ಕೋನದ ಮಾದರಿಯನ್ನು ತೆಗೆದುಕೊಂಡು ಮಾಡ್ತಾ ಹೋಗಬಹುದು ಈಗ ಮುಂದಿನ ಭಾಗವನ್ನು ನಾವು ತೆಗೆದುಕೊಳ್ಳೋಣ ನೋಡಿ ತುಂಬ ಸಾರಿ ಮಕ್ಕಳು ಈ ಪೈತಾಗೋರಸನ ಪ್ರಮೇಯವನ್ನು ಆದೇಶಿಸುವ ಸಂದರ್ಭದಲ್ಲಿ ಸಂಕ್ಷೇಪಿಸ್ತಕ್ಕಂಥ ಸಂದರ್ಭದಲ್ಲಿ ತಪ್ಪುಗಳನ್ನು ಮಾಡ್ತಾರೆ ಈ ಭಾಗವನ್ನು ಗಮನಿಸೋಣ ನೋಡಿ ನಾನು ಮೂರು ರೀತಿಯಲ್ಲಿ ಈ ಒಂದು ಅಂಶವನ್ನು ಅಂದರೆ ಪೈತಾಗೋರಸನ ಪ್ರಮೇಯಕ್ಕೆ ಅನ್ವಯಿಸುವಂತೆ ಈ ಮೂರು ಅಂಶಗಳನ್ನು ನೋಡ್ತಾ ಹೋಗಿ ಮೊದಲನೇದು ಏನು ಅಂದರೆ ಇಲ್ಲೊಂದು ತ್ರಿಭುಜ ಇದೆ ಎ ಬಿ ಸಿ ಹಾಗೇನೆ ಉಳಿದ ಎರಡು ಸಂದರ್ಭಗಳಲ್ಲೂ ನಾನು ಅದೇ ತ್ರಿಭುಜವನ್ನು ತೆಗೆದುಕೊಂಡಿದ್ದೀನಿ ನೀವು ಮೊದಲನೇದ್ರಲ್ಲಿ ನೋಡಿರಿ ಎ ಬಿ ಬೆಲೆ ಆರಿದೆ ಬಿ ಸಿ ಬೆಲೆ ಇದೆ ಎ ಸಿ ಬೆಲೆ ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಉತ್ ಅದರ ಬೆಲೆ ಗೊತ್ತಿಲ್ಲ ಎರಡನೇ ಸನ್ನಿವೇಶ ಗಮನಿಸಿ ವಿಕರ್ಣ ಹತ್ತಿದೆ ಎ ಬಿ ಇದೆ ನನಗೆ ಬಿ ಸಿಯ ಯ ಬೆಲೆ ಗೊತ್ತಿಲ್ಲ ಮೂರನೇ ಅಂಶವನ್ನು ನೋಡಿ ಬಿ ಸಿ ಬೆಲೆ ಎಂಟು ಎ ಸಿ ಬೆಲೆ ಹತ್ತಿದೆ ಹಾಗಾದರೆ ಎ ಬಿಯ ಬೆಲೆ ನನಗೆ ಗೊತ್ತಿಲ್ಲ ಅಂತ ಅಂದರೆ ನಾವು ತ್ರಿಕೋನ ಮಿತಿಯ ಅನುಪಾತಗಳನ್ನು ಕಂಡುಹಿಡಿಯುವ ಸಂದರ್ಭದಲ್ಲಿ ಈ ಮೂರು ಸನ್ನಿವೇಶಗಳಲ್ಲಿ ಯಾವುದಾದ್ರೂ ಒಂದು ಸನ್ನಿವೇಶವನ್ನು ಕೊಡುವ ಸಾಧ್ಯತೆ ಹೆಚ್ಚು ಹಾಗಾದರೆ ಮೂರು ಸನ್ನಿವೇಶಗಳಲ್ಲಿ ಪೈತಾಗೊರಸ್ಸನ ಪ್ರಮೇಯ ಗಮನಿಸ್ತಾ ಹೋಗಿ ನಮಗೆ ಇಲ್ಲಿ ಎ ಸಿ ಸ್ಕ್ವಾಡ್ ಇಜ್ ಕೊಟ್ಟು ಎ ಬಿ ಸ್ಕ್ವಾಡ್ ಪ್ಲಸ್ ಬಿ ಸಿ ಸ್ಕ್ವಾಡ್ ಬರ್ತಾ ಇದೆ ಕಾರಣ ಬಿ ತೊಂಬತ್ತು ಡಿಗ್ರಿ ಆಗಿರೋದ್ರಿಂದ ಬಿಗೆ ಗೆ ಅಭಿಮುಖ ಎ ಸಿ ಇರೋದ್ರಿಂದ ವಿಕರಣ ಎ ಸಿ ಸ್ಕ್ವಾಡ್ ಆಯಿತು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಇರುತ್ತೆ ಅಂತ ಹಾಗೆ ಇದರಲ್ಲಿಯೂ ಎ ಸಿ ವಿಕರಣ ಎ ಸಿ ಸ್ಕ್ವಾರ್ಡ್ ಇಸ್ಗೋ ಎ ಬಿ ಸ್ಕ್ವಾಡ್ ಪ್ಲಸ್ ಬಿ ಸಿ ಸ್ಕ್ವಾಡ್ ಹಾಗೆ ಮೊದಲನೆಯದರಲ್ಲಿಯೂ ಹಾಗೆ ಇದೆ ನಾನು ಈ ಥರನೇ ಹೇಳ್ತಾ ಇದ್ದೀನಿ ಕಾರಣ ನೀವು ಗಮನಿಸಬೇಕಾಗಿರೋದೇನು ಅಂದರೆ ಬೀನಲ್ಲಿ ಲಂಬಕೋನ ಇದ್ದರೆ ವಿಕರಣ ಬಿ ಅನ್ನು ಹೊರತುಪಡಿಸಿ ಉಳಿದೆರಡು ಅಕ್ಷರಗಳನ್ನು ಒಳಗೊಂಡಿರುವಂತೆ ಬರೆದಿರ್ತೀವಿ ಅಂತ ಹಾಗಾದರೆ ಈ ಬೆಲೆಗಳನ್ನು ಹಾಕೋಣ ನೋಡಿ ಮೊದಲನೇದ ನೋಡಿ ಎ ಸಿ ಸ್ಕ್ವಾಡ್ ಸ್ಕ್ವಾಡಿಜಿ ಕೋಟು ಆರು ಸ್ಕ್ವಾಡ್ ಪ್ಲಸ್ ಎಂಟು ಸ್ಕ್ವಾಡ್ ಹಾಕಿದೆ ಎರಡನೇದರಲ್ಲಿ ಎಸಿಯ ಬೆಲೆ ಹತ್ತಿರೋದರಿಂದ ಹತ್ತು ಸ್ಕ್ವಾಡ್ ಸ್ಕ್ವಾಡಿಜಿ ಕೋಟು ಆರು ಸ್ಕ್ವಾಡ್ ಪ್ಲಸ್ ಬಿ ಸಿ ಸ್ಕ್ವಾಡ್ ಹಾಗೆ ಬರೆದಿದೆ ಬಿಕಾಸ್ ಬಿ ಸಿ ಸ್ಕ್ವಾಡ್ ಬಿ ಸಿ ಬೆಲೆ ಗೊತ್ತಿಲ್ಲ ಮೂರನೇದ್ರಲ್ಲಿ ನೋಡಿ ಎ ಸಿ ಬೆಲೆ ಹತ್ತಿದೆ ಹತ್ತು ಸ್ಕ್ವಾಡ್ ಆಯಿತು ಎ ಬಿ ಬೆಲೆ ಗೊತ್ತಿಲ್ಲ ಹಾಗೆ ಬರ್ದೀವಿ ಇದರ ಬೆಲೆ ಎಂಟಿದೆ ಎಂಟು ಸ್ಕ್ವಾಡ್ ಬರಿತೀವಿ ಇನ್ನು ಮೂರು ಸನ್ನಿವೇಶವನ್ನು ನಾವು ಗಮನಿಸಿದರೆ ಸಾಮಾನ್ಯವಾಗಿ ಮೊದಲನೇ ಸನ್ನಿವೇಶನ ಮಕ್ಕಳು ತುಂಬ ಸುಲಭವಾಗಿ ಮಾಡ್ತಾರೆ ಕಾರಣ ಇಲ್ಲಿ ಮೂವತ್ತಾರು ಪ್ಲಸ್ ಅರವತ್ನಾಲ್ಕು ನೂರು ಬಂತು ಹತ್ತು ಬರುತ್ತೆ ಈ ಸನ್ನಿವೇಶನ ಕೊಟ್ಟರೆ ತುಂಬ ಮಕ್ಕಳು ಬಿ ಸಿ ಸ್ಕ್ವಾಡ್ ಇಜಿ ಕೊಟ್ಟು ಎ ಸಿ ಸ್ಕ್ವಾಡ್ ಪ್ಲಸ್ ಎ ಬಿ ಸ್ಕ್ವಾಡ್ ಬರೀತಾರೆ ಅದು ತಪ್ಪು ಕಾರಣ ಎ ಸಿ ವಿಕರಣ ಆಗಿರುತ್ತೆ ಎಂಬುದನ್ನು ಸೂಚಿಸ್ಲಿಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ ಹಾಗಾದರೆ ಇದು ಸಂಕ್ಷೇಪಿಸಬೇಕಾದ್ರೆ ಏನಾಯ್ತು ನೋಡಿ ನೂರಲ್ಲಿ ಈ ಆರು ಸ್ಕ್ವಾಡ್ ಅಂಬೋದು ಆ ಕಡೆ ಹೋದರೆ ಮೈನಸ್ ಆಯಿತು ಫೋರ್ ಮೈನಸ್ ಮಾಡಿದರೆ ನಮಗೆ ಅರವತ್ನಾಲ್ಕು ಉಳಿತು ರೂಟ್ ತೊಗೊಂಡ್ರೆ ಎಂಡ್ ಬಂತು ಹಾಗೇನೆ ಈ ಸನ್ನಿವೇಶನು ಗಮನಿಸಿ ಮಕ್ಕಳೇ ಹತ್ತು ಸ್ಕ್ವಾಡ್ ನೂರು ವರ್ಗ ಅರವತ್ನಾಲ್ಕು ಇಲ್ಲಿ ಹೋಯ್ತು ಫೋರ್ ಸಂಕ್ಷೇಪಿಸಿದರೆ ನಮಗೆ ಆರು ಬರ್ತಾ ಇದೆ ಈ ಮೂರು ಅಂಶಗಳನ್ನು ಸ್ಪಷ್ಟವಾಗಿ ನೀವು ಗಮನಿಸಲೇಬೇಕು ಇದರನ್ನು ಬೇಸಿಟ್ಕೊಂಡೇನೆ ನಾವು ಸಮಸ್ಯೆಗಳನ್ನು ಬಿಡಿಸೋಕೆ ಸಾಧ್ಯತೆ ಇದೆ ಈ ಸಮಸ್ಯೆನ ನೋಡಿ ಒಂದು ತ್ರಿಕೋನ ಮಿತಿಯ ಅನುಪಾತವನ್ನ ಕೊಟ್ಟಿದ್ದಾರೆ ಇಲ್ಲಿ ಗಮನಿಸ್ತಾ ಹೋಗೋಣ ಫಸ್ಟ್ ದತ್ತನ ನಾನು ಇಲ್ಲಿದೆ ಅಲ್ವಾ ಇದನ್ನ ಬರ್ಕೊಳ್ತೀನಿ ನೋಡಿ ಅಂತ ಒಂದು ದತ್ತ ಆರು ಕಾಟಿ ಕೊಟ್ಟು ಎಂಟು ಬರ್ದೆ ಹಾಗಾದ್ರೆ ಕಾಟೀಟ ಏನಾಯ್ತು ಎಂಟು ಬೈ ಆರ್ ಆಯ್ತು ಹಾಗಾದ್ರೆ ಕಾಟ್ ಈಟ ಅಂದ್ರೆ ಏನರ್ಥ ನನಗೆ ನಮಗೆ ಗೊತ್ತಿದೆ ಕಾಟ್ ಅಂದರೆ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಎ ಬೈ ಓ ಅಂತ ಬರಿತಾ ಇದ್ದೀವಿ ನೀವು ಸಾರಿ ಈಗ ಆಲ್ರೆಡಿ ಹೇಳಿದ್ದೀವಿ ನಾವು ಎ ಎಂದರೆ ಪಾರ್ಶ್ವಬಾಹು ಓ ಎಂದರೆ ಅಭಿಮುಖ ಬಾಹು ಹೆಚ್ ಎಂದರೆ ವಿಕರ್ಣ ಅಂತ ನಾವು ನೆನಪಿಟ್ಟುಕೊಂಡ್ರೆ ಬರೆಯುವ ಸಂದರ್ಭದಲ್ಲಿ ಸುಲಭ ಆಗತ್ತೆ ಅಂತಷ್ಟೇ ಅಂಥ ಎರಡು ನೋಡಿ ತುಂಬ ಸುಲಭ ಚಿತ್ರವನ್ನು ಬರಿತಾ ಇದ್ದೀವಿ ಇಲ್ಲಿ ತ್ರಿಭುಜದ ಹೆಸರು ಕೊಟ್ಟಿಲ್ಲ ನಾನು ಎ ಬಿ ಸಿ ಅಂತ ಬರೆದು ಇದು ತೊಂಬತ್ತು ಇದನ್ನು ಟೀಟಾ ಅಂತ ಬರೆದಿದ್ದೀನಿ ಬಿಕಾಸ್ ಇಲ್ಲಿ ಕೋನವನ್ನು ಟೀಟಾ ಅಂತಲೇ ಸೂಚಿಸಿರೋದ್ರಿಂದ ನಾನು ಟೀಟಾ ತೆಗೆದುಕೊಳ್ತೀನಿ ಕೆಲವು ಸಂದರ್ಭದಲ್ಲಿ ಟೀಟಾಗೆ ಪರ್ಯಾಯವಾಗಿ ಈ ಶೃಂಗದ ಅಕ್ಷರವನ್ನೇ ಬರಿಬಹುದು ದಟ್ ಈಸ್ ಈ ಸಮಸ್ಯೆ ಹೀಗೆ ಕೊಟ್ಟಿದ್ರೆ ಒನ್ ಮೈನಸ್ ಸೈನ್ ಸ್ಕ್ವಾಡ್ ಸಿ ಬೈ ಒನ್ ಮೈನಸ್ ಕಾ ಸ್ಕ್ವಾಡ್ ಸಿ ಅಂದರೆ ನಾವು ಇದನ್ನು ಮಾತ್ರ ಗುರುತಿಸಿ ಸಾಕು ಟೀಟಾ ಅಂತ ಬರೆಯುವ ಅವಶ್ಯಕತೆ ಇಲ್ಲ ಕಾರಣ ಇಲ್ಲಿ ತ್ರಿಕೋನ ಮಿತಿಯ ಜೊತೆಗೆ ಸಿ ಅಕ್ಷರವನ್ನು ಬರೆದಿದ್ದಾರೆ ಅಂತ ಅರ್ಥ ಹಾಗಾದ್ರೆ ಎರಡೇ ಹಂತ ಬರಿಬೇಕಾದ್ರೆ ನಮಗೇನು ಕಂಡು ಬರುತ್ತೆ ಅಂದ್ರೆ ಟೀಟಾಗೆ ಅಭಿಮುಖವಾಗಿರೋದನ್ನ ಓ ಅಂತ ಬರೆದಿದ್ದೀವಿ ನೋಡಿ ಟೀಟಾಗೆ ಅಭಿಮುಖವಾಗಿರೋದನ್ನು ಓ ಅಂತ ಬರೆದಿದ್ದೀವಿ ಹಾಗೆ ಟೀಟಾವನ್ನು ಉಂಟು ಮಾಡ್ತಕ್ಕಂತಹ ವಿಕರಣವನ್ನು ಹೊರತುಪಡಿಸಿ ಇರುವ ಇನ್ನೊಂದು ಬಾಹು ಪಾರ್ಶ್ವ ಬಾಹು ಎ ಆಗಿದೆ ಈಗ ನೋಡ್ತಾ ಹೋಗಿ ನಾನು ಮತ್ತೆ ಆ ಸಮಸ್ಯೆ ಬರೆದಿದ್ದೀನಿ ಚಿತ್ರವನ್ನು ಕಾಣ್ತಾ ಇದ್ದೀವಿ ಎ ಬೆಲೆ ಎಂಟು ಕೊಟ್ಟಿದ್ದಾರೆ ಓ ಬೆಲೆ ಆರು ಕೊಟ್ಟಿದ್ದಾರೆ ಆಕ್ಚುಲಿ ಎಂಟು ಮತ್ತು ಆರು ಅಂದರೆ ಅರ್ಥ ಅನುಪಾತದ ರೂಪದಲ್ಲಿ ತಗೊಳ್ಬೇಕು ನಾವಿಲ್ಲಿ ನಾವು ಎಂಟು ಎಕ್ಸ್ ಆರು ಎಕ್ಸ್ ಅಂತ ತಗೊಳ್ಬಹುದು ಸುಲಭವಾಗಲಿ ಅಂತ ನಾನು ಎಂಟು ಮತ್ತು ಆರು ಅಂತ ತೆಗೆದುಕೊಳ್ತಾ ಇದ್ದೀನಿ ಎ ಎಸಿಯನ್ನ ಕಂಡು ಹಿಡಿಯೋಣ ನೋಡಿ ಎ ಸಿ ಸ್ಕ್ವಾಡ್ ಇಸ್ಗೋ ಎ ಬಿ ಸ್ಕ್ವಾ ಪ್ಲಸ್ ಬಿ ಸಿ ಸ್ಕ್ವಾಡ್ ಪೈತಾಗೋರಸನ ಪ್ರಮೇಯ ಬೆಲೆನ ಹಾಕಿ ಆರು ಸ್ಕ್ವಾ ಪ್ಲಸ್ ಎಂಟು ಸ್ಕ್ವಾಡ್ ಸೊ ನನಗೆ ಇಲ್ಲಿ ಎ ಎಸಿಯ ಬೆಲೆ ಹತ್ತು ಬರ್ತಾ ಇದೆ ಹತ್ತು ಅಂದರೆ ಅರ್ಥ ಇದು ಹತ್ತು ಎಕ್ಸ್ ಅಂತ ತಗೊಳ್ಬಹುದು ಇಲ್ಲದೇ ಇದ್ರೆ ಹತ್ತು ಅಂತ ನಾನು ಪರಿಗಣಿಸೋಣ ಈಗ ಮುಂದಿನ ಭಾಗ ನೋಡಿ ನಮಗೆ ಈ ಮೂರು ಬಾಹುಗಳ ಅಳತೆ ಗೊತ್ತಾಯಿತು ಈ ಎರಡು ಬಾಹುಗಳನ್ನು ಅವರು ಅನುಪಾತದ ರೂಪದಲ್ಲಿ ಕೊಟ್ಟಿದ್ದರು ಹೆಚ್ಚಿನ ಬೆಲೆಯನ್ನು ನಾವು ಕಂಡುಹಿಡಿದಿದ್ದೀವಿ ಹಾಗಾದರೆ ಸೈನ್ ಟೀಟಾ ಬೆಲೆ ಕಂಡುಹಿಡೀಬೋದಾ ಏನಿದೆ ಓ ಬೈ ಹೆಚ್ ಬಿ ಸಿ ಬೈ ಎ ಸಿ ದೇರ್ ಫೋರ್ ಆರು ಡಿವೈಡೆಡ್ ಬೈ ಹೆಚ್ ಬೆಲೆ ಹತ್ತು ಬಂದಿದೆ ಆರು ಬೈ ಹತ್ತು ಹಾಗೆಯೇ ಕಾಸ್ಟೀಟಾ ಬೆಲೆ ಗಮನಿಸಿ ಎ ಬೈ ಹೆಚ್ ದರ್ ಫೋರ್ ಎಂಟು ಬೈ ಹತ್ತು ನಾವಿಲ್ಲಿ ಸಂಕ್ಷೇಪಿಸಬಹುದು ಅಥವಾ ಮುಂದಿನ ಹಂತ ಸುಲಭ ಆಗಲಿ ಅಂತ ನಾನು ಇಲ್ಲಿ ಹಾಗೆ ಬರ್ಕೊಂಡಿದ್ದೀನಿ ನೋಡಿ ಯಾವ ಬೆಲೆ ಕಂಡು ಹಿಡಬೇಕೋ ಬರ್ದಿದ್ದೀವಿ ಬರ್ದಿದ್ದೀವಲ್ವಾ ಹಾಗಾದರೆ ಏನು ಮಾಡ್ತೀವಿ ನಾವು ಇಲ್ಲಿ ಸೈನ್ ಟೀಟಾ ಬೆಲೆ ಆರು ಬೈ ಹತ್ತಿದೆ ಕಾಸ್ ಟೀಟನ ಬೆಲೆ ಎಂಟು ಬೈ ಹತ್ತಿದೆ ಇದನ್ನು ಹಾಗೇ ಬರೆದು ಸೈನ್ ಮತ್ತು ಕಾಸ್ಟ್ ಜಾಗದಲ್ಲಿ ಈ ಬೆಲೆಗಳನ್ನು ಹಾಕೋಣ ನೋಡಿ ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್ ಅಂತ ಬರೆದಿದ್ದೀವಿ ಹಾಗಾದರೆ ಇದನ್ನು ಸಂಕ್ಷೇಪಿಸೋದು ನಮಗೆ ಗೊತ್ತು ಹೇಗೆ ಒಂದು ಹಾಗೆ ಇದೆ ಆರರ ವರ್ಗ ಮೂವತ್ತಾರು ಹತ್ತರ ವರ್ಗ ನೂರಾಯಿತು ಹಾಗೆ ಎಂಟು ಬೈ ಹತ್ತರ ವರ್ಗ ಅರವತ್ನಾಲ್ಕು ಬೈ ನೂರಾಯಿತು ಇಲ್ಲಿ ಎಲ್ ಸಿ ಎಂ ಅನ್ನ ತೆಗೆದ್ರೆ ನೂರು ಎಲ್ ಸಿ ಎಮ್ ಅಂಶಕ್ಕೂ ಆಗತ್ತೆ ಛೇದಕ್ಕೂ ನೂರಾಗತ್ತೆ ಸಂಕ್ಷೇಪಿಸಿದ್ರೆ ಮುಂದಿನ ಹಂತ ಗಮನಿಸಿ ನೂರು ಮೈನಸ್ ಮೂವತ್ತಾರು ಬೈ ನೂರು ನೂರು ಮೈನಸ್ ಅರವತ್ತ್ನಾಲ್ಕು ನೂರು ಈ ಛೇದದಲ್ಲಿ ಇರುವ ನೂರು ಮತ್ತು ನೂರು ಕ್ಯಾನ್ಸಲ್ ಆದರೆ ಇವು ಎರಡರ ವ್ಯತ್ಯಾಸ ಅರವತ್ನಾಲ್ಕು ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಈಸ್ ಮೂವತ್ತಾರು ಕೊನೆಗೆ ಸಂಕ್ಷೇಪಿಸಿದರೆ ನಮಗೆ ಹದಿನಾರು ಬೈ ಒಂಬತ್ತು ಬಂತು ಸಾಮಾನ್ಯವಾಗಿ ಮೊದಲನೇ ಅಭ್ಯಾಸವನ್ನು ಆಧಾರವಾಗಿಟ್ಕೊಂಡು ಮಾಡ್ತಾ ಇದ್ದರೆ ನಾವು ಈ ಎಲ್ಲ ಹಂತಗಳನ್ನು ಪರಿಗಣನೆ ಮಾಡಿ ಇದಕ್ಕೆ ಉತ್ತರ ಕಂಡು ಕೆಲವು ಸಂದರ್ಭದಲ್ಲಿ ಇದೇ ಸಮಸ್ಯೆನ ಬೇರೆ ರೀತಿಯಲ್ಲಿ ಮಾಡಲಿಕ್ಕೂ ಪ್ರಯತ್ನ ಪಡ್ಬೋದಂದರೆ ಇನ್ನೂ ಸುಲಭವಾಗಿ ಮಾಡ್ಬೋದು ನೋಡೋಣ ಈ ಸಮಸ್ಯೆಗೆ ಸಾಮಾನ್ಯವಾಗಿ ತ್ರಿಕೋನ ಮಿತಿಯಲ್ಲಿ ಒಂದು ಸಮಸ್ಯೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡುವ ಸನ್ನಿವೇಶಗಳು ತುಂಬ ಇರ್ತವೆ ಸೊ ನಮಗೆ ಅವುಗಳಿಗೆ ಅನ್ವಯಿಸುವ ವಿಚಾರಗಳು ಚೆನ್ನಾಗಿ ಗೊತ್ತಿದ್ರೆ ಸುಲಭವಾಗಿ ಮಾಡ್ಬೋದು ನೋಡೋಣ ಈ ಸಮಸ್ಯೆಗೆ ಇನ್ನೊಂದು ವಿಧಾನ ತೆಗೆದುಕೊಳ್ಳೋಣ ಭಾಳ ಸುಲಭ ಇದೆ ನೋಡಿ ಸೊ ತ್ರಿಭುಜ ಇದೆ ಈ ಬೆಲೆ ಬರಿತೀವಿ ಬಟ್ ಇದನ್ನು ನಾವು ಇನ್ನೊಂದು ವಿಧಾನ ಮಾಡಬೇಕಂದ್ರೆ ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳ ಬಗ್ಗೆ ನನಗೆ ಗೊತ್ತಿರಬೇಕು ಬಟ್ ಇದು ಪುನರಾವರ್ತನೀಯ ತರಗತಿ ಆಗಿರೋದ್ರಿಂದ ಪ್ರಾಬ್ಲಿ ಅದನ್ನು ನಾವು ರೀಕಾಲ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಒನ್ ಮೈನಸ್ ಸೈನ್ಸ್ ಕ್ವಾಟೀಟ ಕಾಸ್ಕ್ವಾಟೀಟಾ ಒನ್ ಮೈನಸ್ ಕಾಸ್ಕ್ವಾಟೀಟಾನ ಸೈನ್ಸ್ ಕ್ವಾಟೀಟಾ ಅಂತ ಬರ್ಕೊಂಡ್ರೆ ನನಗೆ ಕಾಸ್ಕ್ವಾ ಟೀಟಾ ಬೈ ಸೈನ್ಸ್ ಕ್ವಾಟೀಟಾ ಆಯಿತು ಅದರ ಬೆಲೆ ಎಷ್ಟು ಕಾಟ್ ಸ್ಕ್ವಾರ್ ಈಟಾ ಆಯಿತು ಓ ನನಗೆ ಚಿತ್ರನೇ ಬೇಕಾಗಿದ್ದಿಲ್ಲ ನೋಡಿ ಬಿಕಾಸ್ ಕಾಟ್ ಕಾಟೀಟನ ಬೆಲೆ ಎಷ್ಟಿದೆ ಇಲ್ಲಿ ಎಂಟು ಬೈ ಆರಿದೆ ಇಲ್ಲಿ ನೇರವಾಗಿ ಹಾಕಿ ಎಂಟು ಬೈ ಆರು ಹೋಲ್ ಸ್ಕ್ವಾಡ್ ಮಾಡಿ ಸಿಕ್ಸ್ಟಿ ಫೋರ್ ಬೈ ಥರ್ಟಿ ಸಿಕ್ಸ್ ಬಂತು ಹದಿನಾರು ಬೈ ಒಂಬತ್ತು ಬಂತು ಈಗ ಮುಂದಿನ ಭಾಗ ನೋಡೋಣ ನೋಡಿ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನ ಮಿತಿ ಅನುಪಾತಗಳು ಏನು ಸರ್ ಇದು ನಿರ್ದಿಷ್ಟ ಕೋನಗಳು ಅಂದರೆ ಸಾಮಾನ್ಯವಾಗಿ ನೋಡಿ ನಮಗೆ ಗೊತ್ತಿರೋ ಹಾಗೆ ಒಂದು ಲಂಬಕೋನ ತ್ರಿಭುಜ ತೆಗೆದುಕೊಂಡ್ರೆ ಇದು ತೊಂಬತ್ತು ಡಿಗ್ರಿ ಆಗಿದ್ದರೆ ಈ ಎರಡು ಲಘು ಕೋನಗಳಾಗಿರ್ತವೆ ಇವುಗಳ ಬೆಲೆಗಳು ಲಘು ಕೋಣ ಅಂದ್ರೇನು ಸೊನ್ನೆಗಿಂತ ಜಾಸ್ತಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬಹುದು ಅಂದ್ರೆ ಇದು ಒಂದು ಡಿಗ್ರಿ ಆಗಿರಬಹುದು ಹತ್ತು ಡಿಗ್ರಿ ಆಗಿರ್ಬೋದು ಎಂಬತ್ತೊಂಬತ್ತು ಡಿಗ್ರಿನೂ ಆಗಿರ್ಬೋದು ಹಾಗಾದ್ರೆ ಇಲ್ಲಿ ನಿರ್ದಿಷ್ಟ ಕೋಣಗಳು ಅಂದರೆ ನಾವು ಈ ಲಘು ಕೋಣಗಳನ್ನು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ ಆ್ಯಂಗಲ್ಸನ್ನೇ ತೆಗೆದುಕೊಳ್ತೀವಿ ಆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಯಾವಪ್ಪ ಅಂದರೆ ಪ್ರಮುಖವಾಗಿ ನಾವು ಐದು ನಿರ್ದಿಷ್ಟ ಕೋಣೆಗಳು ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಂತ ಈ ಹಂತದಲ್ಲಿ ತೆಗೆದುಕೊಳ್ತೀವಿ ಮುಂದಿನ ಹಂತಕ್ಕೋದ್ರೆ ಇನ್ನೂ ಬರ್ತವೆ ಹತ್ತನೇ ತರಗತಿ ಅನ್ವಯಿಸುವ ಹಾಗೆ ನಾವು ಇಲ್ಲಿ ಒಂದು ಕೋಷ್ಟಕವನ್ನು ನೇರವಾಗಿ ಬರಿತಾ ಇದ್ದೀವಿ ನೋಡಿ ಜೀರೋ ಡಿಗ್ರಿ ಮೂವತ್ತು ಡಿಗ್ರಿ ನಲ್ವತ್ತೈದು ಡಿಗ್ರಿ ಅರವತ್ತು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿಗಳನ್ನು ನಿರ್ದಿಷ್ಟ ಕೋನಗಳು ಅಂದರೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಂತ ಪರಿಗಣನೆ ಮಾಡ್ತೀವಿ ಹಾಗಾದರೆ ಉಳಿದಿದ್ದನ್ನು ನಾವು ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಂತ ತೆಗೆದುಕೊಳ್ಳಲ್ಲ ಈ ಮೂವತ್ತು ಡಿಗ್ರಿ ಏನಿದೆ ಅಲ್ವಾ ಇದು ಇದ್ರೆ ನೇರವಾಗಿ ಬೆಲೆಗಳನ್ನು ಬರಿತಾ ಹೋಗ್ತೀವಿ ಹಾಗಾದರೆ ಇದನ್ನ ಕೋಷ್ಟಕವನ್ನು ನಾವು ಒಂದು ಚೂರು ರಿವಿಸನ್ ಮಾಡ್ಕೊಳ್ತಾ ಹೋಗೋಣ ನಾನು ಇಲ್ಲಿ ನೇರವಾಗಿ ಈ ಬೆಲೆಗಳು ಹೇಗೆ ಬರ್ತವೆ ಎಂಬುದ್ರ ಬಗ್ಗೆ ನಮಗೀಗ ಆಲ್ರೆಡಿ ಗೊತ್ತಿದೆ ಇಲ್ಲಿ ನೋಡಿ ಸೈನ್ ಇದೆ ಜೀರೋ ಡಿಗ್ರಿ ಇದೆ ಸೈನ್ ಜೀರೋ ಡಿಗ್ರಿಯ ಬೆಲೆ ಸೊನ್ನೆ ಸೈನ್ ಮೂವತ್ತು ಡಿಗ್ರಿಯ ಬೆಲೆ ಒಂದು ಬೈ ಎರಡು ಸೈನ್ ನಲವತ್ತೈದು ಡಿಗ್ರಿಯ ಬೆಲೆ ಒಂದು ಬೈ ರೂಟ್ ಎರಡು ಹಾಗೇನೆ ಸೈನ್ ಸಿಕ್ಸ್ಟಿಯ ಬೆಲೆ ರೂಟ್ ಮೂರು ಬೈ ಎರಡಾಗಿರತ್ತೆ ಸೈನ್ ತೊಂಬತ್ತು ಡಿಗ್ರಿಯ ಬೆಲೆ ಒಂದಾಗಿರತ್ತೆ ಸೊ ಮಕ್ಕಳೇ ಈ ಕೋಷ್ಟಕ ಅತಿ ಪ್ರಮುಖವಾಗಿರೋ ಕೋಷ್ಟಕ ಬಟ್ ಮೊದಲನೆಯದು ಗೊತ್ತಿದ್ರೆ ಉಳಿದಿದ್ದೆಲ್ಲವನ್ನೂ ಬರೀಬಹುದು ಹೇಗೆ ಬರಿಬಹುದು ಗಮನ ಇಟ್ಟು ನೋಡಿ ಮೊದಲನೇದು ಹೇಗೆ ಬರ್ದಿದ್ದೀವೋ ಅದನ್ನೇ ನಾವು ರಿವರ್ಸಲ್ ಬರೆದ್ರೆ ಕಾಸ್ ಬಂತು ಸೈನ್ ಬೈ ಕಾಸ್ ಮಾಡಿದರೆ ಟ್ಯಾನ್ ಬಂತು ಸೈನ್ ಅಸಿಪ್ರೋ ಕಲ್ಲು ಕೋಸೆಕು ಕಾಸನ ರೆಸಿಪಿ ರೋಕಲ್ಲು ಸೀಕೆಂಟು ಟ್ಯಾನ್ ನ ವೃತ್ ಕ್ರಮ ಕಾಟ್ ಆಗಿರತ್ತೆ ಒಟ್ಟಾರೆ ಈ ಕೋಷ್ಟಕವನ್ನ ಬರೆಯೋದು ಸುಲಭ ಇಲ್ಲಿ ಎಷ್ಟೋ ಸರಿ ಮಕ್ಕಳು ಏನು ಯೋಚನೆ ಮಾಡ್ತಾರೆ ಅಂದರೆ ಈ ಸೈನ್ ಜೀರೋನ ಬೆಲೆ ಜೀರೋ ಹೇಗಾಗತ್ತೆ ಅಥವಾ ಸೈನ್ ನೈಂಟಿಯ ಬೆಲೆ ಹೇಗೆ ಒನ್ ಆಗತ್ತೆ ಅಂತ ಕೇಳ್ತಾರೆ ಇಲ್ಲಿ ತಾವು ಗಮನಿಸ್ಬೋದು ಪ್ರೌಲಿ ಇದು ತಾವು ಗಮನಿಸ್ತಾ ಇದ್ರಿ ಅಂತ ನಾನು ಅನ್ಕೊಳ್ತೀನಿ ಇದನ್ನು ನಾನು ಲಂಬ ಕೋನ ತ್ರಿಭುಜ ಅಂತ ತೆಗೆದುಕೊಂಡ್ರೆ ನೋಡಿ ಇಲ್ಲಿ ಈ ಕೋನ ಏನಿದೆ ಅಲ್ಲ ಈ ಕೋನ ಇದೆಯಲ್ಲ ಇದನ್ನ ಜೀರೋ ಡಿಗ್ರಿ ಮಾಡಬೇಕು ಅಂದರೆ ಗಮನಿಸ್ತಾ ಹೋಗಿ ಇದನ್ನು ನಾನು ಮೂವ್ ಮಾಡ್ತಾ ಹೋಗ್ತೀನಿ ಕೆಳಗಡೆ ಮೂವ್ ಮಾಡ್ತಾ ಹೋಗ್ತೀನಿ ಈ ಕಡಿಮೆ ಆಗ್ತಾ ಹೋಗ್ತಾ ಇದೆ ಇದು ಜೀರೋ ಡಿಗ್ರಿ ಆಗಬೇಕು ಅಂದರೆ ನೋಡಿ ಇದರ ಅಭಿಮುಖ ಬಾಹು ಇದೆಯಲ್ಲ ಇದು ಸೊನ್ನೆ ಆಗಬೇಕು ನೋಡಿ ಇದು ಸೊನ್ನೆ ಆದರೆ ಸೈನ್ ಜೀರೋ ಅಂದರೆ ಅಭಿಮುಖ ಬಾಹು ಬೈ ವಿಕರಣ ಅಭಿಮುಖ ಬಾಹು ಇಲ್ಲಿ ಇಲ್ಲ ಫೋರ್ ಜೀರೋ ಬೈ ವಿಕರಣ ಅಂದರೆ ನನಗೆ ಸೊನ್ನೆ ಬರ್ತಾ ಇದೆ ಹಾಗೇನೆ ಸೈನ್ ನೈಂಟಿಯ ಬೆಲೆಯನ್ನು ಕಂಡು ಹಿಡಿಬೇಕು ಅಂದ್ಕೊಳ್ಳಿ ಇಲ್ಲಿ ಗಮನಿಸ್ತಾ ಹೋಗಿ ಇದು ಟೀಟಾ ಅಂತ ತೆಗೆದುಕೊಂಡ್ರೆ ಇದು ನೈಂಟಿ ಡಿಗ್ರಿ ಆಗ್ಬೇಕು ಇದು ತೊಂಬತ್ತು ಡಿಗ್ರಿ ಆಗ್ಬೇಕಾದ್ರೆ ನೋಡಿ ನಾನು ಇದನ್ನ ಮೂವ್ ಮಾಡ್ತಾ ಹೋಗ್ತೀನಿ ಮೂವ್ ಮಾಡ್ತಾ ಹೊಟ್ರೆ ಇದು ಮತ್ತು ನೋಡಿ ಈ ಟೀಟಾಗೆ ಅಭಿಮುಖವಾಗಿರೋದು ಯಾವ್ದಿದೆ ಇದು ಏನು ಬ್ಲೂ ಕಲರ್ ಇದನ್ ಇದು ಇದು ಮತ್ತು ಇದು ಪರಸ್ಪರ ಐಕ್ಯವಾಗಬೇಕು ಐಕ್ಯವಾಗಬೇಕು ಅಂದ್ರೆ ಅರ್ಥ ನೋಡಿ ಅಭಿಮುಖ ಬಾಹು ಮತ್ತು ವಿಕರಣಗಳು ಪರಸ್ಪರ ಸಮವಾಗಿದ್ದಾಗ ಮಾತ್ರ ಈ ಟೀಟಾ ಅಂಬೋದು ಏನಾಯಿತು ನೈಂಟಿ ಡಿಗ್ರಿ ಆಯ್ತು ಸೊ ಇವ ಎರಡು ಸಮ ಇದೆ ಅಂದ್ರೆ ಅರ್ಥ ಸೈನ್ ಟೀಟಾ ಬೆಲೆ ಏನು ಅಭಿಮುಖಬಾಹು ಬೈ ವಿಕರಣ ಆಗಿರೋದ್ರಿಂದ ಇವ ಎರಡು ಪರಸ್ಪರ ಸಮ ಆಗಿರೋದ್ರಿಂದ ಕ್ಯಾನ್ಸಲ್ ಆದರೆ ನಮಗೆ ಸೈನ್ ನೈಂಟಿ ಬೆಲೆ ಒನ್ ಬರುತ್ತೆ ಅಂತ ಉಳಿದಿದ್ದನ್ನ ನಾವು ಸುಲಭವಾಗಿ ಮಾಡಬಹುದು ಈಗ ಇಲ್ಲಿ ತಾವು ಗಮನಿಸ್ತಾ ಹೋಗಿ ನೆನಪಿನಲ್ಲಿ ಒಂದು ಸುಲಭವಾಗಿರ್ತಕ್ಕಂಥ ಅಂಶವನ್ನು ನಾವೀಗ ಚರ್ಚೆ ಮಾಡ್ತಾ ಹೋಗೋಣ ನೋಡಿ ಸೈನ್ ಜೀರೋ ಡಿಗ್ರಿ ಬರೆದಿದ್ದೀನಿ ಅದ್ರ ಬೆಲೆ ಜೀರೋ ಬಂತು ಕರೆಕ್ಟ್ ಅಲ್ವಾ ಜೀರೋ ಅಂದರೆ ನೋಡಿ ನನ್ನ ಐದು ಬೆರಳುಗಳನ್ನು ಗಮನಿಸಿ ಗಮನಿಸ್ತಾ ಇದ್ದೀರಾ ಐದು ಬೆರಳುಗಳನ್ನು ನೋಡಿ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಇದನ್ನ ಜೀರೋ ಡಿಗ್ರಿ ಇದು ಥರ್ಟಿ ಇದು ಫಾರ್ಟಿ ಫೈವ್ ಸಿಕ್ಸ್ಟಿ ನೈನ್ಟಿ ಡಿಗ್ರಿ ತೆಗೆದುಕೊಡ್ತೀನಿ ಇನ್ನೊಂದ್ಸಲ ನೋಡಿ ಇದು ಯಾವ್ದಿದು ಜೀರೋ ಥರ್ಟಿ ಫಾರ್ಟಿ ಫೈವ್ ಸಿಕ್ಸ್ಟಿ ನೈಂಟಿ ಆಯ್ತು ಹಾಗಾದ್ರೆ ನಾವು ಈ ಸೈನಿಗೆ ಅನ್ವಯಿಸುವಾಗೆ ಇದರ ಬೆಲೆನ ಬರೀಬೇಕು ಅಂದರೆ ಈ ಬೆರಳಿಗಿಂತ ಮೊದಲು ಇರುವ ಬೆರಳುಗಳ ಸಂಖ್ಯೆನ ಬರಿಬೇಕು ನೋಡಿ ಇಲ್ಲಿ ಗಮನಿಸ್ತಾ ಹೋಗಿ ಟೂ ಅಂಬೋದು ಕಾಮನ್ ಆಗಿರುತ್ತೆ ರೂಟು ಕಾಮನ್ ಆಗಿರುತ್ತೆ ಈ ಸೊನ್ನೆ ಏನು ಅಂದ್ರೆ ಈ ಬೆರಳುಗಿಂತ ಮೊದ್ಲಿರುವ ಬೆರಳುಗಳ ಸಂಖ್ಯೆ ದ ನಂಬರ್ ಆಫ್ ಫಿಂಗರ್ ಫಿಂಗರ್ಸ್ ಬಿಫೋರ್ ದಿಸ್ ಎಷ್ಟಿದೆ ಜೀರೋ ಇದೆ ಹಾಗಾಗಿ ರೂಟ್ ಜೀರೋ ಬೈ ಟು ಜೀರೋ ಬಂತು ನೆಕ್ಸ್ಟ್ ನೋಡೋಣ ಗಮನಿಸ್ತಾ ಹೋಗಿಲ್ಲ ಸೈನ್ ಥರ್ಟಿ ಸೇಮ್ ನೋಡಿ ಥರ್ಟಿ ಇಲ್ಲಿದೆ ಅಲ್ವಾ ಇದಕ್ಕಿಂತ ಮೊದ್ಲು ಎಷ್ಟು ಇದೆ ಒಂದು ನೋಡಿ ರೂಟ್ ಒಳಗಡೆ ನಾನು ಒಂದು ಬರೆದಿದ್ದೀನಿ ರೂಟ್ ಒಂದ್ರ ಮೇಲೆ ಎಷ್ಟು ಒನ್ ಆಯ್ತು ಫೋರ್ ಒನ್ ಬೈ ಟು ಬಂತು ಮುಂದಿನ ಅಂಶನ ನೋಡಿ ಫಾರ್ಟಿ ಫೈವ್ ಬೇಕು ಹಾಗಾದರೆ ಇದಕ್ಕಿಂತ ಮೊದಲಿರುವ ಬೆರಳುಗಳ ಸಂಖ್ಯೆ ಎಷ್ಟು ಎರಡು ಸೊ ರೂಟ್ ಒಳಗಡೆ ಎರಡು ಬರೆದಿದ್ದೀನಿ ರೂಟ್ ಎರಡು ಬೈ ಎರಡು ಆಯಿತು ಈ ಎರಡನ್ನು ರೂಟ್ ಎರಡು ಇಂಟು ರೂಟ್ ಎರಡು ಮಾಡಿದರೆ ಒಂದು ರೂಟ್ ಎರಡು ಒಂದು ರೂಟ್ ಎರಡು ಕ್ಯಾನ್ಸಲ್ ಆಯಿತು ಒನ್ ಬೈ ರೂಟ್ ಟು ಬಂತು ಹಾಗೇನೆ ಇಲ್ಲಿ ಗಮನಿಸಿ ಸೈನ್ ಸಿಕ್ಸ್ಟಿ ಸೈನ್ ಸಿಕ್ಸ್ಟಿಗೆ ಇದು ಸಿಕ್ಸ್ಟಿ ಡಿಗ್ರಿ ಇದಕ್ಕಿಂತ ಮೊದಲು ಮೂರು ಬೆರಳಿದೆ ರೂಟ್ ತ್ರೀ ಬೈ ಟೂ ಆಯಿತು ಸೈನ್ ನೈಂಟಿ ತಗೊಂಡ್ರೆ ಏನಾಯ್ತು ಇದಕ್ಕಿಂತ ಮೊದಲು ನಾಲ್ಕು ಬೆರಳು ಇದೆ ಫೋರ್ ರೂಟ್ ನಾಲ್ಕರ ಬೆಲೆ ಎರಡು ಆಯ್ತು ಎರಡು ಬೈ ಎರಡು ಭಾಗ ಮಾಡಿದ್ರೆ ಒಂದಾಯ್ತು ಆಯ್ತು ಸೊ ಒಟ್ಟಾರೆ ಈ ಫಿಂಗರ್ಸ್ ಅನ್ನ ಬೇಸಿಟ್ಕೊಂಡು ನಾವು ಇವುಗಳನ್ನ ಬೆಲೆನ ಕಂಡು ಹಿಡೀಬಹುದು ಸೊ ಇಲ್ಲಿ ಒಂದು ಸಮಸ್ಯೆಯನ್ನು ತೆಗೆದುಕೊಳ್ತಾ ಇದೀವಿ ಸೊ ಈ ತರ ಸಮಸ್ಯೆಯನ್ನು ಮಾಡಬೇಕಾದ್ರೆ ಸುಲಭವಾಗಿರ್ತಕ್ಕಂಥ ಅಂಶ ಇಷ್ಟೇ ಅಂಶವನ್ನ ನಾವು ಫಸ್ಟ್ ಬರ್ಕೊಳ್ಳೋಣ ನೋಡಿ ಅಂಶವನ್ನು ತೆಗೆದುಕೊಳ್ಳೋಣ ಏನಿದೆ ಅಂಶ ಬರ್ಕೊಂಡಿದ್ದೀವಿ ಹಾಗೆ ಈ ಮೂರು ಬೆಲೆಗಳೇನಿದೆ ನೋಡಿ ಸೈನ್ ನೈಂಟಿ ಅಂದರೆ ಒಂದು ಟ್ಯಾನ್ ಫಾರ್ಟಿ ಫೈವ್ ಅಂದ್ರೆ ಒಂದು ಪ್ಲಸ್ ಕೋಸೆಕ್ ಥರ್ಟಿ ಅಂದರೆ ಸೈನ್ ಥರ್ಟಿ ಅಮೃತ್ ಕ್ರಮ ದೇರ್ ಫೋರ್ ಎರಡು ಆಯಿತು ಒಂದು ಮೈನಸ್ ಒಂದು ಸೊನ್ನೆ ಪ್ಲಸ್ ಎರಡು ಎರಡು ಬಂತು ಉತ್ತರ ಹಾಗೆ ಛೇದವನ್ನು ತೆಗೆದುಕೊಳ್ಳೋಣ ಛೇದದಲ್ಲಿ ಏನಿದೆ ನೋಡಿ ಗಮನಿಸಿ ಸಿಕೆಂಡ್ ಥರ್ಟಿ ಪ್ಲಸ್ ಕಾಸ್ಟ್ ಜೀರೋ ಪ್ಲಸ್ ಕಾಟ್ ಫಾರ್ಟಿ ಫೈವ್ ಮೂರುದ್ರ ಬೆಲೆ ಸೊ ಸಿಕ್ ಎಂಡ್ ಸಿಕ್ಸ್ಟಿ ಕಾಸ್ ಸಿಕ್ಸ್ಟಿಯ ಮೃತ್ಕ್ರಮ ದೇರ್ ಫೋರ್ ಒಂದು ಬೈ ಎರಡು ಅಂದರೆ ಎರಡಾಯಿತು ಕಾಸ್ ಜೀರೋ ಅಂದರೆ ಒಂದಾಯಿತು ಕಾಟ್ ಫಾರ್ಟಿ ಫೈ ಒಂದಾಯಿತು ಕೂಡಿದರೆ ನಾಲ್ಕು ಬಂತು ಹಾಗಾದರೆ ಕೊನೆಗೆ ಏನು ಕೊಟ್ಟಿದ್ದಾರೋ ಅದನ್ನು ಬರ್ಕೊಳ್ಳೋಣ ಬರ್ಕೊಂಡು ಅಂಶ ಬೈ ಛೇದ ಬರಿತೀನಿ ನನಗೆ ಅಂಶದಲ್ಲಿ ಎರಡು ಬಂತು ಬೆಲೆ ಛೇದದ್ದು ನಾಲ್ಕು ಬಂತು ಸಂಕ್ಷೇಪಿಸಿದರೆ ಒಂದು ಬೈ ಎರಡು ಬಂತು ಇದೇ ರೀತಿ ಈ ಸಮಸ್ಯೆಯಲ್ಲಿ ಈ ಕೋನಗಳು ಏನ್ ಕೊಟ್ಟಿದ್ದಾರೆ ಅವನ್ನ ಬದಲಾಯಿಸ್ಬಿಟ್ಟು ಅಥವಾ ತ್ರಿಕೋನ ಮಿತಿಯ ಅಂಶಗಳನ್ನು ಬದಲಾಯಿಸ್ಬಿಟ್ಟು ಬೇರೆ ಬೇರೆ ಸಮಸ್ಯೆಗಳನ್ನು ತಾವುಗಳು ಪ್ರಯತ್ನಿಸಬಹುದು ಹಾಗೇನೆ ಮುಂದಿನ ಭಾಗ ಪೂರಕ ಕೋನಗಳ ತ್ರಿಕೋನ ಮಿತಿ ಅನುಪಾತಗಳು ನೋಡಿ ಇಲ್ಲಿ ಲಂಬ ಕೋಣ ತ್ರಿಭುಜಗಳು ಎರಡಿವೆ ಇವೆರಡೂ ಸರ್ವ ಸಮ ಆಗಿವೆ ಇದರಲ್ಲಿ ನೋಡಿ ಈ ಕೋನ ಟೀಟ ಇದ್ರೆ ಇನ್ನೊಂದು ಕೋನ ತೊಂಬತ್ತು ಮೈನಸ್ ಟೀಟ ಇರುತ್ತೆ ಹಾಗಾದ್ರೆ ನಾನು ಇದನ್ನ ಟೀಟ ಇಟ್ಕೊಂಡಿದೀನಿ ಇನ್ನೊಂದನ್ನ ತೊಂಬತ್ತು ಮೈನಸ್ ಟೀಟಾ ಇಟ್ಕೊಂಡಿದ್ದೀನಿ ಇಲ್ಲಿ ಗಮನಿಸಬಹುದು ನೀವು ಸೊ ಒಂದು ಟೀಟಾ ಇದೆ ಇನ್ನೊಂದು ನೈಂಟಿ ಮೈನಸ್ ಟೀಟಾ ಕಾರಣ ಇವೆರಡು ಲಘು ಕೋಣಗಳು ಕೂಡಿದ್ರೆ ತೊಂಬತ್ತಾಗಬೇಕು ತೊಂಬತ್ತು ಪ್ಲಸ್ ತೊಂಬತ್ತು ನೂರ ಎಂಬತ್ತು ತ್ರಿಭುಜದ ಮೂರು ಕೋನಗಳ ಮೊತ್ತ ಹಾಗಾದ್ರೆ ಇದು ಟೀಟಾ ಇದ್ರೆ ಈ ಕೋನ ತೊಂಬತ್ತು ಮೈನಸ್ ಟೀಟಾ ಇದೇ ಕೋನ ಇಲ್ಲಿರೋದ್ರಿಂದ ನಾವು ತೊಂಬತ್ತು ಮೈನಸ್ ಟೀಟಾ ಅಂತ ಬರೆದಿದ್ವಿ ಈ ತ್ರಿಭುಜದಲ್ಲಿ ಸೈನ್ ಟೀಟನ ಬೆಲೆ ನೋಡಿ ಏನಾಯ್ತು ಓ ಬೈ ಹೆಚ್ ದೆ ಫೋರ್ ಎ ಬಿ ಬೈ ಎ ಸಿ ಆಯ್ತು ಈ ತ್ರಿಭುಜದಲ್ಲಿ ನಾವು ಗುರುತಿಸಿರೋದು ನೈಂಟಿ ಮೈನಸ್ ಟೀಟಾ ಕಾಸ್ ನೈಂಟಿ ಮೈನಸ್ ಟೀಟಾ ಬೆಲೆ ತಗೊಳ್ಳೋಣ ದೆ ಫೋರ್ ಎ ಬೈ ಹೆಚ್ ಪಾರ್ಶ್ವಬಾಹು ಬೈ ವಿಕರ್ಣ ಆಯ್ತು ಎ ಬಿ ಬೈ ಎ ಸಿ ಆಯಿತು ಸೊ ಇಲ್ಲಿನೂ ಎ ಬಿ ಬೈ ಎ ಸಿ ಬಂತು ಇಲ್ಲಿನೂ ಎ ಬಿ ಬೈ ಎ ಸಿ ಬಂತು ದೇರ್ ಫೋರ್ ಈ ಎರಡು ತ್ರಿಕೋನಮಿತಿಯ ಅನುಪಾತಗಳು ಸಮ ಇವೆ ಅಂತ ಹೇಳ್ತೀವಿ ಸೊ ಸೈನ್ ಟೀಟಾ ಈಸ್ ಈಕೋ ಟು ಕಾಸ್ ನೈಂಟಿ ಮೈನಸ್ ಟೀಟಾ ಅಂತ ಬರೀತೀವಿ ಇದೇ ತ್ರಿಭುಜಗಳನ್ನು ಬಳಸಿಕೊಂಡು ನಾನು ಸೈನ್ ಜಾಗದಲ್ಲಿ ಕೊಸೆ ಕಂಡು ಹಿಡಿತೀನಿ ಕಾಸ್ಟ್ ಜಾಗದಲ್ಲಿ ಸೀಕೆಂಟ್ ಕಂಡು ಹಿಡಿದ್ರೆ ನನಗೆ ಕೊಸೆಕ್ ಟೀಟಾ ಈಜಿ ಟು ಸೀಕೆಂಟ್ ನೈಂಟಿ ಮೈನಸ್ ಟೀಟಾ ಬರುತ್ತೆ ಟ್ಯಾನ್ ಅನ್ನು ಕಂಡು ಹಿಡಿತೀನಿ ಕಾಟ್ ಕಂಡು ಹಿಡಿತೀನಿ ಟ್ಯಾನ್ ಟೀಟಾ ಟು ಕಾಟ್ ನೈಂಟಿ ಮೈನಸ್ ಟೀಟಾ ಬರುತ್ತೆ ಹಾಗಾದರೆ ಈ ಮೂರು ಅಂಶಗಳು ಏನು ಬರ್ತವೆ ಎಂಬುದನ್ನು ಒಂದ್ಸಲ ನೋಡೋಣ ನೋಡಿ ಫಾಸ್ಟಾಗಿ ಗಮನಿಸಿ ನಾನಿಲ್ಲಿ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ನೋಡಿ ಸೈನ್ ಟೀಟಾ is equal ಮೈನಸ್ ಟೀಟ ಅಥವಾ minus ಸೈನ್ ನೈಂಟಿ ಮೈನಸ್ ಟೀಟ ಬರೀ ಏನಾಯ್ತಿಲ್ಲೇ ನೈನ್ಟಿ ಮೈನಸ್ ಟೀಟಾ ಇದ್ರೆ ಕಾಸ್ ಇದ್ರೆ ಅದು ಬದಲಾವಣೆಯಾಗಿ ಸೈನ್ ಆಗತ್ತೆ ಅಥವಾ ಸೈನ್ ಇದ್ರೆ ಅದು ಬದಲಾಯಿಸಿ ಕಾಸ್ ಆಗತ್ತೆ ಅದೇ ರೀತಿ ಉಳಿದ ಎರಡು ಅಂಶಗಳನ್ನು ಗಮನಿಸಿ ಇಲ್ಲೇ ಟ್ಯಾನ್ ಟೀಟಾ ಟ್ಯಾನ್ ನೈಂಟಿ ಮೈನಸ್ ಟೀಟಾ ಅಥವಾ cot ಟೀಟಾ ಟ್ಯಾನ್ ನೈಂಟಿ ಮೈನಸ್ ಟೀಟಾ ಅದೇ ರೀತಿ ಸೀಕೆಂಡ್ ಟಿ ಇಟ್ಟ ಅಂಬೋದು ಕೊಸೆಕ್ ನೈಂಟಿ ಮೈನಸ್ ಟೀಟ್ ಆಗಿ ಸಮಯ ಇರುತ್ತೆ ಅಥವಾ ಕೊಸೆಕ್ ಟಿ ಇಟ್ಟ ಅಂಬುದು ಏನಾಗಿರುತ್ತೆ ಸಿಕೆಂಡ್ ನೈಂಟಿ ಮೈನಸ್ ಟೀಟಾಗೆ ಸಮ ಇರುತ್ತೆ ಸೊ ಇದನ್ನು ನಾವು ಒಂದು ರಿವಿಸನ್ ತರ ತೆಗೆದುಕೊಂಡ್ರೆ ಇದನ್ನ ಆರ ಆಧಾರವಾಗಿ ಇಟ್ಕೊಂಡ್ಬಿಟ್ಟು ನಾವೀಗ ಸಮಸ್ಯೆಯನ್ನು ನೋಡ್ತಾ ಹೋಗ್ ನೋಡಿ ಇದು ಸುಲಭವಾಗಿರೋ ಸಮಸ್ಯೆ ಇದೆ ಇದನ್ನು ಪರೀಕ್ಷೆಯಲ್ಲಿ ಹಿಂದೆ ಕೇಳಿರುವ ಸಾಧ್ಯತೆಗಳು ಇವೆ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದೆ ಏನಿದೆ ಎ ಬಿ ಸಿಗಳು ತ್ರಿಭುಜದ ಒಳಕೋನಗಳಾದರೆ ಸೈನ್ ಆಫ್ ಬಿ ಪ್ಲಸ್ ಸಿ ಬೈ ಟು ಈಜು ಕೊಟ್ಟು ಕಾಸ್ ಎ ಬೈ ಟು ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ನಮಗೆ ಗೊತ್ತಿದೆ ತ್ರಿಭುಜದ ಮೂರು ಒಳಕೋಣಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಎ ಪ್ಲಸ್ ಬಿ ಪ್ಲಸ್ ಸಿ ಈಜು ಕೊಟ್ಟು ನೂರ ಎಂಬತ್ತು ಬರೆದೆ ಟು ಛೇದದಲ್ಲಿ ಇರೋದ್ರಿಂದ ಎಲ್ಲ ಅಂಶಗಳಿಗೆ ಎರಡರಿಂದ ಭಾಗಿಸೋಣ ನಮಗೆ ಎ ಬೈ ಟೂ ಬಿ ಬೈ ಟು ಸಿ ಬೈ ಟೂಗಳ ಮೊತ್ತ ನೂರ ಎಂಬತ್ತು ಬೈ ಟೂಗೆ ಸಮಯ ಇರುತ್ತೆ ಅಂದರೆ ಏನು ನಾನು ಇಲ್ಲಿ ಬಿ ಬೈ ಟು ಪ್ಲಸ್ ಸಿ ಬೈ ಟೂನ ಹಾಗೆ ಇಟ್ಕೊಂಡೆ ಕಾರಣ ನನಗೆ ಬಿ ಪ್ಲಸ್ ಸಿ ಬೈ ಟು ಬೇಕಾಗಿತ್ತು ತೊಂಬತ್ತು ಡಿಗ್ರಿ ಆಯಿತು ಈ ಎ ಬೈ ಟೂನ ಈ ಕಡೆ ತೆಗೆದುಕೊಂಡ್ರೆ ಮೈನಸ್ ಆಯಿತು ಸೊ ಇದನ್ನು ನಾನು ಒಂದು ಅಂತ ಪರಿಗಣಿಸ್ತೀನಿ ಏನಿದು ಬಿ ಪ್ಲಸ್ ಸಿ ಬೈ ಟೂ ಈಜ್ ಇಕೋ ಟು ನೈಂಟಿ ಮೈನಸ್ ಎ ಬೈ ಟೂ ಆಯಿತು ಈಗ ಎಲ್ ಎಚ್ ಎಸ್ ಅನ್ನು ತೆಗೆದುಕೊಳ್ಳೋಣ ನೋಡಿ ಕೊಟ್ಟಿರುವ ಅಂಶದಲ್ಲಿ ಎಲ್ ಎಚ್ ಎಸ್ ಏನಿದೆಯೋ ಅದನ್ನ ಬರ್ಕೊಳ್ತಾ ಇದ್ದೀನಿ ಎಲ್ ಎಚ್ ಎಸ್ ಅನ್ನು ಬರ್ಕೊಂಡಿದ್ದೀವಾ ಬರ್ಕೊಂಡ್ಮೇಲೆ ಸೈನ್ ಹಾಗೆ ಬರ್ದಿದ್ದೀನಿ ನೋಡಿ ಇಲ್ಲಿರೋ ಸೈನು ಇಲ್ಲಿರೋ ಸೈನ್ ಒಂದೇ ಬಟ್ ಬಿ ಪ್ಲಸ್ ಸಿ ಬೈ ಟು ನಾವು ಹಿಂದೆ ಬರ್ಕೊಂಡಿರೋದ್ರಿಂದ ತೊಂಬತ್ತು ಮೈನಸ್ ಎ ಬೈ ಟು ಅಂತ ಬರೀತೀನಿ ನೆಕ್ಸ್ಟ್ ಏನು ಸೈನ್ ನೈಂಟಿ ಮೈನಸ್ ಟೀಟಾ ಬೆಲೆ ಕಾಸ್ಟ್ ಟೀಟಾ ಅದಕ್ಕೆ ಸಂಬಂಧಿಸಿದಾಗ ನೋಡಿ ಇಲ್ಲಿ ಸೂತ್ರವನ್ನು ಬರೆದಿದ್ದೀವಿ ಸೈನ್ ನೈಂಟಿ ಮೈನಸ್ ಟೀಟ ಇದು ಕೊಟ್ಟು ಬರೆದಿದ್ದೀವಿ ಬಲ ಬದಿ ಬಂತು ಸೊ ನಮಗೆ ಕಾಸ್ ಎ ಬೈ ಟು ಉತ್ತರ ಬಂತು ಅಂತ ಹಾಗೇನೆ ಇನ್ನೊಂದು ಸಮಸ್ಯೆನ ನೋಡೋಣ ಇದು ಈ ತರದ ಸಮಸ್ಯೆ ತುಂಬಾ ಇಂಪಾರ್ಟೆಂಟ್ ಗಮನಿಸ್ತಾ ಟ್ಯಾನ್ ಫಾರ್ಟಿ ಏಟ್ ಟ್ಯಾನ್ ಟ್ವೆಂಟಿ ತ್ರೀ ಟ್ಯಾನ್ ಫಾರ್ಟಿ ಟೂ ಟ್ಯಾನ್ ಸಿಕ್ಸ್ಟಿ ಸೆವೆನ್ಗಳ ಗುಣಲಬ್ಧ ಒಂದು ಎಂದು ಸಾಧಿಸಿ ಅಂತ ಇದೆ ಇಲ್ಲಿ ನಾವು ಎಲ್ ಎಚ್ ಎಸ್ ಅನ್ನು ತೆಗೆದುಕೊಳ್ಳೋಣ ಎಲ್ ಎಚ್ ಎಸ್ ಅಲ್ಲಿ ನೋಡಿ ಈ ಎರಡು ಒಂದು ಕಲರ್ ಮಾಡಿದ್ದೀವಿ ಇನ್ನೆರಡು ಕೂನು ಒಂದು ಕಲರ್ ಮಾಡಿದ್ದೀವಿ ಕಾರಣ ಏನು ಅಂದರೆ ಇಲ್ಲಿ ಗಮನಿಸ್ತಾ ಹೋಗಿ ಇಪ್ಪತ್ತ್ಮೂರು ಅರವತ್ತೇಳು ಕೂಡಿದರೆ ತೊಂಬತ್ತು ಬರುತ್ತೆ ಹಾಗೆಯೇ ನಲವತ್ತೆಂಟು ನಲವತ್ತೆರಡು ಕೂಡಿದರೆ ತೊಂಬತ್ತು ಬರುತ್ತೆ ಹಾಗಾಗಿ ಎರಡು ಕೋನಗಳನ್ನು ಕೂಡಿದರೆ ತೊಂಬತ್ತು ಬರೋದ್ರಿಗೆ ಬರುವ ಹಾಗಿದ್ರೆ ಅವುಗಳನ್ನು ಪೂರಕ ಕೋನಗಳು ಅಂತ ಕರಿತೀವಿ ಆ ಪೂರಕ ಕೋನಗಳ ಜೋಡಿಗಳನ್ನ ನಾವಿಲ್ಲಿ ಬೇರೆ ಬೇರೆ ಕಲರ್ ಆಗಿ ಬರ್ಕೊಂಡಿದ್ದೀವಿ ತಾವು ಈ ಥರ ಸಮಸ್ಯೆ ಮಾಡಬೇಕಾದ್ರೆ ಇವು ಎರಡನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಇವು ಎರಡನ್ನ ಹಾಗೆ ಬಿಟ್ಟು ಮುಂದೆ ಹಂತನ ನೋಡಿ ಈ ಎರಡು ಏನಿವೆ ಅಲ್ವಾ ಟ್ಯಾನ್ ಫಾರ್ಟಿ ಏಟ್ ಟ್ಯಾನ್ ಫಾರ್ಟಿ ಟೂ ನಲ್ಲಿ ಚಿಕ್ಕದು ಫಾರ್ಟಿ ಟೂ ಹಾಗೆ ಬರ್ದಿದ್ದೀನಿ ಫಾರ್ಟಿ ಏಟ್ ದೊಡ್ದಾಗಿದೆ ನೈಂಟಿ ಮೈನಸ್ ಫಾರ್ಟಿ ಟು ಮಾಡಿದರೆ ಫಾರ್ಟಿ ಏಯ್ಟ್ ಬರುತ್ತೆ ಹಾಗಾದರೆ ಟ್ವೆಂಟಿ ತ್ರೀ ಮತ್ತು ಸಿಕ್ಸ್ಟಿ ಸೆವೆನ್ನಲ್ಲಿ ಟ್ವೆಂಟಿ ತ್ರೀ ಚಿಕ್ಕದು ಹಾಗೆ ಬರೆದಿದ್ದೀನಿ ಸಿಕ್ಸ್ಟಿ ಸೆವೆನನ್ನು ಏನು ಮಾಡ್ತೀನಿ ನಾನು ನೈಂಟಿ ಮೈನಸ್ ಟ್ವೆಂಟಿ ತ್ರೀ ಅಂತ ಬರೆದಿದ್ದೀನಿ ಕರೆಕ್ಟ ಮಕ್ಕಳೇ ಈಗ ನಾವು ಪೂರಕ ಕೋನಗಳ ಏನು ಸಂಬಂಧ ಇದೆಯೋ ಅದನ್ನ ಹಾಕ್ತೀನಿ ಟ್ಯಾನ್ ನೈಂಟಿ ಮೈನಸ್ ಟೀಟಾ ಅಂದರೆ ಕಾಟ ಟ್ಯಾನ್ ನೈಂಟಿ ಮೈನಸ್ ಟ್ವೆಂಟಿ ತ್ರೀ ಅಂದರೆ ಕಾಟ್ ಟ್ವೆಂಟಿ ತ್ರೀ ಈಗ ಈ ಗುಂಪನ್ನು ನೋಡಿ ಹೇಗೆ ಮಾಡೋಣ ಕಾಟ್ ಫಾರ್ಟಿ ಟೂ ಟ್ಯಾನ್ ಫಾರ್ಟಿ ಟೂ ನ ಒಂದು ಗುಂಪು ಮಾಡೋಣ ಟ್ಯಾನ್ ಟ್ವೆಂಟಿ ತ್ರೀ ಕಾಟ್ ಟ್ವೆಂಟಿ ತ್ರೀನ ಒಂದು ಗುಂಪು ಮಾಡೋಣ ನಮ್ಗೆ ಗೊತ್ತಿರುವಾಗೆ ಟ್ಯಾನ್ ಮತ್ತು ಕಾಟ್ಗಳ ಗುಣಲಬ್ಧ ಒಂದು ಹಾಗೇನೆ ಟ್ಯಾನ್ ಮತ್ತು ಕಾಟ್ಗಳ ಗುಣಲಬ್ಧ ಒಂದು ಕೋನಗಳು ಸಮ ಇದ್ದಾಗ ಸೊ ಒಂದು ಇಂಟು ಒಂದು ಕೊನೆಯದಾಗಿ ಒಂದು ಬಂತು ನನಗೆ ಆರ್ ಎಚ್ ಎಸ್ ಸೂತ್ರ ಬಂತು ಇಲ್ಲಿ ಅಂತ ಈಗ ಕೊನೆಯ ಅಂಶ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಅಂದರೆ ತ್ರಿಕೋನಮಿತಿಗೆ ಅನ್ವಯಿಸುವ ಹಾಗೆ ಒಂದು ಫಂಡಮೆಂಟಲ್ ಐಡೆಂಟಿಟಿ ಇದೆ ಏನು ಅಂದರೆ ಸೈನ್ಸ್ ಕ್ವಾಟೀಟಾ ಪ್ಲಸ್ ಕಾಸ್ವಾಟೀಟಾ ಇಸ್ ಗೌಡ್ ಒನ್ ಅಂತ ಹೇಗೆ ಬರುತ್ತೆ ಸರ್ ಇದು ಅಂದರೆ ನೋಡಿ ನಾನು ಸೈನ್ಸ್ ಕ್ವಾಟೀಟಾ ಪ್ಲಸ್ ಕಾಸ್ ಕಾಸ್ಕ್ವಾಟೀಟಾ ಇವುಗಳ ಮೊತ್ತವನ್ನು ತೆಗೆದುಕೊಳ್ತಾ ಇದ್ದೀವಿ ಲಂಬಕೋನ ತ್ರಿಭುಜ ಟೀಟಾ ಓ ಎಚ್ ಎ ಬರೆದಿದ್ದೀವಿ ಹಾಗಾದ್ರೆ ಸೈನ್ ನ ಬೆಲೆ ಬರ್ದಿದೀನಿ ಕಾಸ್ನ ಬೆಲೆ ಬರ್ದಿದ್ದೀನಿ ಇವುಗಳ ಲಸವನ್ನು ತೆಗೆದುಕೊಳ್ಳೋಣ ಅಥವಾ ಇವುಗಳನ್ನ ಈ ತ್ರಿಭುಜದ ಬಾಹುಗಳನ್ನ ಆಧಾರವಾಗಿ ಇಟ್ಕೊಂಡು ಬಿಟ್ಟು ಬರೆದಿದ್ದೀವಿ ನಾವು ಹಾಗೆ ಲಸ ತಗೊಂಡ್ರೆ ಎ ಸಿ ಸ್ಕ್ವಾಡ್ ಆಯ್ತು ಮೇಲೆ ಎ ಬಿ ಸ್ಕ್ವಾರ್ ಪ್ಲಸ್ ಬಿ ಸಿ ಸ್ಕ್ವಾಡ್ ಆಯ್ತು ನೋಡಿ ಪೈತಾಗೋರಸನ ಪ್ರಮೇಯವನ್ನ ಈ ಲಂಬಕೋನ ತ್ರಿಭುಜದಲ್ಲಿ ಹಾಕಿದರೆ ಎ ಬಿ ಸ್ಕ್ವಾರ್ಡ್ ಪ್ಲಸ್ ಬಿ ಸಿ ಸ್ಕ್ವಾಡ್ನ ಬೆಲೆ ಎ ಸಿ ಸ್ಕ್ವಾಡ್ ಆಯಿತು ಹಾಗಾದರೆ ನಾವಿಲ್ಲಿ ಎ ಬಿ ಸ್ಕ್ವಾರ್ಡ್ ಪ್ಲಸ್ ಬಿ ಸಿ ಸ್ಕ್ವಾಡ್ ಎ ಸಿ ಸ್ಕ್ವಾಡ್ ಹಾಕಿದರೆ ಎ ಸಿ ಸ್ಕ್ವಾಡ್ ಎ ಸಿ ಸ್ಕ್ವಾಡ್ ಭಾಗ ಆದರೆ ಒಂದು ಬಂತು ಅಂದರೆ ಅರ್ಥ ಸೈನ್ಸ್ ಸ್ಕ್ವಾಡ್ ಟೀಟಾ ಪ್ಲಸ್ ಕಾ ಸ್ಕ್ವಾಡ್ ಟೀಟಾ ಒಂದು ಅಂತ ನಮಗೆ ಗೊತ್ತಾಗ್ತಾ ಇದೆ ಇದನ್ನು ನಾವು ಫಂಡಮೆಂಟಲ್ ಐಡೆಂಟಿಟಿ ತ್ರಿಕೋನ ಮಿತಿಯ ಪ್ರಮುಖವಾಗಿರ್ತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ನಿತ್ಯ ಸಮೀಕರಣ ಅಂತ ಕರಿತೀವಿ ನಾವು ಇದನ್ನ ಆಧಾರವಾಗಿ ಇಟ್ಕೊಂಡ್ಬಿಟ್ಟು ನೋಡಿ ನಾವು ಇನ್ನೆರಡು ನಿತ್ಯ ಸಮೀಕರಣಗಳನ್ನು ಪಡ್ಕೊಳ್ತೀವಿ ಇದು ಬರಬೇಕಾದ್ರೆ ಏನು ಮಾಡ್ತೀವಿ ನೋಡಿ ಇಲ್ಲಿ ಫಂಡಮೆಂಟಲ್ ಐಡೆಂಟಿಟಿ ಇದೆ ಅದಕ್ಕೆ ನಾನು ಇಂದ ಭಾಗ ಮಾಡಿದರೆ ಸೈನ್ ಸ್ಕ್ವಾಡ್ ಬೈ ಕಾಸ್ಕ್ವಾಡ್ ಟ್ಯಾನ್ ಸ್ಕ್ವಾಡ್ ಆಯಿತು ಕಾಸ್ಕ್ವಾಡ್ ಬೈ ಕಾಸ್ಕ್ವಾಡ್ ಒನ್ ಆಯಿತು ಈಜಿ ಟು ಹಾಗೆ ಬರೆದಿದ್ದೀನಿ ಒನ್ ಬೈ ಕಾ ಸ್ಕ್ವಾಡ್ ಸೀಕೆಂಡ್ ಸ್ಕ್ವಾಡ್ ಆಯಿತು ಹಾಗೇನೆ ಇಲ್ಲಿಗೆ ಬಂದರೆ ನಾನು ಸೈನ್ಸ್ ಸ್ಕ್ವಾಡನ್ನ ಡಿವೈಡ್ ಮಾಡ್ತೀನಿ ಸೊ ಸೈನ್ಸ್ ಸ್ಕ್ವಾಡ್ ಬೈ ಸೈನ್ಸ್ ಸ್ಕ್ವಾಡ್ ಒನ್ ಆಯಿತು ಸ್ಕ್ವಾಡ್ ಬೈ ಸೈನ್ಸ್ ಸ್ಕ್ವಾಡ್ ಮೇಲೆ ಕಾಟ್ ಸ್ಕ್ವಾಡ್ ಆಯಿತು ಒನ್ ಬೈ ಸೈನ್ಸ್ ಸ್ಕ್ವಾಡನ್ನು ಭಾಗ ಮಾಡಿದರೆ ಕೊಸೆಕ್ ಸ್ಕ್ವಾಡ್ ಆಯಿತು ಸೊ ಈ ಮೂರು ನಿತ್ಯ ಸಮೀಕರಣಗಳನ್ನು ನಾವು ನೆನಪಿಟ್ಟುಕೊಂಡಿದ್ದರೆ ನಾವು ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸ್ಬೋದು ಹಾಗೆ ಈ ಮೂರು ನಿತ್ಯ ಸಮೀಕರಣಗಳ ನಾವು ಬೇರೆ ಬೇರೆ ರೀತಿಯಲ್ಲಿ ಬರಿತೀವಿ ಗಮನ ಇಟ್ಟು ನೋಡಿ ಮೊದಲನೇ ಒಂದು ಸರ್ಕ್ಯುಲರ್ ಶೇಪಲ್ಲಿ ಸ್ಕ್ವಾ ಪ್ಲಸ್ ಸ್ಕ್ವಾಡ್ ಒನ್ ಎರಡನೇ ಇದರಲ್ಲಿ ಒನ್ ಪ್ಲಸ್ ಟ್ಯಾನ್ಸ್ಕ್ವಾಡ್ ಇಸ್ಕೊಟ್ಟು ಸಿಕೆಂಡ್ ಸ್ಕ್ವಾಡ್ ಅನ್ನ ಮೂರನೇ ಅದರಲ್ಲಿ ಒನ್ ಪ್ಲಸ್ ಕಾಡ್ ಸ್ಕ್ವಾಡ್ ಎಸ್ ಕೊಟ್ಟು ಕೊಸೆಕ್ ಸ್ಕ್ವಾಡೇ ಅಂತ ಬರೆದಿದೆ ಇಲ್ಲಿ ಇದನ್ನು ನಾವು ಹೀಗೂ ಬರಿಬೋದು ದಟ್ ಈಸ್ ಕಾಸ್ಕ್ವಾಡ್ ಈ ಕೋಡ್ ಬಂದರೆ ಸೈನ್ಸ್ ಸ್ಕ್ವಾಡ್ ಎ ಎಸ್ ಇಕೋಟು ಒನ್ ಮೈನಸ್ ಕಾಸ್ಕ್ವಾಡ್ ಎ ಅಥವಾ ಕಾಸ್ಕ್ವಾರ್ಡ್ ಈಸಿ ಕೊಡು ಒನ್ ಮೈನಸ್ ಸೈನ್ ಸ್ಕ್ವಾಡೆ ಹಾಗೇನೆ ಇಲ್ಲಿ ನೋಡಿ ಒನ್ ಈಜಿ ಕೊಡು ಸೀಕೆಂಡ್ ಸ್ಕ್ವಾಡೆ ಮೈನಸ್ ಟ್ಯಾನ್ ಸ್ಕ್ವಾಡೆ ಅಥವಾ ಟ್ಯಾನ್ ಸ್ಕ್ವಾಡೆ ಈಜಿ ಕೊಡು ಸೀಕೆಂಡ್ ಸ್ಕ್ವಾಡೆ ಮೈನಸ್ ಒನ್ ಆಯಿತು ಇಲ್ಲಿ ಬಂದರೆ ಒಂದು ಈಜಿ ಕೊಟ್ಟು ಕೊಸೆಕ್ ಸ್ಕ್ವಾಡೆ ಮೈನಸ್ ಕಾಟ್ ಸ್ಕ್ವಾಡೆ ಅಥವಾ ಕಾಟ್ ಸ್ಕ್ವಾಡೆ ಈಸಿ ಕೊಟ್ಟು ಕೊಸೆಕ್ ಸ್ಕ್ವಾಡೆ ಮೈನಸ್ ಒನ್ ಆಯಿತು ಈಗ ಇವು ಇವೆಲ್ಲವನ್ನು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ನಾವು ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗಿ ನೋಡಿ ಮೊದಲನೇ ಸಮಸ್ಯೆ ಹೀಗಿದೆ ಒನ್ ಬೈ ಒನ್ ಪ್ಲಸ್ ಸ್ಟ್ಯಾಂಡ್ ಸ್ಕ್ವಾಡೇ ಪ್ಲಸ್ ಒನ್ ಬೈ ಒನ್ ಪ್ಲಸ್ ಕಾರ್ಡ್ ಸ್ಕ್ವಾಡೇಜ್ಗಳು ಒನ್ ಇದ್ದರೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಬಿಡಿಸ್ಬೋದು ಸಾಮಾನ್ಯವಾಗಿ ನಾವು ಎಲ್ ಎಚ್ ಎಸ್ ಅನ್ನು ಫಸ್ಟ್ ತೆಗೆದುಕೊಂಡು ಎಲ್ ಹೆಚ್ ಎಸ್ನಲ್ಲಿರೋ ಅಂಶನ ಗಮನಿಸ್ತೀವಿ ನಮಗೆ ಗೊತ್ತಿರುವಾಗ ಒನ್ ಪ್ಲಸ್ ಸ್ಟ್ಯಾಂಡ್ ಸ್ಕ್ವಾಡ್ ಅಂದರೆ ಸೀಕ್ವೆಂಟ್ಸ್ ಸ್ಕ್ವಾಡ್ ಹಾಕಿದೆ ಒನ್ ಪ್ಲಸ್ ಕಾರ್ಡ್ ಸ್ಕ್ವಾಡ್ ಅಂದರೆ ಕೋಸೆಕ್ ಸ್ಕ್ವಾಡ್ ಹಾಕಿದ್ದೀನಿ ಈ ಸಮಸ್ಯೆಗೆ ನೇರವಾಗಿ ಐಡೆಂಟಿಟಿನ ಅಪ್ಲೈ ಮಾಡ್ತಾ ಇದ್ದೀವಿ ಒನ್ ಬೈ ಸೀಕೆಂಡ್ ಸ್ಕ್ವಾಡ್ ಅಂದರೆ ಸ್ಕ್ವಾಡ್ ಒನ್ ಬೈ ಕೋಸೆಕ್ಸ್ ಸ್ಕ್ವಾಡ್ ಅಂದರೆ ಸೈನ್ಸ್ ಸ್ಕ್ವಾಡ್ ಆಗಿದೆ ಹಾಗಾದರೆ ಕಾಸ್ಕ್ವಾಡೇ ಪ್ಲಸ್ ಸೈನ್ಸ್ ಕ್ವಾಡೇ ಬೆಲೆ ಒಂದಾಯಿತು ದೇಫೋರ್ ನಮಗೇನು ಬಂತು ಬಲ ಬದಿ ಬಂತು ಇಲ್ಲಿ ಗಮನಿಸಿ ಇದು ತುಂಬ ಸುಲಭವಾಗಿರ್ತಕ್ಕಂಥ ಸಮಸ್ಯೆ ಹಾಗೇನೆ ಇನ್ನೊಂದು ಸಮಸ್ಯೆಯನ್ನು ತೆಗೆದುಕೊಳ್ಳೋಣ ನೋಡಿ ಇಲ್ಲಿ ಈ ಮೂರೂ ಅಂಶಗಳು ಸಮ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ ಮೂರಕ್ಕೂ ಬೇರೆ ಬೇರೆ ಕಲರ್ ತೆಗೆದುಕೊಂಡಿದ್ದ ನಾವು ಈಗ ನಾವು ಮೊದಲನೇ ಅಂಶ ಏನಿದೆ ನೋಡಿ ಅದನ್ನು ಪರಿಗಣಿಸೋಣ ಒನ್ ಪ್ಲಸ್ ಸ್ಟ್ಯಾನ್ ಸ್ಕ್ವಾಡ್ ಬೈ ಒನ್ ಮೈನಸ್ ಸಾರಿ ಒನ್ ಪ್ಲಸ್ ಕಾರ್ಡ್ ಸ್ಕ್ವಾಡ್ ಬರೆದಿದ್ದೀನಿ ಒನ್ ಪ್ಲಸ್ ಟ್ಯಾನ್ ಸ್ಕ್ವಾಡ್ ಅಂದರೆ ಸೀಕೆಂಡ್ ಸ್ಕ್ವಾಡೆ ಒನ್ ಪ್ಲಸ್ ಕಾರ್ಡ್ ಸ್ಕ್ವಾಡ್ ಅಂದರೆ ಕೋಸೆಕ್ಸ್ಕ್ವಾಡೇ ನೇರವಾಗಿ ಐಡೆಂಟಿಟಿ ಹಾಕಿದ್ದೀವಿ ಹಾಗೇನೆ ಒನ್ ಬೈ ಕಾಸ್ ಸ್ಕ್ವಾಡ್ ಅಂಬೋದು ಸಿಕೆಂಡ್ ಸ್ಕ್ವಾಡ್ ಆಯ್ತು ಒನ್ ಬೈ ಸೈನ್ ಸ್ಕ್ವಾಡ್ ಅಂಬೋದು ಕೋಸೆಕ್ಸ್ ಆಯ್ತು ಇವುಗಳನ್ನು ವೃತ್ಕ್ರಮ ತೆಗೆದುಕೊಳ್ಳಿ ನಮ್ಗೆ ಹೀಗೆ ಬರುತ್ತೆ ಸೊ ಸೈನ್ಸ್ ಸ್ಕ್ವಾಡ್ ಬೈ ಸ್ಕ್ವಾಡ್ ಅಂಬೋದು ಟ್ಯಾನ್ ಸ್ಕ್ವಾಡ್ ಆಯಿತು ಸೊ ನಾವು ಮೊದಲನೇ ಅಂಶವನ್ನು ತೆಗೆದುಕೊಂಡು ಸಂಕ್ಷೇಪಿಸಿರುವುದು ಟ್ಯಾನ್ ಸ್ಕ್ವಾಡ್ ಬಂತು ನಮಗೆ ಇಲ್ಲಿ ಟ್ಯಾನ್ ಸ್ಕ್ವಾಡ ಬಂದಿದೆ ಈಗ ನೆಕ್ಸ್ಟ್ ಏನು ಮಾಡೋದು ಎರಡನೇ ಅಂಶವನ್ನು ತೆಗೆದುಕೊಳ್ಳೋಣ ಎರಡನೇ ಅಂಶವನ್ನು ತೆಗೆದುಕೊಂಡ್ಬಿಟ್ಟು ನೋಡಿ ಇದನ್ನು ಸಂಕ್ಷೇಪಿಸೋಣ ಹೇಗೆ ನಾನು ಇಲ್ಲಿ ಟ್ಯಾನ್ ಮತ್ತು ಕಾಟನ್ನು ಸೈನ್ ಬೈ ಕಾಸ್ ಫಾರ್ಮಲ್ಲಿ ಬರಿತಾ ಇದ್ದೀವಿ ಇದನ್ನು ಲಸ ತಗೊಂಡಿದ್ದೀವಿ ನೆಕ್ಸ್ಟು ಲಸ ತಗೊಂಡ್ಮೇಲೆ ಏನು ಮಾಡ್ತಾ ಇದ್ದೀವಿ ನೋಡಿ ಅಂಶ ಮತ್ತು ಛೇದವನ್ನು ಬೃತ್ಕ್ರಮಗಳ ಮೀನ್ಸ್ ಅಂಶವನ್ನು ಹಾಗೆ ಬರೆದು ಛೇದದ ವೃತ್ಕ್ರಮ ಬರ್ದೀವಿ ಹೋಲ್ ಸ್ಕ್ವಾಡ್ ಹಾಗೆ ಇದೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ನೋಡಿ ಅಂಶವನ್ನು ಗಮನಿಸಿ ಅಂಶದಲ್ಲಿ ಮೈನಸ್ ಅನ್ನು ಕಾಮನ್ ತೆಗೆದ್ರೆ ನಮಗೆ ಸೈನ್ ಎ ಮೈನಸ್ ಕಾಸೇ ಬಂತು ಇದು ಇದು ಸೇಮ್ ಆಗಿರೋದ್ರಿಂದ ಅವು ಎರಡು ಕ್ಯಾನ್ಸಲ್ ಆಗ್ತವೆ ಕೊನೆಗೆ ನನಗೇನು ಉಳಿತು ಮೈನಸ್ ಸೈನ್ ಬೈ ಕಾಸ್ ಅಂದರೆ ದಟ್ ಇಸ್ ಮೈನಸ್ ಸ್ಕ್ವಾಡ್ ಮೇಲೆ ಪ್ಲಸ್ ಸೈನ್ ಬೈ ಕಾಸ್ ಟ್ಯಾನ್ ಟ್ಯಾನ್ ಸ್ಕ್ವಾಡ್ ಎ ಬಂತು ದೇಟ್ ಫೋರ್ ಒಂದು ಮತ್ತು ಎರಡನ್ನು ಗಮನಿಸಿದರೆ ನಮಗೆ ಈ ಮೂರು ಅಂಶಗಳು ಸಮ ಅಂತ ಕಂಡು ಬರುತ್ತೆ ಹಾಗೇನೆ ಇನ್ನೊಂದು ಸಮಸ್ಯೆಯನ್ನು ತೆಗೆದುಕೊಳ್ಳೋಣ ರೂಟ್ ಹೊಂದಿರೋ ಸಮಸ್ಯೆಯನ್ನು ತೆಗೆದುಕೊಳ್ತಾ ಇದ್ದೀವಿ ಇಲ್ಲಿ ಸೊ ಸಾಧಿಸಿ ಅಂತ ಈ ಥರ ಕೊಟ್ಟರೆ ನಾವು ಎಲ್ ಎಚ್ ಎಸ್ ಅನ್ನು ಫಸ್ಟ್ ತೆಗೆದುಕೊಳ್ಳೋಣ ಹಾಗೆ ಎಲ್ ಎಚ್ ಎಸ್ ತೆಗೆದುಕೊಂಡ್ಮೇಲೆ ನೋಡಿ ಛೇದದಲ್ಲಿ ಒನ್ ಮೈನಸ್ ಸೈನ್ ಇರೋದನ್ನ ಬೇಸಿಟ್ಕೊಂಡು ಒನ್ ಪ್ಲಸ್ ಸೈನ್ ಬೈ ಒನ್ ಮೈನಸ್ ಸಾರಿ ಒನ್ ಪ್ಲಸ್ ಸೈನ್ ಇಂದ ನಾವು ಇಲ್ಲಿ ಕೊಟ್ಟಿರೋದಕ್ಕೆ ಗುಣಾಕಾರ ಮಾಡ್ತಾ ಇದೀವಿ ಇನ್ನೊಂದ್ಸರಿ ಎಲ್ ಎಚ್ ಎಸ್ ತೆಗೆದುಕೊಂಡಿದ್ದೀವಿ ನಾವು ಛೇದದಲ್ಲಿ ಇರೋ ಪದ ಏನು ಅಂದರೆ ಒನ್ ಮೈನಸ್ ಸೈನ್ ಇದೆ ಒನ್ ಪ್ಲಸ್ ಸೈನ್ ಇಂದ ಗುಣಿಸ್ತೀವಿ ಹಾಗೆ ಒನ್ ಪ್ಲಸ್ ಸೈನಿಂದ ನಾವು ಭಾಗ ಮಾಡ್ತೀವಿ ಸೊ ಛೇದವನ್ನು ಗಮನಿಸಿದರೆ ನಾವು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರ ಪ್ರಕಾರ ಒನ್ ಸ್ಕ್ವಾಡ್ ಮೈನಸ್ ಸೈನ್ಸ್ಕ್ವಾಡೇ ಬರಿತೀವಿ ಅಂಶ ಎರಡೂ ಸೇಮ್ ಇರೋದರಿಂದ ಒನ್ ಪ್ಲಸ್ ಸೈನ್ಸ್ ಹೋಲ್ ಸ್ಕ್ವಾಡ್ ಆಯಿತು ಇದನ್ನು ಸಂಕ್ಷೇಪಿಸಬೇಕಾದ್ರೆ ನೋಡಿ ಇಲ್ಲಿ ಐಡೆಂಟಿಟಿನ ಹಾಕಿದ್ದೀವಿ ಒನ್ ಮೈನಸ್ ಸೈನ್ಸ್ ಸ್ಕ್ವಾಡ್ ಸ್ಕ್ವಾಡ್ ಆಯಿತು ಹಾಗೆ ಇದೆ ಇದನ್ನ ಹೋಲ್ ಸ್ಕ್ವಾಡ್ ಮಾಡ್ತೀನಿ ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು ನಮಗೆ ಒನ್ ಪ್ಲಸ್ ಸೈನ್ ಎ ಬೈ ಕಾಸ್ ಆಯ್ತು ಒನ್ ಬೈ ಕಾಸ್ ಪ್ಲಸ್ ಸೈನ್ ಬೈ ಕಾಸ್ ಬರೀತೀನಿ ನಿಖರವಾಗಿರ್ತಕ್ಕಂತಹ ತ್ರಿಕೋನ ಮಿತಿಯ ಬೆಲೆ ಒನ್ ಬೈ ಕಾಸ್ ಇಂದು ಸೀಕೆಂಟ್ ಆಯ್ತು ಸೈನ್ ಬೈ ಕಾಸ್ ಟ್ಯಾನ್ ಆಯ್ತು ದೇರ್ ಫೋರ್ ನಮಗೆ ಆರ್ ಎಚ್ ಎಸ್ ಬಂತು ಸೊ ಇದೇ ರೀತಿಯ ಸಮಸ್ಯೆಯನ್ನು ತೆಗೆದುಕೊಂಡು ನಾವು ಸೈನ್ ಜಾಗದಲ್ಲಿ ಕಾಸ್ ಹಾಕೊಂಡು ಮಾಡಿದರೆ ಇನ್ನೊಂದು ಸಮಸ್ಯೆ ಬರುತ್ತೆ ಹಾಗೆ ಬೇರೆ ಬೇರೆ ತ್ರಿಕೋನ ಮಿತಿಯನ್ನು ಹಾಕಿದರೆ ನಮಗೆ ಹಲವಾರು ಸಮಸ್ಯೆಗಳನ್ನು ನಾವುಗಳು ಪಡ್ಕೊಂಡು ಇದೇ ರೀತಿಯಾಗಿ ಸಾಲ್ವ್ ಮಾಡಿದರೆ ಉತ್ತರಗಳು ಬರ್ತಾ ಹೋಗ್ತವೆ ಬೇರೆ ಬೇರೆ ಉತ್ತರ ಬರ್ಬೋದು ಅಂದರೆ ಇಲ್ಲಿ ಒನ್ ಪ್ಲಸ್ ಸೈನ್ ಬೈ ಒನ್ ಮೈನಸ್ ಸೈನ್ ರೂಟ್ ಒಳಗಿರೋದಕ್ಕೆ ಈ ಉತ್ತರ ಬರುತ್ತೆ ಕಾಸ್ ಇದ್ರೆ ಬೇರೆ ಉತ್ತರ ಬರುತ್ತೆ ನೀವು ಪ್ರಯತ್ನ ಮಾಡ್ಬೋದು ಹಾಗೇನೆ ಗಮನಿಸಿ ಮಕ್ಕಳೇ ಈ ಅಧ್ಯಾಯದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ ಬಟ್ ಹಿಂದಿನ ಸಾರಿ ಈ ತರ ಸಮಸ್ಯೆನ ಕೇಳಿದರು ಸೊ ಬಿಡಿಸ್ಬೇಕಾದ್ರೆ ನೋಡಿ ಅದೇ ರೀತಿಯ ರೂಟ್ ಇದೆ ಸೊ ನಾವು ಅದೇ ಹಂತಗಳನ್ನು ಅನುಕರಣೆ ಮಾಡಿದ್ದೀವಿ ನೀವು ಬರಿಬೇಕಾದ್ರೆ ಇದೇ ಥರನೇ ಬರಿಬೇಕಾಗತ್ತೆ ಪ್ರತಿ ಹಂತವನ್ನು ಮೆನ್ಷನ್ ಮಾಡಬೇಕಾಗತ್ತೆ ಇದನ್ನು ಮೂರು ಅಂಕಕ್ಕೆ ಕೇಳಿದಾರೆ ಅಂದರೆ ಪ್ರತಿ ಹಂತಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಅಂಕಗಳನ್ನು ಕ ಕೊಡ್ತಾರೆ ಹಾಗೇನೆ ಇನ್ನೊಂದು ಸಮಸ್ಯೆನ ನೋಡಿ ಎರಡು ಸಾವಿರದ ಹದಿನೈದು ಜೂನ್ನಲ್ಲಿ ಈ ಥರದ ಸಮಸ್ಯೆನ ಕೊಟ್ಟಿದ್ದಾರೆ ಸೊ ನೋಡಲಿಕ್ಕೆ ಸಮಸ್ಯೆ ದೊಡ್ಡದಿದೆ ಇದನ್ನು ನೀವು ಬಿಡಿಸ್ತಾ ಹೊಟ್ರೆ ಸುಲಭವಾಗಿ ನಿಮಗೆ ಉತ್ತರ ಬರುತ್ತೆ ನಮ್ ಇದನ್ನ ಪೂರ್ತಿಯಾಗಿ ವಿವರಿಸ್ತಿಲ್ಲ ನೀವು ಹಂತಗಳನ್ನು ಗಮನಿಸ್ತಾ ಹೋಗಿ ಅಂದ್ರೆ ಎ ಬೆಲೆ ಬಿ ಬೆಲೆನ ಹಾಕಿದ್ದೀವಿ ಎಡಗಡೆ ಬಲಗಡೆ ಹಾಕಿದ್ದೀವಿ ನಮಗೆ ಕೊನೆಗೆ ಎರಡಕ್ಕೂ ಸಂಕ್ಷೇಪಿಸಿದ್ರೆ ಸೊನ್ನೆ ಇದೆ ಕೂಡ ಸೊನ್ನೆ ಬರ್ತಾ ಇದೆ ಹಾಗೇನೆ ಕೊನೆಯದಾಗಿ ಜೂನ್ ಎರಡು ಸಾವಿರದ ಹದಿನಾರರಲ್ಲಿ ತ್ರಿಕೋನ ಮಿತಿಗೆ ಸಂಬಂಧಿಸಿದಾಗೆ ಈ ತರ ಸಮಸ್ಯೆ ಕೊಟ್ಟಿದ್ದಾರೆ ತುಂಬ ಸರಿ ಮಕ್ಕಳು ಏನು ಮಾಡ್ತಾರೆ ಅಂದರೆ ಈ ಅಧ್ಯಾಯದ ಸಮಸ್ಯೆಗಳನ್ನು ಸಾಮಾನ್ಯವಾಗಿ ತುಂಬ ಕಷ್ಟ ಅಂತ ಬಿಟ್ಬಿಡ್ತಾರೆ ಬಟ್ ನಮಗೆ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಗೊತ್ತಿದ್ರೆ ಅಂದರೆ ನೋಡಿ ಸೂತ್ರಗಳನ್ನು ನೀವು ಅಭ್ಯಾಸ ಚೆನ್ನಾಗಿ ಮಾಡಿದರೆ ಅಥವಾ ಸಮಸ್ಯೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಿದರೆ ಅಲ್ದೇನೆ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂಥ ನಾಲ್ಕು ಅಭ್ಯಾಸಗಳನ್ನು ಗಮನ ಇಟ್ಟು ನೀವು ಅಭ್ಯಾಸ ಮಾಡಿದರೆ ಅಲ್ದೇನೆ ಹಿಂದಿನ ಸಾಲಿನ ಪ್ರಶ್ನೆ ಪತ್ರಿಕೆಗಳು ಮಾದರಿ ಲೆಕ್ಕಗಳನ್ನು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ತಾವು ಚೆನ್ನಾಗಿ ಬಿಡಿಸಿದ್ರೆ ನನ್ನ ಪ್ರಕಾರ ಈ ಅಧ್ಯಾಯಕ್ಕೆ ಯಾವುದೇ ರೀತಿಯ ಸಮಸ್ಯೆ ಕೊಟ್ಟರು ಸಹಿತ ತಾವು ಸುಲಭವಾಗಿ ಬಿಡಿಸ್ಬೋದು ಅಂತ ನನ್ನ ಅಭಿಪ್ರಾಯ ಒಟ್ಟಾರೆ ಈ ಅಧ್ಯಾಯವನ್ನು ನೀವು ಸುಲಭವಾಗಿ ಪುನರಾವರ್ತನೆ ಮಾಡ್ಕೊಂಡು ಪಕ್ಷದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಹಾಗೇನೇ ಇದರ ಮುಂದಿನ ಅಧ್ಯಾಯವನ್ನು ಸಹಿತ ತಾವು ಸುಲಭವಾಗಿ ಉತ್ತರಿಸಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ನಮಸ್ಕಾರ ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ವಿಜ್ಞಾನ ಪುನರ್ಮನನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಈಗಾಗಲೇ ಕೆಲವು ದಿನಗಳಿಂದ ನೀವು ದೂರದರ್ಶನದಲ್ಲಿ ಹತ್ತನೇ ತರಗತಿ ವಿಷಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ತರಗತಿಗಳನ್ನು ಕೇಳ್ತಾ ಬಂದಿದ್ದೀರಿ ಇಂದು ನಾನು ನಿಮ್ಮ ಜೊತೆ ಅಧ್ಯಾಯ ಐದು ಧಾತುಗಳ ಆವರ್ತನೀಯ ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಮುಖ ಕಲಿಕಾಂಶಗಳನ್ನು ಚರ್ಚೆ ಮಾಡ್ತಾ ಪರೀಕ್ಷೆಗೆ ಅಭ್ಯಾಸ ಮಾಡ್ತಕ್ಕಂತಹ ಕೆಲವು ಪ್ರಶ್ನೆಗಳನ್ನು ಅಂದರೆ ಸಂಭವನೀಯ ಪ್ರಶ್ನೆಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೊದಲಿಗೆ ಈ ಅಧ್ಯಾಯದಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಕಲಿಕಾಂಶಗಳು ಯಾವ್ಯಾವು ಈ ಎಲ್ಲ ಕಲಿಕಾಂಶಗಳನ್ನು ಈಗಾಗಲೇ ನೀವು ತರಗತಿಯಲ್ಲಿ ಕಲ್ತಿರ್ತೀರಿ ಈಗ ಪುನರ್ಮನ ತರಗತಿಯಲ್ಲಿ ಯಾವ್ಯಾವ ಕಲಿಕಾಂಶಗಳನ್ನು ನಾವು ಚರ್ಚೆ ಮಾಡ್ತೀವಿ ನೋಡ್ತಾ ಹೋಗೋಣ ಮೊದಲಿಗೆ ದೋಬರೈನರವರ ತ್ರಿವಳಿ ನಿಯಮಗಳು ರೀತಿ ನ್ಯೂಲ್ಯಾಂಡ್ರವರ ಅಷ್ಟಕಗಳು ಮೆಂಡಲಿಯೂರವರ ಕೋಷ್ಟಕ ಹಾಗೂ ಮೆಂಡಲಿಯೂರವರ ಕೋಷ್ಟಕದ ಮಿತಿಗಳು ಹಾಗೂ ಉಪಯುಕ್ತತೆಗಳು ಆಧುನಿಕ ಕೋಷ್ಟಕ ಆಧುನಿಕ ಕೋಷ್ಟಕದ ಪ್ರವೃತ್ತಿಗಳು ಇಷ್ಟು ಕಲಿಕಾಂಶಗಳನ್ನು ನಾವಿಂದು ಚರ್ಚೆ ಮಾಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ ಮೊದಲಿಗೆ ವಸ್ತುಗಳ ವಿಂಗಡಣೆ ಏಕೆ ಬೇಕು ನೋಡೋಣ ಏನಕ್ಕೆ ಬೇಕು ನಮ್ಮ ನಿತ್ಯ ಜೀವನದಲ್ಲಿ ಈ ವಿಂಗಡಣೆ ಅಂತಕ್ಕಂಥದ್ದು ಎಷ್ಟು ಮಹತ್ವ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನೋಡಿ ಇಲ್ಲಿ ಚಿತ್ರ ನೋಡ್ತಾ ಇದ್ದೀರಿ ಒಂದು ಔಷಧೀಯ ಅಂಗಡಿನಲ್ಲಿ ಔಷಧಿಗಳನ್ನೆಲ್ಲ ಹೇಗೆ ಜೋಡಿಸಿಟ್ಟಿದ್ದಾರೆ ಹಾಗೆ ನೋಡಿ ತರಕಾರಿ ಅಂಗಡಿಯಲ್ಲಿ ತರಕಾರಿಗಳನ್ನೆಲ್ಲ ಹೇಗೆ ವಿವಿಧ ಬಗೆಯ ರೀತಿಯಲ್ಲಿ ವಿಂಗಡಣೆ ಮಾಡಿಟ್ಟಿದ್ದಾರೆ ಇಲ್ಲಿ ನೋಡಿ ಗ್ರಂಥಾಲಯದಲ್ಲಿ ಪುಸ್ತಕಗಳು ಜೋಡಣೆ ಮಾಡಿಟ್ಟಿದ್ದಾರೆ ಇಲ್ಲಿ ಬಟ್ಟೆಯ ಅಂಗಡಿಯಲ್ಲಿ ವಿವಿಧ ಬಣ್ಣಗಳಿಗೆ ತಕ್ಕ ಹಾಗೆ ಅವುಗಳನ್ನು ಜೋಡಿಸಿಟ್ಟಿದ್ದಾರೆ ಯಾಕೆ ಈ ರೀತಿ ಮಾಡಿಟ್ಟಿದ್ದಾರೆ ಹೌದು ಈ ರೀತಿ ವಿಂಗಡಣೆ ಮಾಡೋದ್ರಿಂದ ನಾವು ವಸ್ತುಗಳನ್ನು ಪಡ್ಕೊಳ್ಳೋದಕ್ಕೆ ತೆಗೆದುಕೊಳ್ಳೋದಕ್ಕೆ ತುಂಬ ಸುಲಭ ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಸುಲಭ ಆಗುತ್ತೆ ಇಲ್ಲಿ ಕೆಲವು ಚಿತ್ರಗಳನ್ನು ಗಮನಿಸಿ ವಿವಿಧ ಹಣ್ಣುಗಳ ಚಿತ್ರಗಳನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಿ ಈ ಹಣ್ಣುಗಳನ್ನು ಹೇಗೆ ವರ್ಗೀಕರಣ ಮಾಡ್ಬೋದು ಹೌದು ಸಿಹಿ ಹಣ್ಣುಗಳು ಹುಳಿ ಹಣ್ಣುಗಳು ದೀರ್ಘಕಾಲ ಬಾಳಿಕೆ ಬರ್ತಕ್ಕಂತಹ ಹಣ್ಣುಗಳು ಈ ರೀತಿಯಾಗಿ ನಾವು ವರ್ಗೀಕರಣ ಮಾಡ್ಬೋದು ವರ್ಗೀಕರಣ ಅಂತಕ್ಕಂಥದ್ದು ನಮ್ಮ ದೈನಂದಿನ ಜೀವನದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ಈಗ ನಾವು ನಿಸರ್ಗದಲ್ಲಿ ಧಾತುಗಳ ಲಭ್ಯತೆಯನ್ನು ತಿಳ್ಕೊಂಡು ಈ ಧಾತುಗಳ ವರ್ಗೀಕರಣ ಹೇಗಾಗಿದೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಪ್ರಸ್ತುತವಾಗಿ ನಿಸರ್ಗದಲ್ಲಿ ನೂರ ಹದಿನೆಂಟು ಧಾತುಗಳ ಲಭ್ಯತೆ ನಮಗಿದೆ ಈ ಎಲ್ಲ ಧಾತುಗಳು ಕೂಡ ಬೇರೆ ಬೇರೆ ಗುಣಗಳನ್ನು ಹೊಂದಿವೆ ಅಂದರೆ ಬೇರೆ ಬೇರೆ ಧಾತುಗಳು ಬೇರೆ ಬೇರೆ ಗುಣಗಳನ್ನು ತಮ್ಮದೇ ಆಗಿರತಕ್ಕಂತಹ ಬೇರೆ ಬೇರೆ ಗುಣಗಳನ್ನು ಹೊಂದಿವೆ ಈ ನೂರ ಹದಿನೆಂಟು ಧಾತುಗಳಲ್ಲಿ ಕೇವಲ ತೊಂಬತ್ನಾಲ್ಕು ಧಾತುಗಳು ಮಾತ್ರ ನಿಸರ್ಗದಲ್ಲಿ ದೊರೀತವೆ ಉಳಿದಿರ್ತಕ್ಕಂತಹ ಇಪ್ಪತ್ನಾಲ್ಕು ಧಾತುಗಳನ್ನು ವಿಜ್ಞಾನಿಗಳು ಪ್ರಯೋಗಶಾಲೆಯಲ್ಲಿ ಅದನ್ನು ತಯಾರಿಸಿದ್ದಾರೆ ಮೊದಲಿಗೆ ದೋಬರವರು ಧಾತುಗಳನ್ನು ಹೇಗೆ ವರ್ಗೀಕರಣ ಮಾಡಿದ್ರು ಅನ್ನೋದನ್ನು ನೋಡೋಣ ದೋಬರನ್ರವರು ತ್ರಿವಳಿಯ ಮೂರು ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಅವುಗಳಲ್ಲಿ ಮಧ್ಯಮ ಧಾತುವಿನ ಪರಮಾಣು ರಾಶಿಯು ಉಳಿದೆರಡು ಧಾತುಗಳ ಪರಮಾಣುಗಳ ರಾಶಿಗಳ ಸರಿಸುಮಾರು ಸರಾಸರಿ ಅಂದರೆ ಮೂರು ಧಾತುಗಳನ್ನು ಒಂದು ಗುಂಪು ಗುಂಪಾಗಿ ಜೋಡಿಸಿ ಅದರಲ್ಲಿ ಮಧ್ಯಮ ಧಾತುವಿನ ಪರಮಾಣು ರಾಶಿ ಆ ಗುಂಪಿನಲ್ಲಿರ್ತಕ್ಕಂತಹ ಮೊದಲ ಮತ್ತು ಮೂರನೇ ಧಾತುವಿನ ಪರಮಾಣು ರಾಶಿಗಳ ಸರಿಸುಮಾರು ಸರಾಸರಿ ಅಂತ ತಿಳಿಸ್ತಾ ಹೋದ್ರು ಇದನ್ನು ಅರ್ಥೈಸೋದು ಹೇಗೆ ಇಲ್ಲಿ ಉದಾಹರಣೆಗೆ ಎ ಬಿ ಮತ್ತು ಸಿಗಳನ್ನು ಮೂರು ಧಾತುಗಳನ್ನು ಪರಿಗಣಿಸೋಣ ಇಲ್ಲಿ ಬಿ ಮಧ್ಯಮ ಅಂತ ತಿಳ್ಕೊಂಡ್ರೆ ಆ ಧಾತುವಿನ ಪರಮಾಣು ರಾಶಿಯನ್ನು ಹಚ್ಚೋದಕ್ಕೆ ನಾವು ಒಂದು ಸೂತ್ರ ಬರಿಬೋದು ಏನದು ಸೂತ್ರ ನೋಡಿ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿ ಬೈ ಟು ನೋಡ್ತಾ ಇದೀರಿಯಲ್ಲ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿ ಬೈ ಟು ಸೂತ್ರವನ್ನು ಬರೆದಾಗ ನಾವು ಮಧ್ಯಮ ಧಾತುವಿನ ಪರಮಾಣು ರಾಶಿಯನ್ನು ಸುಲಭವಾಗಿ ಪತ್ತೆ ಹಚ್ಚಬೋದು ಅಂದರೆ ಅರ್ಥ ಮೊದಲ ಮತ್ತು ಮೂರನೇ ಧಾತುವಿನ ಪರಮಾಣು ರಾಶಿಗಳನ್ನು ಕೂಡಿ ಎರಡರಿಂದ ಬಾಗಿಸಿದ್ದೇ ಆದಲ್ಲಿ ನಮಗೆ ಮಧ್ಯಮ ಧಾತುವಿನ ಪರಮಾಣು ರಾಶಿ ಬರುತ್ತೆ ಹೀಗೆ ಪರೀಕ್ಷೆಯಲ್ಲಿ ನೇರವಾಗಿ ಮಧ್ಯಮ ಧಾತುವಿನ ಪರಮಾಣು ರಾಶಿಯನ್ನೇ ಪಕ್ ಪತ್ತೆ ಹಚ್ಚಿ ಅಂತ ಕೇಳೋದಿಲ್ಲ ಉದಾಹರಣೆಗೆ ಎ ಧಾತುವಿನ ಪರಮಾಣು ರಾಶಿಯನ್ನು ಹಚ್ಚಿ ಅಂದರೆ ನಾವು ಈ ಓರೆ ಗುಣಾಕಾರ ಮಾಡಿ ಈ ಸೂತ್ರದಿಂದ ಈ ಕೆಳಗಿನ ಸೂತ್ರವನ್ನು ಪಡ್ಕೋಬೋದು ಅದೇ ರೀತಿಯಾಗಿ ಮೂರನೇ ಧಾತು ಅಂದರೆ ಸಿ ಧಾತು ಏನಾದರೂ ಆಗಿದ್ದರೆ ಅದರ ಪರಮಾಣು ರಾಶಿ ಹಚ್ಚಿದ್ದಕ್ಕೆ ನಾವು ಈ ಸೂತ್ರವನ್ನು ಬಳಸ್ಬೋದು ಸಿ ಇಸ್ ಈಕ್ವಲ್ ಟು ಟು ಬಿ ಮೈನಸ್ ಎ ಈ ರೀತಿಯಾಗಿ ದೋಬರನ್ರವರು ಅವರಿದ್ದಂತಹ ಸಂದರ್ಭದಲ್ಲಿ ಎಷ್ಟು ಧಾತುಗಳು ಕಂಡು ಬಂದಿದ್ವೋ ಅವುಗಳನ್ನೆಲ್ಲ ಗುಂಪುಗೂಡಿಸಿ ಈ ತ್ರಿವಳಿಗಳ ಒಂದು ನಿಯಮವನ್ನು ಮಾಡಿ ತ್ರಿವಳಿಗಳ ವರ್ಗೀಕರಣವನ್ನು ಮಾಡ್ತಾರೆ ಕೆಲವು ಉದಾಹರಣೆಗಳನ್ನು ನಾವು ನೋಡ್ತಾ ಹೋಗೋಣ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಬಣ್ಣದಲ್ಲಿ ಏನು ನೋಡ್ತಾ ಇದ್ದೀರಿ ಇವು ದೋಬರನರವರು ಪತ್ತೆ ಹಚ್ಚಿದಂತಹ ಕೆಲವು ತ್ರಿವಳಿಗಳು ಲೀಥಿಯಮ್ ಸೋಡಿಯಂ ಪೊಟ್ಯಾಷಿಯಮ್ ಕ್ಯಾಲ್ಶಿಯಂ ಸ್ಟ್ರೂಬಿಡಿಯಂ ಮತ್ತು ಬೇರಿಯಂ ಕ್ಲೋರಿನ್ ಬ್ರೋಮಿನ್ ಅಯೋಡಿನ್ ಇವು ದೋಬರೈನರವರು ಪತ್ತೆ ಹಚ್ಚಿದಂತಹ ಕೆಲವು ತ್ರಿವಳಿಗಳ ಗುಂಪುಗಳು ಇವುಗಳನ್ನು ಹೇಗೆ ಅರ್ಥೈಸೋದು ನೋಡಿ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಇವರು ಬರೆದಾಗ ಮಧ್ಯಮ ಧಾತುವಿನ ಪರಮಾಣು ರಾಶಿಯು ಮೊದಲ ಮತ್ತು ಮೂರನೇ ಧಾತುವಿನ ಪರಮಾಣು ರಾಶಿಗಳ ಸರಿಸುಮಾರು ಸರಾಸರಿ ಅಂತ ಹೇಳ್ತಾ ಹೋದರು ಇಲ್ಲಿ ನೋಡಿ ಲೀಥಿಯಂನ ಪರಮಾಣು ರಾಶಿ ಸಂಖ್ಯೆ ಪೊಟ್ಯಾಷಿಯಂನ ಪರಮಾಣು ಸಂಖ್ಯೆ ಇವೆರಡನ್ನೂ ಕೂಡಿ ಎರಡರಿಂದ ವಿಭಾಗ ಮಾಡಿದಾಗ ನಮಗೆ ಇಪ್ಪತ್ತ್ಮೂರು ಕಾಣ್ತಾ ಇದೆಯಲ್ಲ ಇಪ್ಪತ್ತ್ಮೂರು ಸಂಖ್ಯೆ ಬಂದಿದೆ ಇಪ್ಪತ್ತ್ಮೂರು ಅಂತಕ್ಕಂಥದ್ದು ಸರಿಸುಮಾರು ಸೋಡಿಯಂನ ಪರಮಾಣು ರಾಶಿಗೆ ಸರಿ ಹೋಗುತ್ತೆ ಇದು ದೋಬರವರ ಒಂದು ತ್ರಿವಳಿ ಆಗಿದೆ ಅದೇ ರೀತಿ ಇಲ್ಲಿ ನೋಡಿ ಕ್ಯಾಲ್ಶಿಯಂ ಸ್ಟ್ರಾನ್ಷಿಯಂ ಮತ್ತು ಬೇರಿಯಂ ನೋಡ್ತಾ ಇದ್ರಿ ಇಲ್ಲೂ ಕೂಡ ಆಲ್ಮೋಸ್ಟು ಹತ್ತಿರದಲ್ಲಿರ್ತಕ್ಕಂಥ ಪರಮಾಣು ರಾಶಿಯನ್ನು ಹೋಲ್ತಾಯಿದೆ ಏಕೆಂದರೆ ಕ್ಯಾಲ್ಶಿಯಮ್ನ ಪರಮಾಣು ರಾಶಿ ನಲವತ್ತು ಬೇರಿಯಂನ ಪರಮಾಣು ರಾಶಿ ನೂರ ಮೂವತ್ತೇಳು ಇವೆರಡನ್ನೂ ಕೂಡಿ ಭಾಗಿಸಿದಾಗ ಮಧ್ಯಮದಾತವಾಗಿರ್ತಕ್ಕಂತಹ ಸ್ಟ್ರಾನ್ಶಿಯಂನ ಪರಮಾಣು ರಾಶಿ ಎಂಬತ್ತೇಳಾಗಿದೆ ಆಗಿದೆ ಇಲ್ಲಿ ಎಂಬತ್ತೆಂಟು ಪಾಯಿಂಟ್ ಐದು ಉತ್ತರ ನಮಗೆ ಬಂದಿದೆ ಆಲ್ಮೋಸ್ಟ್ ಹತ್ತಿರದಲ್ಲಿರತಕ್ಕಂತಹ ಪರಮಾಣು ರಾಶಿಯ ಸಂಖ್ಯೆ ನಮಗೆ ದೊರೆತಿದೆ ಇದರರ್ಥ ಇದು ಕೂಡ ದೋಬರನ ಅತ್ರಿವಳಿಯ ಒಂದು ಗುಂಪು ಆಗಿರಬಹುದು ಅದೇ ರೀತಿ ನೋಡಿ ಇಲ್ಲೊಂದು ಗುಂಪನ್ನು ನೋಡ್ತಾ ಇದ್ದೀವಿ ಇಲ್ಲಿ ನೋಡಿ ಕ್ಲೋರಿನ್ ಬ್ರೋಮಿನ ಇದೆ ಇಲ್ಲೂ ಕೂಡ ಬ್ರೋಮಿನ ಪರಮಾಣು ರಾಶಿ ಎಂಬತ್ತಿದೆ ಆಲ್ಮೋಸ್ಟು ದೋಬರನ್ ಅವರ ಪ್ರಕಾರ ಎಂಬತ್ತೊಂದು ಪಾಯಿಂಟ್ ಎರಡು ಐದು ಪರಮಾಣು ರಾಶಿ ಬಂದಿದೆ ಇದು ಕೂಡ ದೋಬರನರವರ ಅತ್ರಿವಳಿಗೆ ಒಂದು ಸೂಕ್ತವಾದಂತಹ ಉದಾಹರಣೆಯಾಗಿದೆ ಒಂದು ವಿಷಯ ಗಮನ ಹರಿಸೋಣ ದೋಬರನರವರು ಎಲ್ಲ ಧಾತುಗಳಿಗೂ ಕೂಡ ಈ ತ್ರಿವಳಿ ನಿಯಮವನ್ನು ಏನು ಅಳವಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಇವರ ನಿಯಮ ತಿರಸ್ಕಾರಕ್ಕೆ ಒಳಗಾಯಿತು ಕಾರಣ ಏನಪ್ಪ ಅಂದರೆ ಆ ಕಾಲದಲ್ಲಿ ತಿಳಿದಿದ್ದಂತಹ ಧಾತುಗಳಲ್ಲಿ ಕೇವಲ ಮೂರು ತ್ರಿವಳಿಗಳನ್ನು ಮಾತ್ರ ಗುರುತಿಸೋದಕ್ಕೆ ಸಾಧ್ಯ ಆಯಿತು ಅಂದರೆ ಈ ತ್ರಿವಳಿಯ ನಿಯಮದ ಆಧಾರದ ಮೇಲೆ ಕೇವಲ ಮೂರು ತ್ರಿವಳಿಗಳ ಗುಂಪನ್ನು ಮಾತ್ರ ಗುರುತಿಸೋದಕ್ಕೆ ಸಾಧ್ಯ ಆಯಿತು ಹಾಗಾಗಿ ದೋಬರನ್ರವರ ನಿಯಮ ತಿರಸ್ಕಾರಕ್ಕೆ ಒಳಗಾಗುತ್ತೆ ಮುಂದೆ ಯಾವ ವಿಜ್ಞಾನಿ ವರ್ಗೀಕರಣ ಮಾಡಿದ್ದಾರೆ ನೋಡೋಣ ಈಗ ನಾವು ನ್ಯೂಲೆಂಡ್ರವರ ಅಷ್ಟಕ ನಿಯಮದ ವರ್ಗೀಕರಣದ ವ್ಯಾಖ್ಯೆಯನ್ನು ನೋಡೋಣ ನ್ಯೂಲೆಂಡ್ರ ಪ್ರಕಾರ ಧಾತುಗಳನ್ನು ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಎಂಟನೇ ಧಾತುವಿನ ಲಕ್ಷಣಗಳು ಮೊದಲನೇ ಧಾತುವನ್ನು ಹೋಲುತ್ತೆ ಅಂತ ತಿಳಿಸಿದ್ರು ಅದರ ಅರ್ಥ ಮಾಡ್ಕೊಳ್ಳಿ ಧಾತುಗಳನ್ನು ಅಂದರೆ ನ್ಯೂ ಲೆಂಡ್ರವರ ಕಾಲದಲ್ಲಿ ತಿಳಿದಿದಂತಹ ಧಾತುಗಳನ್ನು ವರ್ಗೀಕರಣ ಮಾಡಿ ಮೊದಲನೇ ಧಾತುವಿನ ಲಕ್ಷಣಗಳು ಎಂಟನೇ ಧಾತುವಿನ ಲಕ್ಷಣಗಳಿಗೆ ಹೋಲುತ್ತೆ ಯಾವ ಸಂದರ್ಭದಲ್ಲಿ ಆ ಧಾತುಗಳನ್ನು ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಈಗ ನಾವು ನೋಡೋಣ ನ್ಯೂಲೆಂಡ್ರವರ ಒಂದು ವರ್ಗೀಕರಣ ಕೋಷ್ಟಕ ಹೇಗಿದೆ ಅಂತ ನೋಡಿ ಇಲ್ಲಿ ನೋಡ್ತಾ ಇದ್ರಿ ಹೈಡ್ರೋಜನ್ನ ಮೊದಲು ಪ್ರಾರಂಭ ಮಾಡಿಕೊಂಡು ಅಲ್ಲಿಂದ ಎಂಟನೇ ಧಾತು ಫ್ಲೂರಿನ್ ಆಗಿದೆ ಫ್ಲೂರಿನ್ನ ಪ್ರಾರಂಭಗೊಂಡು ಅಲ್ಲಿಂದ ಎಂಟನೇ ಧಾತು ಕ್ಲೋರಿನ್ ಆಗಿದೆ ಅದೇ ರೀತಿ ಲೀಥಿಯಮ್ನಿಂದ ಪ್ರಾರಂಭಗೊಂಡು ಎಂಟನೇ ಧಾತು ಸೋಡಿಯಂ ಸೋಡಿಯಂನಿಂದ ಪ್ರಾರಂಭಗೊಂಡು ಎಂಟನೇ ಧಾತು ಪೊಟ್ಯಾಷಿಯಮ್ ಈ ರೀತಿ ನಾವು ಅರ್ಥೈಸ್ತಾ ಹೋದರೆ ಹೈಡ್ರೋಜನ್ನ ಲಕ್ಷಣಗಳು ಫ್ಲೂರಿನ್ಗೆ ಹೋಲಿಕೆ ಆಗುತ್ತೆ ಫ್ಲೂರಿನಲ್ಲಿರ್ತಕ್ಕಂತಹ ಲಕ್ಷಣಗಳು ಕ್ಲೋರಿನಲ್ಲಿ ಕಂಡು ಬರುತ್ತೆ ಅದೇ ರೀತಿ ಲೀಥಿಯಮ್ನಲ್ಲಿರತಕ್ಕಂತಹ ಲಕ್ಷಣಗಳು ಸೋಡಿಯಂನಲ್ಲೂ ಸೋಡಿಯಂನಲ್ಲಿರ್ತಕ್ಕಂತಹ ಕೆಲವು ಲಕ್ಷಣಗಳು ಪೊಟ್ಯಾಷಿಯಂನಲ್ಲೂ ಈ ರೀತಿ ಇವರು ವರ್ಗೀಕರಣ ಮಾಡ್ತಾ ಹೋಗ್ತಾರೆ ಈಗ ನಾವು ಮೆಂಡಲಿಯೂರವರ ಕೋಷ್ಟಕದ ನಿಯಮ ಮತ್ತು ಮೆಂಡಲಿಯೂರವರ ಕೋಷ್ಟಕ ಹೇಗಿದೆ ಅಂತ ತಿಳ್ಕೊಳ್ಳೋಣ ಮೆಂಡಲೀವ್ ಪ್ರಪಂಚ ಕಂಡಂತಹ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಇವರು ಒಬ್ಬರು ಇವರು ಆವರ್ತಕೋಷ್ಟಕವನ್ನು ಅಂದರೆ ಧಾತುಗಳನ್ನು ವರ್ಗೀಕರಣ ಮಾಡೋದಕ್ಕಿಂತ ಮುಂಚೆ ಒಂದು ಆವರ್ತಕ ನಿಯಮವನ್ನು ತಿಳಿಸ್ತಾರೆ ನೋಡೋಣ ಆ ನಿಯಮ ಏನು ಅಂತ ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು ಅಂದ್ರರ್ಥ ಧಾತುಗಳ ಗುಣಲಕ್ಷಣಗಳು ಅವುಗಳ ಪರಮಾಣು ರಾಶಿಯ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಜೋಡಿಸಿದ್ರೆ ಆವರ್ತನೀಯವಾಗಿ ಆಗುತ್ತೆ ಅಂತ ತಿಳಿಸ್ತಾ ಹೋದರು ಹಾಗಾದರೆ ಇವರು ವರ್ಗೀಕರಣ ಮಾಡಬೇಕಾದ್ರೆ ಯಾವ್ಯಾವ ಮಾನದಂಡಗಳನ್ನು ಬಳಸಿದ್ರು ನೋಡಿ ಧಾತುಗಳನ್ನು ಪರಮಾಣು ರಾಶಿ ಮೂಲಭೂತ ಗುಣಗಳು ಮತ್ತು ಒಂದೇ ರೀತಿಯ ರಾಸಾಯನಿಕ ಲಕ್ಷಣಗಳ ಆಧಾರದ ಮೇಲೆ ಜೋಡಣೆ ಮಾಡ್ತಾರೆ ಧಾತುಗಳ ಪರಮಾಣು ರಾಶಿಗಳು ಮತ್ತು ಅವುಗಳ ಭೌತ ಮತ್ತು ರಾಸಾಯನಿಕ ಗುಣಗಳ ನಡುವಣ ಸಂಬಂಧವನ್ನು ಪರಿಶೀಲನೆ ಮಾಡ್ತಾರೆ ರಾಸಾಯನಿಕ ಗುಣಗಳಲ್ಲಿ ಮೆಂಡಲಿವ್ರವರು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಧಾತುಗಳು ಉಂಟು ಮಾಡುವ ಸಂಯುಕ್ತಗಳ ಮೇಲೆ ಹೆಚ್ಚು ಗಮನ ಹರಿಸ್ತಾರೆ ಇದರ ಜೊತೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಅತಿ ಹೆಚ್ಚು ಕ್ರಿಯಾಪಡುತ್ತ ಧಾತುಗಳಾಗಿರ್ತವೆ ಇವು ಬಹುತೇಕ ಧಾತುಗಳೊಂದಿಗೆ ವರ್ತಿಸಿ ಸಂಯುಕ್ತಗಳನ್ನು ಉಂಟು ಮಾಡ್ತಾ ಇರೋದ್ರಿಂದ ಅವುಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಅಷ್ಟೇ ಅಲ್ಲ ಹೈಡ್ರೋಜನ್ ಮತ್ತು ಆಕ್ಸೈಡ್ಗಳ ಸೂತ್ರಗಳನ್ನು ಆಧರಿಸಿ ಧಾತುವಿನ ವರ್ಗೀಕರಣದಲ್ಲಿ ಒಂದು ಮೂಲಭೂತ ಗುಣ ಅಂತ ಇದನ್ನು ಪರಿಗಣಿಸ್ತಾರೆ ಇದರ ಜೊತೆಯಲ್ಲಿ ಅವರು ತಾವಿದ್ದ ಕಾಲದಲ್ಲಿ ದೊರೆತಿದಂತಹ ಅರವತ್ತ್ಮೂರು ಧಾತುಗಳ ಗುಣಗಳನ್ನು ಕಾರ್ಡ್ಗಳಲ್ಲಿ ಬರೆದು ತಾವು ಮಾ ವಾಸ ಮಾಡ್ತಾ ಇರ್ತಕ್ಕಂತಹ ಕೋಣೆಯ ಗೋಡೆಗೆ ನೇತು ಹಾಕಿರ್ತಾರೆ ಇಷ್ಟೆಲ್ಲ ಮಾನದಂಡಗಳನ್ನು ಇವರು ಆಧರಿಸಿ ಈ ರೀತಿಯಾಗಿರ್ತಕ್ಕಂಥ ಒಂದು ವರ್ಗೀಕರಣ ಕೋಷ್ಟಕವನ್ನು ತಯಾರು ಮಾಡ್ತಾರೆ ವಿದ್ಯಾರ್ಥಿಗಳೇ ಆವರ್ತ ಕೋಷ್ಟಕ ನೋಡಿದ್ರಿ ಈಗ ನಾವು ಆವರ್ತ ಕೋಷ್ಟಕದ ಸಾಧನೆ ಏನೇನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಮೆಂಡಲಿವ್ ತಮ್ಮ ಆವರ್ತ ಕೋಷ್ಟಕದಲ್ಲಿ ಕೆಲವು ಕಡೆ ಖಾಲಿ ಜಾಗಗಳನ್ನ ಬಿಡ್ತಾರೆ ಈ ಖಾಲಿ ಜಾಗಗಳನ್ನು ಅವರು ದೋಷ ಅಂತ ಪರಿಗಣಿಸದೆ ಅಲ್ಲಿಯವರೆಗೆ ಆವಿಷ್ಕಾರವಾಗದೇ ಇದ್ದ ಧಾತುಗಳು ಈ ಖಾಲಿ ಜಾಗಗಳನ್ನು ದೋಷಗಳೆಂದು ಪರಿಗಣಿಸದೆ ಮೆಂಡಲಿವ್ ಅಲ್ಲಿಯವರೆಗೆ ಆವಿಷ್ಕಾರವಾಗದೇ ಇದ್ದ ಧಾತುಗಳ ದೊರೆಯುವಿಕೆಯನ್ನು ಕೂಡ ಊಹೆ ಮಾಡ್ತಾರೆ ಖಾಲಿ ಇರುವ ಸ್ಥಳದಲ್ಲಿ ದೊರೆಯುವ ಧಾತುಗಳನ್ನು ಸಂಸ್ಕೃತ ಸಂಖ್ಯೆ ಏಕ ಅಂದರೆ ಒಂದು ಎಂಬ ಪೂರ್ವ ಪ್ರತ್ಯಯವನ್ನು ಅದೇ ಗುಂಪಿನ ಹಿಂದಿನ ಧಾತುವಿಗೆ ಸೇರಿಸಿ ಹೆಸರಿಸ್ತಾರೆ ಉದಾಹರಣೆಗೆ ಸ್ಕ್ಯಾಂಡಿಯಂ ಗ್ಯಾಲಿಯಂ ಮತ್ತು ಜರ್ಮೇನಿಯಂ ಧಾತುಗಳು ಅವರು ಖಾಲಿ ಬಿಟ್ಟಂತಹ ಸ್ಥಳದಲ್ಲಿ ದೊರೆತಂತಹ ಧಾತುಗಳು ವಿಶೇಷತೆ ಅಂದರೆ ಕೆಲವು ಧಾತುಗಳು ಅವರು ಊಹಿಸಿದ್ದ ಗುಣಗಳಂತೆಯೇ ಅವರ ಜೀವಿತಾವಧಿಯಲ್ಲಿಯೇ ದೊರೀತವೆ ನೋಡಿ ಸ್ಕ್ಯಾಂಡಿಯಂ ಈಗ ನಾವೇನು ಸ್ಕ್ಯಾಂಡಿಯಂ ಅಂತ ಇದ್ದೀವಿ ಅವರು ಅದನ್ನು ಏಕ ಬೋರಾನ್ ಅಂತ ಹೆಸರಿಟ್ಟಿರ್ತಾರೆ ಗ್ಯಾಲಿಯಂ ಅಂತ ಅಂದರೆ ಏಕ ಅಲ್ಯೂಮಿನಿಯಂ ಅಂತ ಹೆಸರಿಟ್ಟಿರ್ತಾರೆ ಅದೇ ರೀತಿ ಏಕ ಸಿಲಿಕಾನ್ ಅಂತ ಜರ್ಮೇನಿಯಂಗೆ ಹೆಸರಿಟ್ಟಿರ್ತಾರೆ ಹೀಗೆ ಅವರು ಧಾತುಗಳ ಗುಣಲಕ್ಷಣಗಳನ್ನು ಆಧರಿಸಿ ಮುಂದೆ ಯಾವ ಧಾತುಗಳು ದೊರೆಯಬಹುದು ಅನ್ನೋದನ್ನು ಊಹೆ ಮಾಡಿ ಖಾಲಿ ಜಾಗ ಬಿಟ್ಟಿರ್ತಾರೆ ಇದು ಅವರು ಮಾಡಿದಂತಹ ಒಂದು ಬಹುಮುಖ್ಯವಾದಂತಹ ಒಂದು ಸಾಧನೆ ನೋಡಿ ಖಾಲಿ ಜಾಗವನ್ನು ಪರಿಗಣಿಸಿದರು ಇವರು ಮೊದಲೇ ಹೇಳ್ದಂಗೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳನ್ನು ಇವರು ಪ್ರಮುಖವಾಗಿ ತೆಗೆದುಕೊಂಡಿರ್ತಾರೆ ಕಾರಣ ಇವೆರಡೂ ಕೂಡ ಹೆಚ್ಚು ಕ್ರಿಯಾಪಟು ಧಾತುಗಳು ಅಂತ ಇಲ್ಲಿ ನೋಡಿ ಏಕ ಅಲ್ಯೂಮಿನಿಯಂನ ಪರಮಾಣು ರಾಶಿ ಅರವತ್ತೆಂಟು ಅದರ ಆಕ್ಸೈಡ್ನ ಸೂತ್ರ ಇ ಟು ಓತ್ರಿ ಅಂತ ಬರೆದಿರ್ತಾರೆ ಅದೇ ರೀತಿ ಅದರ ಕ್ಲೋರೈಡ್ನ ಸೂತ್ರ ಇ ಸಿ ಎಲ್ ತ್ರೀ ಅಂತ ಬರೆದಿದ್ರು ಅದೇ ರೀತಿಯಾಗಿ ಈಗೇನು ನಾವು ಗ್ಯಾಲಿಯಮ್ಗೆ ಇದ್ದೀವಿ ಅದರ ಪರಮಾಣು ರಾಶಿ ಸಂಖ್ಯೆ ಅರವತ್ತೊಂಬತ್ತು ಪಾಯಿಂಟ್ ಏಳಾಗಿದೆ ಮೆಂಡಲಿಯವ್ರವರು ಅದನ್ನು ಅರವತ್ತೆಂಟು ಅಂತ ಊಹೆ ಮಾಡಿದರು ಅದೇ ರೀತಿ ಗ್ಯಾಲಿಯಂನ ಸೂತ್ರ ಜಿ ಎ ಟು ಓತ್ರಿ ಅಂತ ನಾವು ಬರಿತೀವಿ ಅವರು ಇ ಟು ಓತ್ರಿ ಅಂತ ಬರೆದಿದ್ರು ಅದೇ ರೀತಿ ಗ್ಯಾಲಿಯಂ ಕ್ಲೋರಿನ್ ಜೊತೆ ಒರೆಸಿದ್ರೆ ಜಿ ಎ ಸಿ ಎಲ್ ತ್ರೀ ಆಗುತ್ತೆ ಅಂತ ಅದೇ ರೀತಿ ಅವರು ಸಿ ಹೇಳ್ತೀರಿ ಅಂತ ಬರೆದಿದ್ರು ನೋಡಿ ಎಷ್ಟು ಜ್ಞಾನವನ್ನು ಹೊಂದಿದ್ರು ಈ ರೀತಿಯಾಗಿ ಅವರು ಊಹೆ ಮಾಡಿ ಕೆಲವು ಧಾತುಗಳಿಗೆ ಖಾಲಿ ಜಾಗವನ್ನು ಬಿಟ್ಟಿತ್ತು ವಿಶೇಷತೆ ಅಂದರೆ ಅವರು ಬದುಕಿದಂತಹ ಸಂದರ್ಭದಲ್ಲೇ ಕೆಲವು ಧಾತುಗಳು ಆವಿಷ್ಕಾರ ಆಗ್ತವೆ ಅವರು ಹೇಳ್ದಂತಹ ಗುಣಗಳಿಗೆ ಸರಿ ಹೊಂತಾ ಹೋಗ್ತವೆ ಇಷ್ಟೆಲ್ಲ ಮಾಡಿದ್ರು ಕೂಡ ಆವರ್ತ ಕೋಷ್ಟಕದಲ್ಲೂ ಕೂಡ ಕೆಲವು ನಾವು ಮಿತಿಗಳನ್ನು ನೋಡ್ಬೋದು ಏನು ಮಿತಿಗಳು ನೋಡಿ ಹೈಡ್ರೋಜನ್ ಕ್ಷಾರೀಯ ಗುಣವನ್ನು ಹೊಂದಿರೋದ್ರಿಂದ ಮೆಂಡಲೀವ್ರವರು ತಮ್ಮ ಕೋಷ್ಟಕದಲ್ಲಿ ಹೈಡ್ರೋಜನ್ಗೆ ಯಾವುದೇ ನಿಗದಿತ ಸ್ಥಾನ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಧಾತುಗಳ ಪರಮಾಣು ರಾಶಿಯಿಂದ ಅವುಗಳ ಎಲ್ಲ ಗುಣಗಳನ್ನು ಅರ್ಥೈಸೋದಕ್ಕೆ ಸಾಧ್ಯ ಆಗಲಿಲ್ಲ ಏಕೆಂದರೆ ಎಲ್ಲ ಧಾತುಗಳ ಪರಮಾಣು ರಾಶಿಯು ನಿಯತವಾಗಿ ಏರಿಕೆ ಕ್ರಮದಲ್ಲಿ ಕಂಡುಬರೋದಿಲ್ಲ ಇದರ ಜೊತೆಯಲ್ಲಿ ಧಾತುಗಳ ಸಮಸ್ಥಾನಿಗಳು ಮೆಂಡಲೀವ್ರವರ ಕೋಷ್ಟಕಕ್ಕೆ ಸವಾಲನ್ನು ಎಸಿಸ್ತವೆ ಸೊ ಹೀಗೆ ಮೆಂಡಲಿಯವ್ರವರ ಕೋಷ್ಟಕದಲ್ಲೂ ಕೆಲವು ಮಿತಿಗಳಿದ್ವು ಆದರೂ ಕೂಡ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಈ ಒಂದು ಮಿತಿಗಳನ್ನು ಪರಿಗಣಿಸಿ ಮುಂದೆ ಯಾವ ರೀತಿಯಾಗಿ ಸರಿ ಹೊಂದಿಸ್ಬೋದು ಅಂತ ಹೇಳಿಬಿಟ್ಟು ಮಾಡ್ತಾ ಹೋಗ್ತಾರೆ ಈ ಒಂದು ಹೆಡ್ಡಿಂಗನ್ನು ನೋಡ್ತಾ ಹೋಗಿ ಮೆಂಡಲಿಯೂರವರ ಕೋಷ್ಟಕದಲ್ಲಿದ್ದ ವಿವಿಧ ಅಸಂಗತತೆಗಳನ್ನು ಅಂದರೆ ಮಿತಿಗಳನ್ನು ಆಧುನಿಕ ಆವರ್ತ ಕೋಷ್ಟಕ ಹೇಗೆ ತೆಗೆದಾಕತ್ತೆ ಕೆಲವು ಅಂಶಗಳನ್ನು ನೋಡೋಣ ನೋಡಿ ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಬದಲು ಪರಮಾಣು ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ಬರಿತಾ ಹೋಗ್ತಾರೆ ಮೆಂಡಲಿವ್ ಪರಮಾಣು ರಾಶಿಯನ್ನು ಏರಿಕೆ ಕ್ರಮದಲ್ಲಿ ಆಧಾರವಾಗಿಟ್ಟುಕೊಂಡ್ರು ಆದರೆ ಪರಮಾಣು ರಾಶಿ ಎಲ್ಲ ಕಡೆಯೂ ಕೂಡ ಏರಿಕೆಯಾಗಿ ಕಂಡುಬರೋದಿಲ್ಲ ಆದರೆ ಪರಮಾಣು ಸಂಖ್ಯೆ ನಿರಂತರವಾಗಿ ಏರಿಕೆ ಕ್ರಮದಲ್ಲಿ ಬರೋದರಿಂದ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಪರಮಾಣು ಸಂಖ್ಯೆಯನ್ನು ಒಂದು ಪ್ರಮುಖ ಅಂಶವಾಗಿ ಪರಿಗಣಿಸ್ತಾರೆ ಅದೇ ರೀತಿ ಸಮಸ್ತಾನಿ ಧಾತುಗಳಿಗೆ ಮತ್ತು ಹೈಡ್ರೋಜನ್ಗೆ ಸ್ಥಿರಸ್ಥಾನವನ್ನು ಆಧುನಿಕ ಕೋಷ್ಟಕದಲ್ಲಿ ಕೊಡಲಾಗಿದೆ ಧಾತುಗಳ ಎಲೆಕ್ಟ್ರಾನಿಕ್ ವಿನ್ಯಾಸದ ಆಧಾರದ ಮೇಲೆ ಆಧುನಿಕ ಆವರ್ತಕೋಷ್ಟಕವನ್ನು ವರ್ಗೀಕರಣ ಮಾಡೋದರಿಂದ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಕಂಡು ಬಂದಿರಲಿಲ್ಲ ಯಾವುದೇ ರೀತಿಯಾಗಿರ್ತಕ್ಕಂತಹ ಧಾತುಗಳು ದೊರೆತರೂ ಕೂಡ ಅವುಗಳ ಗುಣಲಕ್ಷಣಗಳನ್ನು ಸುಲಭವಾಗಿ ಪತ್ತೆ ಹಚ್ಚಿದ್ದಕ್ಕೆ ಈ ಒಂದು ಎಲೆಕ್ಟ್ರಾನಿಕ್ ವಿನ್ಯಾಸ ಸಾಧ್ಯ ಮಾಡಿಕೊಡ್ತು ಅದೇ ರೀತಿ ಜಡಾನಿಲಗಳನ್ನು ಹದಿನೆಂಟನೇ ವರ್ಗದಲ್ಲಿಟ್ಟು ಅಷ್ಟಕ ಜೋಡಣೆಯುಳ್ಳ ಧಾತುಗಳಿಂದ ಪರಿಗಣಿಸಿದ್ರು ಸೊ ಅಂದರೆ ಪ್ರತಿಯೊಂದು ಧಾತುವಿನ ಕವಚವನ್ನು ಅಥವಾ ಕವಚಗಳನ್ನು ನಾವು ಗಮನಿಸಿದಾಗ ಪ್ರತಿಯೊಂದು ಧಾತುವು ಕೂಡ ಸಂಪೂರ್ಣವಾಗಿ ಎಲೆಕ್ಟ್ರಾನ್ಗಳಿಂದ ತಮ್ಮ ಕವಚಗಳನ್ನು ತುಂಬಿಕೊಂಡಿರುತ್ತೆ ಹಾಗಾಗಿ ಇಂತಹ ಜೋಡಣೆಯನ್ನು ಅಷ್ಟಕ ಜೋಡಣೆ ಅಂತ ಹೆಸರಿಡ್ತಾ ಹೋಗ್ತಾರೆ ಇಷ್ಟು ಅಂಶಗಳು ಮೆಂಡಲಿಯವರವರ ಮಿತಿಯನ್ನು ಆಧುನಿಕ ಕೋಷ್ಟಕ ಸರಿಪಡಿಸ್ತು ಈಗ ನಾವು ಆಧುನಿಕ ಕೋಷ್ಟಕದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಆಧುನಿಕ ಕೋಷ್ಟಕ ಹೆಚ್ಚು ಮಹತ್ವವನ್ನು ಪಡ್ಕೊಳ್ಳುತ್ತೆ ಹಾಗಾಗಿ ವಿದ್ಯಾರ್ಥಿಗಳೇ ನೀವು ಆಧುನಿಕ ಕೋಷ್ಟಕದ ನಿಯಮ ಆಧುನಿಕ ಕೋಷ್ಟಕದ ಸಾಮಾನ್ಯ ಲಕ್ಷಣಗಳು ಹಾಗೂ ಆಧುನಿಕ ಕೋಷ್ಟಕದ ಪ್ರವೃತ್ತಿಗಳನ್ನು ಹೆಚ್ಚು ಗಮನಹರಿಸಿ ಖಂಡಿತವಾಗಲೂ ಪರೀಕ್ಷೆಯಲ್ಲಿ ಉತ್ತಮ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಗಮನಹರಿಸ್ತಾ ಹೋಗಿ ಧಾತುವಿನ ಪರಮಾಣು ಸಂಖ್ಯೆಯು ಅವುಗಳ ಪರಮಾಣು ರಾಶಿಗಿಂತ ಹೆಚ್ಚು ಮೂಲಭೂತವಾಗಿದೆ ಮೆಂಡಲಿಯವರವರ ನಂತರ ಈ ಒಂದು ಹೇಳಿಕೆಯನ್ನು ಒಬ್ಬ ವಿಜ್ಞಾನಿ ಕೊಡ್ತಾರೆ ಆ ವಿಜ್ಞಾನಿ ನೋಡಿ ಅವರೇ ಇವರು ಯಾರಿರಬಹುದು ಹೌದು ಇವರೇ ಮೋಸ್ಟ್ಲಿ ಆಧುನಿಕ ಆವರ್ತ ಕೋಷ್ಟಕವನ್ನು ವರ್ಗೀಕರಣ ಮಾಡಿದಂತಹ ವಿಜ್ಞಾನಿಗಳಲ್ಲಿ ಇವರು ಬಹಳ ಪ್ರಮುಖವಾಗಿರತಕ್ಕಂಥವ್ರು ಇವರೊಂದು ಆಧುನಿಕ ಆವರ್ತ ಕೋಷ್ಟಕಕ್ಕೆ ಒಂದು ನಿಯಮವನ್ನು ರಚಿಸ್ತಾರೆ ಏನದು ನಿಯಮ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಗಳ ಆವರ್ತನೀಯ ಪುನರಾವರ್ತನೆಗಳು ಅಂತ ತಿಳಿಸ್ತಾ ಹೋಗ್ತಾರೆ ಅಂದರೆ ಧಾತುಗಳ ಗುಣಗಳು ಏನನ್ನು ಅವಲಂಬಿಸಿರ್ತೀವಪ್ಪ ಅಂದರೆ ಅವುಗಳ ಪರಮಾಣು ಸಂಖ್ಯೆಗಳನ್ನು ಯಾವಾಗ ಪರಮಾಣು ಯಾವಾಗ ಧಾತುಗಳನ್ನು ಅವುಗಳ ಪರಮಾಣು ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ಬರೆದಾಗ ನಾವೀಗ ಆಧುನಿಕ ಆವರ್ತ ಕೋಷ್ಟಕದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಐ ಯು ಪಿ ಎಸ್ ಸಿ ಪಿಥಿಕ್ ಟೇಬಲ್ ಆಫ್ ಎಲಿಮೆಂಟ್ಸ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅಂತಕ್ಕಂತಹ ಒಂದು ಸಂಸ್ಥೆ ಕೊಟ್ಟಿರ್ತಕ್ಕಂಥ ಒಂದು ಕೋಷ್ಟಕ ಇಲ್ಲಿ ನೂರ ಹದಿನೆಂಟು ಧಾತುಗಳನ್ನು ಕಾಣ್ತಾ ಇದ್ದೀರಿ ಇದು ನಿಮ್ಮ ಪಠ್ಯಪುಸ್ತಕದ ಹಿಂಭಾಗದಲ್ಲಿ ಕೂಡ ಕಂಡುಬರುತ್ತೆ ಈ ಒಂದು ಸಂದರ್ಭದಲ್ಲಿ ಅದನ್ನು ನೋಡ್ತಾ ಹೋದರೆ ನಿಮಗೆ ಹೆಚ್ಚು ಉಪಯುಕ್ತ ಆಗುತ್ತೆ ನೋಡಿ ಎಲೆಕ್ಟ್ರಾನ್ ವಿನ್ಯಾಸದ ಆಧಾರದ ಮೇಲೆ ಆಧುನಿಕ ಆವರ್ತ ಕೋಷ್ಟಕವನ್ನು ರಚಿಸಲಾಗಿದೆ ಎಲೆಕ್ಟ್ರಾನ್ ವಿನ್ಯಾಸ ಆಧುನಿಕ ಆವರ್ತ ಕೋಷ್ಟಕದ ಒಂದು ಬೆನ್ನೆಲುಬು ಆಧುನಿಕ ಆವರ್ತ ಕೋಷ್ಟಕದ ಸಾಮಾನ್ಯ ಲಕ್ಷಣಗಳನ್ನು ವಿದ್ಯಾರ್ಥಿಗಳೇ ನಾವು ನೋಡ್ತಾ ಹೋಗೋಣ ಈಗ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಏಳು ಅಡ್ಡ ಸಾಲುಗಳು ಕಂಡು ಬರ್ತವೆ ಈ ಅಡ್ಡ ಸಾಲುಗಳನ್ನು ನಾವು ಆವರ್ತಗಳು ಅಂತ ಕರಿತೀವಿ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಏಳು ಆವರ್ತಗಳನ್ನು ನೀವು ಗಮನಿಸಬಹುದು ಅದೇ ರೀತಿಯಾಗಿ ಹದಿನೆಂಟು ಕಂಬ ಸಾಲುಗಳು ಕಂಡು ಬರ್ತವೆ ಈ ಹದಿನೆಂಟು ಕಂಬ ಸಾಲುಗಳನ್ನು ವರ್ಗಗಳು ಅಥವಾ ಗುಂಪುಗಳು ಅಂತ ಕರಿತೀವಿ ಅದೇ ರೀತಿ ಹದಿನೆಂಟನೇ ವರ್ಗದ ಧಾತುಗಳ ವೇಲೆನ್ಸಿ ಸೊನ್ನೆ ಆಗಿರೋದ್ರಿಂದ ಅವುಗಳನ್ನು ಸೊನ್ನೆ ವರ್ಗದ ಧಾತುಗಳು ಅಂತ ಕೂಡ ನಾವು ಕರಿತೀವಿ ಈ ವರ್ಗದಲ್ಲಿ ಧಾತುಗಳು ಅಂದರೆ ಹದಿನೆಂಟನೇ ವರ್ಗದಲ್ಲಿ ಧಾತುಗಳು ಅವುಗಳ ಕಕ್ಷೆಗಳು ಗರಿಷ್ಠ ಸಂಖ್ಯೆಯ ಎಲೆಕ್ಟ್ರಾನ್ಗಳಿಂದ ಭರ್ತಿಯಾಗಿರ್ತವೆ ಹಾಗಾಗಿ ಅವುಗಳನ್ನು ಅಷ್ಟಕ ಜೋಡಣೆ ಹೊಂದಿರತಕ್ಕಂತಹ ಧಾತುಗಳು ಅಂತ ಕರಿತೀವಿ ಉದಾಹರಣೆಗೆ ನೀವಿಲ್ಲಿ ಆರ್ಗಾನನ್ನು ಎಲೆಕ್ಟ್ರಾನ್ ವಿನ್ಯಾಸವನ್ನು ಗಮನಿಸ್ತಾ ಇದ್ದೀರಿ ನೋಡಿ ಎಲ್ಲ ಕವಚಗಳು ಹಾಗೂ ಉಪಕವಚಗಳು ಕಕ್ಷೆಗಳು ಹಾಗೂ ಉಪಕಕ್ಷೆಗಳು ಸಂಪೂರ್ಣವಾಗಿ ಎಲೆಕ್ಟ್ರಾನ್ಗಳಿಂದ ತುಂಬಿಕೊಂಡಿದೆ ಹಾಗಾಗಿ ಇಂತಹ ಧಾತುಗಳನ್ನು ಅದನ್ನೇ ಅಂದರೆ ಹದಿನೆಂಟನೇ ವರ್ಗದ ಧಾತುಗಳನ್ನು ಅಷ್ಟಕ ಜೋಡಣೆಯುಳ್ಳ ಧಾತುಗಳು ಅಂತ ಕರೀತೀವಿ ಅದೇ ರೀತಿಯಾಗಿ ಅಷ್ಟಕ ಜೋಡಣೆ ಹೊಂದಿರುವ ಹದಿನೆಂಟನೇ ವರ್ಗದ ಧಾತುಗಳು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳದೆ ಜಡತ್ವವನ್ನು ಪ್ರದರ್ಶನ ಮಾಡ್ತವೆ ಈ ರೀತಿಯಾಗಿ ಜಡತ್ವವನ್ನು ಪ್ರದರ್ಶನ ಮಾಡೋದ್ರಿಂದ ಇವುಗಳನ್ನು ನಾವು ಜಡ ಅನಿಲಗಳು ಅಂತ ಕೂಡ ಕರಿತೀವಿ ಇವುಗಳನ್ನು ವಿಶೇಷವಾಗಿ ರಾಜ ಅನಿಲಗಳು ಅಂತ ಕೂಡ ಕರೀತಾರೆ ಸಾಮಾನ್ಯವಾಗಿ ಧಾತುಗಳು ಸಂಯುಕ್ತಗಳನ್ನು ಏಕೆ ಉಂಟು ಮಾಡ್ತವೆ ಅಂತಂದರೆ ಹತ್ತಿರದಲ್ಲಿರತಕ್ಕಂತಹ ಜಡ ಅನಿಲದ ಸೂತ್ರವನ್ನು ಹೋಲಬೇಕು ಅಂದ್ರ ಇಲೆಕ್ಟ್ರಾನ್ಗಳನ್ನು ಸಂಪೂರ್ಣವಾಗಿ ತುಂಬ್ಕೋಬೇಕು ಅಂತ ಹಾತೊರಿತಾ ಇರ್ತವೆ ಅದೇ ರೀತಿಯಾಗಿ ಕೋಷ್ಟಕವನ್ನು ನಾಲ್ಕು ಬ್ಲಾಕ್ಗಳಾಗಿ ವಿಂಗಡಿಸಲಾಗಿದೆ ಯಾವ್ಯಾವ ನಾಲ್ಕು ಬ್ಲಾಕ್ಗಳು ನೋಡಿ ಎಸ್ ಬ್ಲಾಕ್ ಒಂದು ಮತ್ತು ಎರಡನೇ ವರ್ಗ ಏನು ವರ್ಗ ಅಂತಂದರೆ ಕಂಬ ಸಾಲುಗಳನ್ನ ನೋಡ್ತೀರಿ ಮೊದಲ ಎರಡು ಕಂಬ ಸಾಲುಗಳನ್ನು ಎಸ್ ಬ್ಲಾಕಿಗೂ ಹದಿಮೂರರಿಂದ ಹದಿನೆಂಟನೇ ವರ್ಗಗಳನ್ನು ಪಿ ಬ್ಲಾಕ್ಗೂ ಮೂರರಿಂದ ಹನ್ನೆರಡನೇ ವರ್ಗವನ್ನು ಡಿ ಬ್ಲಾಕ್ ಅದೇ ರೀತಿ ಕೋಷ್ಟಕದಲ್ಲಿ ಎರಡು ಅಡ್ಡ ಸಾಲುಗಳನ್ನು ನೋಡ್ತಾಯಿದ್ರಿ ಕೆಳಭಾಗದಲ್ಲಿ ಆ ಕೆಳಭಾಗದಲ್ಲಿರ್ತಕ್ಕಂತಹ ಎರಡು ಅಡ್ಡ ಸಾಲುಗಳನ್ನು ಎಫ್ ಬ್ಲಾಕ್ ಧಾತುಗಳಾಗಿ ವರ್ಗೀಕರಣ ಮಾಡಲಾಗಿದೆ ನೋಡ್ತಾ ಇದ್ದೀರಿ ಇಲ್ಲಿ ಇದು ಏನು ಎರಡು ಅಡ್ಡ ಸಾಲುಗಳು ಕಾಣ್ತಾ ಇದೆ ಈ ಎರಡು ಅಡ್ಡ ಸಾಲುಗಳನ್ನು ಆವರ್ತ ಕೋಷ್ಟಕದ ಕೆಳಭಾಗದಲ್ಲಿಟ್ಟಿದ್ದೀವಿ ಇವುಗಳನ್ನು ನಾವು ಲ್ಯಾಂಥನೈಡ್ ಮತ್ತು ಆಕ್ಟಿನೈಡ್ ಸರಣಿಯ ಧಾತುಗಳು ಅಂತ ಕರಿತೀವಿ ಇವು ಎಫ್ ಬ್ಲಾಕಿಗೆ ಸೇರಿಸಲಾಗಿದೆ ಈ ಲ್ಯಾಂಥನೈಡ್ ಮತ್ತು ಆಕ್ಟಿನೈಟ್ ಸರಣಿಯ ಧಾತುಗಳು ಕಂಬ ಸಾಲುಗಳಿಗಿಂತ ಅಡ್ಡ ಸಾಲುಗಳಲ್ಲಿ ಹೆಚ್ಚು ಸಾಮ್ಯ ಲಕ್ಷಣಗಳನ್ನು ಹೊಂದಿರ್ತವೆ ಹಾಗಾಗಿ ಇವುಗಳನ್ನು ಪ್ರತ್ಯೇಕವಾಗಿ ಆವರ್ತ ಕೋಷ್ಟಕದ ಕೆಳಸ್ಥಾನದಲ್ಲಿ ಇಡಲಾಗಿದೆ ಪರೀಕ್ಷೆಯಲ್ಲಿ ಪ್ರಶ್ನೆ ಬರ್ಬೋದು ಕೋಷ್ಟಕದಲ್ಲಿ ಎಫ್ ಪ್ಲಾಕ್ ಧಾತುಗಳನ್ನು ಕೋಷ್ಟಕದ ಕೆಳಸ್ಥಾನದಲ್ಲಿ ಇಡೋದಕ್ಕೆ ಕಾರಣ ಏನು ಅಂತ ಕೇಳಿದರೆ ನೀವು ಈ ವ್ಯಾಖ್ಯಾನ ಬರೀಬೇಕಾಗತ್ತೆ ಏನಂತ ಲ್ಯಾಂಥನೈಡ್ ಮತ್ತು ಆಕ್ಟಿನೈಡ್ ಸರಣಿಯ ಧಾತುಗಳು ಕಂಬ ಸಾಲುಗಳಿಗಿಂತ ಅಡ್ಡ ಸಾಲುಗಳಲ್ಲಿ ಹೆಚ್ಚು ಸಾಮ್ಯ ಲಕ್ಷಣಗಳನ್ನು ಹೊಂದಿರೋದ್ರಿಂದ ಪ್ರತ್ಯೇಕವಾಗಿ ಕೋಷ್ಟಕದ ಕೆಳಸ್ಥಾನದಲ್ಲಿ ಇಡಲಾಗಿದೆ ಅಂತ ಬರೀಬೇಕಾಗತ್ತೆ ಅದೇ ರೀತಿ ಹೈಡ್ರೋಜನ್ ಮತ್ತು ಹೀಲಿಯಂ ಧಾತುಗಳ ಜೋಡಣೆ ಹೈಡ್ರೋಜನ್ ಮತ್ತು ಹೀಲಿಯಂ ಧಾತುಗಳ ಅದೇ ರೀತಿಯಾಗಿ ಹೈಡ್ರೋಜನ್ ಮತ್ತು ಹೀಲಿಯಂ ಧಾತುಗಳ ಜೋಡಣೆ ಹೈಡ್ರೋಜನ್ ಮತ್ತು ಹೀಲಿಯಂ ಕ್ರಮವಾಗಿ ಒನ್ ಎಸ್ ಒನ್ ಮತ್ತು ಒನ್ ಎಸ್ ಟು ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಿವೆ ಹೀಲಿಯಂ ಜಡಾನಿಲ ಆಗಿದೆ ಅಕ್ಕಪಕ್ಕದಲ್ಲಿ ಇಡದೆ ಹದಿನೆಂಟನೇ ವರ್ಗದಲ್ಲಿ ಸೇರಿಸಲಾಗಿದೆ ನಮಗೆಲ್ಲ ಒಂದು ಪ್ರಶ್ನೆ ಬರ್ಬೋದು ಹೈಡ್ರೋಜನನ್ನು ಇಲೆಕ್ಟ್ರಾನ್ ವಿನ್ಯಾಸ ಒನ್ ಎಸ್ ಒನ್ ಅದೇ ರೀತಿ ಹೀಲಿಯಂನ ಎಲೆಕ್ಟ್ರಾನ್ ವಿನ್ಯಾಸ ಒನ್ ಎಸ್ ಟು ಈ ಎರಡೂ ಧಾತುಗಳು ಎಸ್ ಬ್ಲಾಕಲ್ಲೇ ಇರೋದ್ರಿಂದ ಆದರೂ ಕೂಡ ಈಲಿಯಮನ್ನು ಯಾಕೆ ಹದಿನೆಂಟನೇ ವರ್ಗದಲ್ಲಿ ಇಡ್ತಾರೆ ನೋಡಿವಿ ಮಕ್ಕಳೇ ಹೀಲಿಯಂನಲ್ಲಿ ಎರಡೇ ಎಲೆಕ್ಟ್ರಾನ್ ಇದ್ದು ಅದು ಎಸ್ ಬ್ಲಾಕಿಗೆ ಸೇರಿದರೂ ಕೂಡ ಹೀಲಿಯಂನ ಕವಚ ಸಂಪೂರ್ಣವಾಗಿ ತುಂಬಿಕೊಂಡಿದೆ ಜೊತೆಗೆ ಸಾಮಾನ್ಯವಾಗಿ ರಾಸಾಯನಿಕ ಕ್ರಿಯೆಯಲ್ಲಿ ಒರೆಸೋದು ತುಂಬ ಕಡಿಮೆ ಜೊತೆಗೆ ಇದೊಂದು ಜಡಾನಿಲ ಆಗಿದೆ ಹಾಗಾಗಿ ಹದಿನೆಂಟನೇ ವರ್ಗದಲ್ಲಿ ಇದನ್ನು ಇಡ್ತಾ ಹೋಗ್ತಾರೆ ಹಾಗೆ ನಾವೀಗ ಆಧುನಿಕ ಆವರ್ತ ಕೋಷ್ಟಕದಲ್ಲಿನ ಪ್ರವೃತ್ತಿಗಳನ್ನು ತಿಳ್ಕೊಳ್ಳೋಣ ಪರೀಕ್ಷಾ ದೃಷ್ಟಿಯಿಂದ ಹೆಚ್ಚು ಗಮನ ಕೊಡಬೇಕು ಈ ಒಂದು ಅಂಶಗಳ ಮೇಲೆ ಪರಮಾಣು ತ್ರಿಜ್ಯ ಅಥವಾ ಪರಮಾಣು ಗಾತ್ರ ಏನು ನೋಡಿ ಚಿತ್ರದಲ್ಲಿ ಒಂದು ಪರಮಾಣುವಿನ ರಚನೆ ನೋಡ್ತಾ ಇದ್ದೀರಿ ಪರಮಾಣುವಿನ ಬೀಜ ಕೇಂದ್ರದಿಂದ ಪರಮಾಣುವಿನ ವೇಲೆನ್ಸ್ ಕವಚಕ್ಕಿರ್ತಕ್ಕಂತಹ ವೇಲೆನ್ಸ್ ಕವಚ ಅಂದರೆ ಹೊರ ಕವಚಕ್ಕಿರ್ತಕ್ಕಂತಹ ಅಂತರ ನೋಡಿ ಈ ಪರಮಾಣು ಬೀಜ ಕೇಂದ್ರ ಈ ಭಾಗದಲ್ಲಿ ಇದೆ ಅಂದರೆ ಈ ಒಂದು ಅಂತರ ಏನಿದೆ ಇದನ್ನು ನಾವು ಪರಮಾಣು ತ್ರಿಜ್ಯ ಅಂತ ಕರಿತೀವಿ ಇಡೀ ಒಂದು ಈ ಒಂದು ವೃತ್ತ ಏನು ಕಾಣ್ತಾ ಇದೆ ಇದು ಪರಮಾಣುವಿನ ಗಾತ್ರ ಆವರ್ತ ಕೋಷ್ಟಕದಲ್ಲಿ ಪರಮಾಣು ಗಾತ್ರ ಅಥವಾ ಪರಮಾಣು ತ್ರಿಜ್ಯ ಯಾವ ರೀತಿ ಮುಂದುವರಿಯುತ್ತೆ ನೋಡ್ತಾ ಹೋಗೋಣ ನೋಡಿ ಆವರ್ತ ಕೋಷ್ಟಕದಲ್ಲಿ ಪರಮಾಣು ತ್ರಿಜ್ಯ ಅಥವಾ ಗಾತ್ರ ಮೇಲಿನಿಂದ ಕೆಳಕ್ಕೆ ಗುಂಪಿನಲ್ಲಿ ಮೇಲಿನಿಂದ ಕೆಳಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಇಲ್ಲಿ ನೋಡಿ ಮೊದಲನೇ ಆವರ್ತದಲ್ಲಿ ಹೈಡ್ರೋಜನ್ನ ಧಾತು ಇಲ್ಲಿ ನೋಡಿ ಎಡಭಾಗದಲ್ಲಿ ಹೈಡ್ರೋಜನ್ ಧಾತುವನ್ನು ನೋಡ್ತಾ ಇದ್ದೀರಿ ಇದರ ಗಾತ್ರ ನೋಡಿ ಹಾಗೆ ಈಲಿಯಂ ಪರಮಾಣುವಿನ ಗಾತ್ರವನ್ನು ನೋಡಿ ಅದೇ ರೀತಿಯಾಗಿ ಲೀಥಿಯಮ್ ನೋಡಿ ಹಾಗೆ ನಿಯನ್ ಪರಮಾಣುವಿನ ಗಾತ್ರವನ್ನು ನೋಡಿ ಇದರರ್ಥ ಆವರ್ತ ಕೋಷ್ಟಕದಲ್ಲಿ ಪರಮಾಣು ತ್ರಿಜ್ಯ ಅಥವಾ ಪರಮಾಣು ಗಾತ್ರ ಗುಂಪಿನಲ್ಲಿ ಮೇಲಿನಿಂದ ಕೆಳಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಹಾಗೆ ವಿದ್ಯುತ್ ಧನೀಯತೆ ಮತ್ತು ವಿದ್ಯುತ್ ಋಣೀಯತೆ ಕೋಷ್ಟಕದಲ್ಲಿ ಹೇಗೆ ಸಂಬಂಧಿಸಿದೆ ನೋಡೋಣ ಮೊದಲು ನಾವು ವಿದ್ಯುತ್ ರಾಸಾಯನಿಕ ಗುಣ ಅಂದರೆ ಏನು ಅಂತ ತಿಳ್ಕೋಬೇಕು ಧಾತುವೊಂದರ ಪರಮಾಣುಗಳು ಇಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಡುವ ಇಲ್ಲವೇ ಸ್ವೀಕರಿಸುವ ಗುಣವೇ ವಿದ್ಯುತ್ ರಾಸಾಯನಿಕ ಗುಣ ಇಲ್ಲಿ ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಟ್ಟು ಧನ ಆಯನುಗಳಾಗುವ ಗುಣಕ್ಕೆ ವಿದ್ಯುತ್ ಧನೀಯತೆ ಅಂತ ಕರಿತೀವಿ ಅದೇ ರೀತಿ ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸಿ ಋಣ ಆಯನುಗಳಾಗುವ ಗುಣಕ್ಕೆ ವಿದ್ಯುತ್ ಋಣೀಯತೆ ಅಂತ ಕರಿತೀವಿ ಆವರ್ತ ಕೋಷ್ಟಕದಲ್ಲಿ ವಿದ್ಯುತ್ ಋಣೀಯತೆ ಹೇಗೆ ಸಂಬಂಧಿಸಿದೆ ನೋಡಿ ಆವರ್ತ ಕೋಷ್ಟಕದಲ್ಲಿ ವಿದ್ಯುತ್ ಋಣೀಯತೆ ಮೇಲಿನಿಂದ ಕೆಳಗಡೆ ಬಂದಂಗೆ ಕಡಿಮೆ ಆಗ್ತಾ ಹೋಗುತ್ತೆ ಎಡದಿಂದ ಬಲಕ್ಕೆ ಆವರ್ತದಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂದರೆ ಆವರ್ತ ಕೋಷ್ಟಕದಲ್ಲಿ ಗುಂಪಿನಲ್ಲಿ ಮೇಲಿನಿಂದ ಕೆಳಕ್ಕೆ ವಿದ್ಯುತ್ ಋಣೀಯತೆ ಕಡಿಮೆ ಆಗುತ್ತೆ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ವಿದ್ಯುತ್ ಋಣೀಯತೆ ಹೆಚ್ಚಾಗ್ತಾ ಹೋಗುತ್ತೆ ಈ ಒಂದು ಕೋಷ್ಟಕದಲ್ಲಿ ನೀವು ಧಾತುವಿನ ಪರಮಾಣು ತ್ರಿಜ್ಯ ಧಾತುವಿನ ವಿದ್ಯುತ್ ಋಣೀಯತೆ ಮತ್ತು ಧನೀಯತೆಯನ್ನು ಕೂಡ ನಾವು ಅರ್ಥೈಸ್ಕೊಬೋದು ಆವರ್ತ ಕೋಷ್ಟಕದಲ್ಲಿ ಪ್ರವೃತ್ತಿಗಳನ್ನು ನೆನ್ಪಿಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಈ ಒಂದು ಕೋಷ್ಟಕವನ್ನು ಗಮನಿಸಿ ಪರಮಾಣು ತ್ರಿಜ್ಯ ಏನಾಗುತ್ತೆ ಪರಮಾಣು ತ್ರಿಜ್ಯ ಗುಂಪು ಅಥವಾ ವರ್ಗದಲ್ಲಿ ಮೇಲಿನಿಂದ ಕೆಳಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ ಗಮನಾರ್ಸಿ ವಿದ್ಯಾರ್ಥಿಗಳೇ ಪರಮಾಣು ತ್ರಿಜ್ಯ ಗುಂಪು ಅಥವಾ ವರ್ಗದಲ್ಲಿ ಗುಂಪು ಅಥವಾ ವರ್ಗ ಅಂದರೆ ಸಾಲುಗಳು ಮೇಲಿನಿಂದ ಕೆಳಕ್ಕೆ ಪರಮಾಣು ತ್ರಿಜ್ಯ ಹೆಚ್ಚಾಗ್ತಾ ಹೋಗುತ್ತೆ ಅದೇ ರೀತಿ ಎಡದಿಂದ ಬಲಕ್ಕೆ ಆವರ್ತದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಅದೇ ರೀತಿ ಪರಮಾಣು ಗಾತ್ರ ಪರಮಾಣು ಗಾತ್ರ ಮತ್ತು ಪರಮಾಣು ತ್ರಿಜ್ಯ ಎರಡು ಒಂದೇ ಅಂಶವನ್ನು ಹೊಂದಿವೆ ಇಲ್ಲಿ ನೋಡಿ ಪರಮಾಣು ಗಾತ್ರ ಗುಂಪು ಅಥವಾ ವರ್ಗದಲ್ಲಿ ಮೇಲಿಂದ ಕೆಳಕ್ಕೆ ಹೆಚ್ಚಾಗುತ್ತೆ ಅದೇ ರೀತಿ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ ಅದೇ ವಿದ್ಯುತ್ ಋಣೀಯತೆ ಗಮನಿಸಿ ಗುಂಪು ಅಥವಾ ವರ್ಗದಲ್ಲಿ ಅಂದರೆ ಮೇಲಿಂದ ಕೆಳಕ್ಕೆ ಕಡಿಮೆ ಆಗುತ್ತೆ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಹೆಚ್ಚಾಗತ್ತೆ ಹಾಗೆ ಲೋಹಿಯ ಗುಣ ನೋಡಿ ಗುಂಪು ಅಥವಾ ವರ್ಗದಲ್ಲಿ ಅಂದರೆ ಮೇಲಿನಿಂದ ಕೆಳಕ್ಕೆ ಹೆಚ್ಚಾಗುತ್ತೆ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಕಡಿಮೆ ಆಗುತ್ತೆ ಹಾಗೆ ಅಲೋಹಿಯ ಗುಣ ಲೋಹಿಯ ಗುಣ ತಿಳ್ಕೊಂಡ್ವಿ ಹಾಗೆ ಅಲೋಹಿಯ ಗುಣ ನೋಡಿ ಗುಂಪು ಅಥವಾ ವರ್ಗದಲ್ಲಿ ಅಂದರೆ ಸಾಲುಗಳಲ್ಲಿ ಮೇಲಿನಿಂದ ಕೆಳಕ್ಕೆ ಕಡಿಮೆ ಆಗುತ್ತೆ ಎಡದಿಂದ ಬಲಕ್ಕೆ ಆವರ್ತದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಸೊ ಈ ಒಂದು ಪ್ರವೃತ್ತಿಗಳನ್ನು ಈ ರೀತಿಯಾಗಿ ಚಿಕ್ಕ ಕೋಷ್ಟಕವನ್ನು ತಯಾರಿಸಿ ನೀವು ಬರೆದಿಟ್ಕೊಂಡಿದ್ದೆ ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಕೇಳಿದ್ರೂ ಕೂಡ ಈ ಒಂದು ಪರಿಕಲ್ಪನೆ ಮೇಲೆ ನೀವು ಸುಲಭವಾಗಿ ಉತ್ತರವನ್ನು ಬರಿಬೋದು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಕೂಡ ನೀವು ಧಾತುಗಳ ಆವರ್ತನೀಯ ವರ್ಗೀಕರಣ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಮುಖ ಕಲಿಕಾಂಶಗಳನ್ನು ಪುನರ್ಮನನ ಮಾಡ್ಕೊಳ್ತಾ ಹೋದ್ರಿ ಈಗ ನಾವು ಪರೀಕ್ಷೆಯಲ್ಲಿ ಈ ಒಂದು ಅಧ್ಯಾಯದಲ್ಲಿ ಯಾವೆಲ್ಲ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ಬರಬಹುದು ಅಂತಕ್ಕಂತಹ ಕೆಲವು ಸಂಭವನೀಯ ಪ್ರಶ್ನೆಗಳನ್ನ ನೋಡೋಣ ಮೊದಲಿಗೆ ದೋಬರೇನ್ರವರ ತ್ರಿವಳಿಗಳ ನಿಯಮದ ವ್ಯಾಖ್ಯೆಯನ್ನು ತಿಳಿಸಿ ಇಲ್ಲಿ ನಾಲ್ಕು ಹೇಳಿಕೆಗಳು ಬರ್ತವೆ ಯಾವುದೇವುದು ದೋಬರೇನರ ತ್ರಿವಳಿಗಳ ನಿಯಮ ನ್ಯೂಲ್ಯಾಂಡ್ರ ಅಷ್ಟಕಗಳ ನಿಯಮ ಮೆಂಡಲೀರವರ ಕೋಷ್ಟಕದ ಹೇಳಿಕೆ ಆಧುನಿಕ ಆವರ್ತ ಕೋಷ್ಟಕದ ಹೇಳಿಕೆ ಈ ನಾಲ್ಕು ಹೇಳಿಕೆಗಳನ್ನು ಒಂದು ಕಡೆ ಬರೆದಿಟ್ಕೊಂಡ್ರೆ ಒಂದು ಅಂಕದ ಪ್ರಶ್ನೆಗಳ ಉತ್ತರ ಬರೆಯೋದಕ್ಕೆ ತುಂಬಾ ಸುಲಭ ಆಗುತ್ತೆ ಅದೇ ರೀತಿಯಾಗಿ ದೋ ಇಲ್ಲೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ನೋಡಿ ಅದೇ ರೀತಿಯಾಗಿ ಈ ಕೆಳಗೆ ಒಂದು ಆವರ್ತ ಕೋಷ್ಟಕವನ್ನು ಕೊಡಲಾಗಿದೆ ಈ ಆವರ್ತ ಕೋಷ್ಟಕವನ್ನು ಗಮನಿಸಿ ದೋಬರನ್ ತಿಳಿಸಿದ ಮೂರು ತ್ರಿವಳಿ ಗುಂಪನ್ನು ರಚಿಸಿ ಇಲ್ಲಿ ನೀವೇನು ಚಿತ್ರ ನೋಡ್ತಾ ಇದ್ದೀರಿ ಈ ಒಂದು ಕೋಷ್ಟಕವನ್ನು ಪರಿಗಣಿಸಿ ದೋಬರ್ನರ್ ಹೇಳಿದಂತಹ ಮೂರು ತ್ರಿವಳಿಗಳ ಗುಂಪನ್ನು ನೀವು ರಚಿಸ್ತಾ ಹೋಗಬೇಕು ಹಾಗೆ ನ್ಯೂ ಲೆಂಡ್ರವರ ನಿಯಮದ ವ್ಯಾಖ್ಯೆ ನ್ಯೂ ಲೆಂಡ್ರವರು ಧಾತುಗಳ ವರ್ಗೀಕರಣದಲ್ಲಿ ಬಳಸಿದ ಮಾನದಂಡಗಳು ಯಾವ್ಯಾವು ಮೆಂಡಲಿಯೂರವರ ಆವರ್ತಕ ಕೋಷ್ಟಕದ ಹೇಳಿಕೆ ತಿಳಿಸಿ ಮೆಂಡಲಿಯೂರವರ ಆವರ್ತಕೋಷ್ಠಕದ ಕೆಲವು ಲಕ್ಷಣಗಳು ಆಧುನಿಕ ಕೋಷ್ಟಕದ ತಯಾರಿಕೆಗೆ ಹೇಗೆ ಸಹಾಯಕ ಆಗುತ್ತೆ ತಿಳಿಸ್ತಾ ಹೋಗಿ ಮೆಂಡಲೀವ್ರವರ ಆವಸ್ ಕೋಷ್ಟಕದ ಮಿತಿಗಳೇನು ಆಧುನಿಕ ಕೋಷ್ಟಕದ ವ್ಯಾಖ್ಯೆ ತಿಳಿಸಿ ಆಧುನಿಕ ಆವರ್ತಕ ಕೋಷ್ಟಕಕ್ಕೆ ಸಂಬಂಧಿಸಿದಂತೆ ವರ್ಗಗಳು ಮತ್ತು ಆವರ್ತಗಳು ಅಂದ್ರೇನು ಧಾತುವಿನ ವಿದ್ಯುತ್ ಋಣೀಯತೆ ಅಂದ್ರೇನು ಜೊತೆಗೆ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಹಾಗೂ ವರ್ಗದಲ್ಲಿ ಮೇಲಿಂದ ಕೆಳಕ್ಕೆ ವಿದ್ಯುತ್ ಋಣೀಯತೆ ಹೇಗೆ ಬದಲಾಗುತ್ತೆ ಅನ್ನೋದನ್ನು ತಿಳಿಸಿ ಆಧುನಿಕ ಆವರ್ತ ಸಿ ಡಿ ಧಾತುಗಳ ಸ್ಥಾನಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಕೋಷ್ಟಕವನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಮಕ್ಕಳ ಇದು ಪುನರಾವರ್ತನೆ ಪ್ರಶ್ನೆ ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಅಂದರೆ ಈ ಹಿಂದೆ ಆಗಿರ್ತಕ್ಕಂಥ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆ ಇದರ ಆಧಾರದ ಮೇಲೆ ನೀವು ಅನ್ವಯಿಕ ಪ್ರಶ್ನೆಗಳನ್ನು ಈ ರೀತಿಯಾಗಿ ರಚನೆ ಮಾಡ್ಕೊಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಇನ್ನೊಂದು ಪ್ರಶ್ನೆ ಇದೆ ಇದು ಕೂಡ ವಾ ಈ ಹಿಂದೆ ಆಗಿರತಕ್ಕಂತಹ ಪರೀಕ್ಷೆಯ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆ ಆಗಿರುತ್ತೆ ಇದನ್ನು ಕೂಡ ನೋಟ್ ಮಾಡಿಕೊಂಡು ಅಭ್ಯಾಸ ಮಾಡಿ ಇಲ್ಲಿ ಧಾತುಗಳನ್ನ ಎ ಬಿ ಸಿ ಅಂತ ಹೆಸರು ಮಾಡಿದ್ದಾರೆ ಜೊತೆಗೆ ಪರಮಾಣು ಸಂಖ್ಯೆಯನ್ನು ಅಸ್ತವ್ಯಸ್ತವಾಗಿ ಕೊಟ್ಟಿದ್ದಾರೆ ಇಲ್ಲಿ ಒಂದೇ ಆವರ್ತಕ್ಕೆ ಸೇರಿರುವ ಎರಡು ಧಾತುಗಳನ್ನು ಮತ್ತು ಒಂದೇ ಗುಂಪಿಗೆ ಸೇರಿರುವ ಎರಡು ಧಾತುಗಳನ್ನು ಪತ್ತೆ ಮಾಡಿ ಜೊತೆಗೆ ನಿಮ್ಮ ತೀರ್ಮಾನಕ್ಕೆ ಕಾರಣ ಕೊಡಿ ಅಂತಲೂ ಕೇಳಿದ್ದಾರೆ ಮಕ್ಕಳ ಇಂತಹ ಪ್ರಶ್ನೆಗಳನ್ನೇ ನಾವು ಅನ್ವಯಿಕ ಪ್ರಶ್ನೆಗಳು ಅಂತ ಕರೀತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಅನ್ವಯಿಕ ಪ್ರಶ್ನೆಗಳು ಈ ಒಂದು ಅಧ್ಯಾಯದಲ್ಲಿ ಹೆಚ್ಚು ನೀವು ತಯಾರಿಸ್ಕೋಬೇಕಾಗತ್ತೆ ಯಾಕೆಂದರೆ ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಅಧ್ಯಾಯ ಇಲ್ಲೊಂದು ಅನ್ವಯಿಕ ಪ್ರಶ್ನೆ ಇದೆ ನೋಡಿ ಈ ಕೋಷ್ಟಕವನ್ನು ಪರಿಗಣಿಸಿ ಮೊದಲನೇ ಒಂದು ಕಾಲಂನಲ್ಲಿ ಆವರ್ತ ಇದೆ ಎರಡನೇ ಕಾಲಂನಲ್ಲಿ ಗುಂಪತ್ತು ವರ್ಗ ಇದೆ ಏನು ಮಾಡಬೇಕು ನೀವು ಇವುಗಳಲ್ಲಿ ಹೆಚ್ಚು ವಿದ್ಯುತ್ ಋಣೀಯ ಪರಮಾಣು ಮತ್ತು ಹೆಚ್ಚು ವಿದ್ಯುತ್ ದನೀಯ ಪರಮಾಣುವನ್ನು ಗುರುತಿಸಿ ನಿಮ್ಮ ಉತ್ತರಕ್ಕೆ ಸಮರ್ಥನೆ ನೀಡಿ ಅಂತ ಕೇಳಿದ್ದಾರೆ ಸೊ ಇದು ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಮಕ್ಕಳ ಇಲ್ಲಿವರೆಗೂ ಧಾತುಗಳ ಆವರ್ತನೀಯ ವರ್ಗೀಕರಣ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಪ್ರಮುಖ ಕಲಿಕಾಂಶಗಳನ್ನು ಪುನರ್ಮನನ ಮಾಡಿದ್ವಿ ಹೆಚ್ಚು ಅಭ್ಯಾಸ ಮಾಡಿ ಸಮಯ ಸಾಕಷ್ಟಿದೆ ಪಠ್ಯಪುಸ್ತಕವನ್ನು ಓದಿ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ನೋಟ್ ಮಾಡ್ಕೊಳ್ಳಿ ಪರೀಕ್ಷೆಗೆ ತುಂಬ ಉತ್ತಮ ಆಗುತ್ತೆ ಧನ್ಯವಾದಗಳು ಉತ್ತರಿಸಿ ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗೀಲು ಅಂಕಗಳೆಂದರೆ ಮೇಲಿನ ತೊಗಟೆ ವಿದ್ಯೆ ಅದರ ಒಳಗಿನ ತಿರುಳು ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ परीक्षा वाण्या न उ नौडि कलयुवा परीक्षा वाणी